ಸಿಗೋಣ ಅಮ್ಮ ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸರ್. ದೇವ್ರ ಮನೆಯಿದಾರ? ಓಕೆ ರಾಮ. ಸ್ವಾಮಿ, ಜೀವನದಲ್ಲಿ ನಾನು ಎಲ್ಲ ಆಸೆನ ನೆರವೇರಿಸ್ಕೊಟ್ಟೆ. ಈ ಒಂದು ಆಸೆ ನೆರವೇರಿಸ್ಕೊಟ್ರೆ ಸಾಕು, ನಮ್ಮ ಚಂದ್ರಗೆ ಒಳ್ಳೆ ಹೆಂಡತಿ ಸಿಗ್ಬೇಕು. ಅವಳು ಈ ಮನೆ ಮಹಾಲಕ್ಷ್ಮಿಯಾಗಿ ಬಂದು ನಮ್ ಎಲ್ರಿಗೂ ಸಂತೋಷ ಕೊಡ್ಬೇಕಪ್ಪ ದೇವ್ರೆ. ಸ್ವಾಮಿ, ಇದುವರೆಗೂ ನನ್ನ ಜೀವನದಲ್ಲಿ ನೀ ನನ್ನ ಯಾವ ಆಸೆನೂ ನೆರವೇರಿಸ್ಕೊಳ್ಳಿಲ್ಲ. ಇದೊಂದು ಆಸೆನಾದ್ರೂ ನೆರವೇರಿಸ್ಕೊಡು. ನಮ್ಮ ತಾಯಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಟ್ಟು ಜೇಬ್ ತುಂಬಾ ಪಾಕೆಟ್ ಮನಿ ಸಿಕ್ಕೋ ಹಾಗೆ ಮಾಡು ತಂದೆ. ಏನೋ ಕತ್ತೆ, ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಂದೆ ಕೂತ್ಕೊಂಡು ನನಗ ಒಳ್ಳೆ ಬುದ್ಧಿ ಇಲ್ಲ ಅಂತ ನೀನು ನೋಡಿದ್ಯಾ? ನೋಡಿದ್ಯಾ ರಾಮಚಂದ್ರ ಪ್ರಭು ಮಗನ್ ಮುಖ ನೋಡಿದ ತಕ್ಷಣ ಕಾಫಿ ಕುಡಿದ್ಯಾಪ್ಪ ಅಂತ ಕೇಳೋದ್ ಬಿಟ್ಬಿಟ್ಟು ನಮ್ಮಅಮ್ಮ ನನ್ ಬೈತಾ ಇದ್ದಾರೆ. ಆಯ್ತಾಯ್ತು, ನಿನ್ ದೂರ್ ದೇವ್ರ ಕೇಳ್ಸಾಯ್ತು. ಎಷ್ಟು ಬೇಕು ಪಾಕೆಟ್ ಮನಿ? ಕೇವಲ 1,000 ರೂಪಾಯಿ. ಕತ್ತೆ, ಮನೇಲಿ ತಿಂಡಿ ಆಗುತ್ತೆ, ಊಟ ಆಗುತ್ತೆ, ಬಟ್ಟೆ ಬರೆ ಹೊಲ್ಸ್ಕೊಡ್ತಾರೆ, ಇನ್ ಯಾಕ 1,000 ರೂಪಾಯಿ? ಅಮ್ಮ 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 ಕರ್ಣೆ ತೋರ್ಸಮ್ಮ, ಪ್ಲೀಸ್ 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 ಬಿಡು. ಆಯ್ತಿರು ಪಾಪ, ಬೆಳಗಾದ್ರೆ ನಿನ್ಗೋಳು ನೋಡು, ಬರೀ 500 ರೂಪಾಯಿ ಇದೆ. ಓಕೆ, ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ವೆರಿ ಮಚ್. ನಾನ್ ಬಂದ್ಬಿಟ್ಟೆ. ಅರೆ, ನೀನ್ ಯಾವಾಗ ಬಂದ್ಯೋ? ಅಯ್ಯಯ್ಯೋ, ನಾನು ಏನು ನೋಡ್ಲಿಲ್ಲ. ಇಲ್ಲೇನ್ ಕೇಳ್ತಾ ನನಗೆ? ಎಂತ ಮಾತು ಕೇಳ್ಬಿಟ್ರಿ ಅದಕ್ಕೆ? ಎಂತಹ ಮಾತು ಕೇಳ್ಬಿಟ್ರಿ? ಲಕ್ಷ್ಮಣಂಗೆ ಶ್ರೀರಾಮಚಂದ್ರನ ಹತ್ರ ಏನ್ ಕೆಲಸ ಅಂತ ಕೇಳ್ತಿದ್ದೀರಾ? ಬೆಳಗಾಗೆದ್ದು ನಮ್ಮ ಅಣ್ಣನ ಮುಖ ದರ್ಶನ ಮಾಡದೆ ಹೋದ್ರೆ ನಾನು ಮಾಡೋ ಕೆಲಸದಲ್ಲಿ ಜಯಾನೇ? ಇಲ್ಲ ಇಲ್ಲ ರಮಾ, 1ನೇ ತಾರೀಕು ಬಂತು ಅಂದ್ರೆ ಅಣ್ಣನ ಮೇಲೆ ಹೇಗ್ ಪ್ರೀತಿ ಉಕ್ಕಿ ಬರುತ್ತೆ ಅಂತ ನೋಡಿದ್ಯಾ? ಅಗ್ರಜ, ನೀನೇನೇ ಹೇಳಿದ್ರು ನನಗೆ ಆಶೀರ್ವಾದ. ಸತ್ಯವಾಗ್ಲೂ ಹೇಳ್ತೀನಿ, ನೆನ್ನೆ ರಾತ್ರಿಯಿಂದ ನಂಗೆ ನಿದ್ರೆನೇ ಇಲ್ಲ. ಯಾಕೋ? ಹಣದುಬ್ರ ಬ್ರದರ್, ಹಣದುಬ್ರ. ಇವತ್ತಿನ 100 ರೂಪಾಯಿ ಅವತ್ತಿನ 1 ರೂಪಾಯಿಗೆ ಸಮಾನ. ಊರ್ ತುಂಬಾ ಹೋಟ್ಲು, ಊರ್ ತುಂಬಾ ಥಿಯೇಟರ್ಸು, ಊರ್ ತುಂಬಾ ಸ್ನೇಹಿತರು. ಅಮ್ಮ ನನಗೆ 1 ಪೈಸ ಕೊಡಲ್ಲ ಅಂದ್ಬಿಟ್ಲು. ಬೇರೆ ದಾರಿನೇ ಕಾಣದೆ ನಾನು ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನೀವಾದ್ರೂ ಅಣ್ಣಂಗೆ ನನ್ನ ವಿಷಯದಲ್ಲಿ ಸ್ವಲ್ಪ ರೆಕಮೆಂಡ್ ಮಾಡಿ. ಅವ್ನು ಪಾಕೆಟ್ ಮನಿ ಅಂತ ಕೊಡ್ತಿದ್ರು ಪರವಾಗಿಲ್ಲ, ನನ್ನ ಹತ್ರ 1,000 ರೂಪಾಯಿ ಸಾಲ ಇಸ್ಕೊಂಡಿದ್ದಲ್ಲ, ಅದಕ್ಕೆ ಬಡ್ಡಿ ಅಂತ ಕೊಟ್ರು ಸಾಕು. ಐ ಆಮ್ ವೆರಿ ಹ್ಯಾಪಿ. ಅಯ್ಯಯ್ಯೋ, ಏನ್ ಬಂತು ನಿನಗೆ? ನಾನು ಯಾವಾಗ್ಲೂ 1,000 ರೂಪಾಯಿ ಇಸ್ಕೊಂಡಿದ್ದೆ. ಹೋದ ತಿಂಗಳು, ಹೋದ ವಾರ, ಇದೇ ದಿನ, ಇದೇ ಟೈಮ್ನಲ್ಲಿ 10,000 ರೂಪಾಯಿ ಬೇಕೇ ಬೇಕು ಅಂತ ಹಠ ಮಾಡಿಸ್ಕೊಂಡೆ ನನ್ನ ಕನಸಿನಲ್ಲಿ. ಓಹೋ, ಆ ಹಣನ? ಅದಕ್ಕಿನ್ನೂ 5,000 ಸೇರಿಸಿ ನಿಂಗೆ ವಾಪಸ್ ಕೊಟ್ಬಿಟ್ನಲ್ಲ ನನ್ ಕನಸಿನಲ್ಲಿ. ಅಣ್ಣ, ಹಾಗಾದ್ರೆ ನನ್ ಗತಿ? ಅಳ್ಬೇಡ, ತಗೋ 500. 500. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಅತ್ತಿಗೆ, ನನ್ನ ಕೆಲಸ ಮುಗೀತು, ಇನ್ ನಿಮ್ ಕೆಲಸ ನಡೆಸಿ, ಮುಂದುವರಿಸಿ. ಗುಡ್ ಮಾರ್ನಿಂಗ್ ಡಾರಿ. ಗುಡ್ ಮಾರ್ನಿಂಗ್ ಸನ್. ರಮೇಶ್ ಏನ್ ಮಾಡ್ತಿದ್ದಾನೆ? ಲವ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಥೂನಿನ ಗಂಟೆ 8 ಆಯ್ತು, ಇನ್ನೂ ಏನೋ ಲವ್ ಪ್ರಾಕ್ಟೀಸ್. ಡ್ಯಾಡಿ, ಇವತ್ತಿನ ವಿಷಯ ಗೊತ್ತಾ ನಿಮ್ಗೆ? ಏನು? ಕಲಿಯುಗೆ ಪ್ರಥಮ ಪಾದೆ, ಜಂಬೂ ದ್ವೀಪೆ, ಭರತಖಂಡೆ, ಶಾಲಿ ವಾಹನ ಶಕೆ, ಚೈತ್ರ ಮಾಸೆ, ಶುಕ್ಲಪಕ್ಷೆ, ಸೋಮವಾರೆ, 1ನೇ ತಾರೀಕೆ. ಅರ್ಥ ಆಯ್ತು. ತಗೋ 500. ಡ್ಯಾಡಿ, ಯು ಆರ್ ಗ್ರೇಟ್, ರಿಯಲಿ ಗ್ರೇಟ್. ನಮ್ಮಮ್ಮ ನಂಗೆ 1 ಪೈಸ ಕೊಡ್ಲಿಲ್ಲ. ನಮ್ಮಣ್ಣ ನಿನ್ಗೆ ಗೊತ್ತು ಮಹಾ ಜುಜುಬಿ, ನೀನ್ ಒಬ್ನೇ ನನ್ನ ಮನ ಕಾಪಾಡಿದ್ದು. ನಿನ್ ಸುಳ್ಳಿಗಷ್ಟು? ಈಗ ತಾನೇ ದೇವ್ರ ಮುಂದೆ ನನ್ನ ಹತ್ರ 500 ರೂಪಾಯಿ ಇಸ್ಕೊಂಡಿಯಲ್ಲೋ. ಅಮ್ಮ, ನಾನು 500 ರೂಪಾಯಿ ಕೊಟ್ಟಿದ್ದೀನಿ. 1,500? ಏನೋ ಮಾಡ್ತೀಯ? ಕೇಶವ ಐ ಸ್ವಾಹ, ನಾರಾಯಣ ಐ ಸ್ವಾಹ, ಮಾಧವ ಐ ಸ್ವಾಹ, ಕಂಬೆಲ್ ಸ್ಟಡಿ ಸ್ವಾಹ. ಕನ್ನಡಕ ಕನ್ನಡಕ. ಮಿಸ್ಟರ್ ಗುಂಡೂರಾವ್, ಗುಂಡು ಅಂತ ಹೆಸರಿಟ್ಕೊಂಡ ತಕ್ಷಣ ಬಂಡೆ ಆಗ ಅಡ್ಡ ಬರ್ಬೇಕಾ? ನಾನೆಲ್ಲಯ್ಯ ಅಡ್ಡ ಬಂದೆ? ನೀನೇ ಪ್ರೇಮದ ಫೋರ್ಸ್ ನಲ್ಲಿ ನನಗೆ ಅಡ್ಡ ಬಂದು ಡಿಕ್ಕಿ ಹೊಡೆದೆ. ಹೌದು, ಮದುವೆಗೆ ಮುಂಚೆನೆ ಪ್ರೇಮದ ವ್ಯವಹಾರದಲ್ಲಿ ಇಷ್ಟು ಫಾಸ್ಟ್ ಆಗಿ ಹೋಗೋದು ಆರೋಗ್ಯಕ್ಕೆ ಒಳ್ಳೇದಲ್ಲಯ್ಯ. ತಪ್ಪು ನಂದಲ್ಲಯ್ಯ, ನಮ್ಮ ಅಪ್ಪಂದು. ಇಷ್ಟು ವರ್ಷ ಆದ್ರೂ ನನ್ನ ಬ್ರಹ್ಮಚಾರಿಯಾಗಿ ಬಿಟ್ಟಿದ್ದಾರೆ ನೋಡಿ, ಅದು ಅವ್ರ ತಪ್ಪು.
ಇದೇ ಮಾತಾ ನೀವು ಅವ್ರ ಹತ್ರ ಹೋಗಿ ಹೇಳಿ. ಹೋಗಿ ಹೋಗಿ ಹೋಗಿ. ನಮಸ್ಕಾರ ಸರ್. ಗುಂಡ ಬಾರೋ. ಯಾಕೀತ ಹಾಗೋಡಾಡ್ತಾ ಇದೀಯಾ? ಎಕ್ಸಾಮಿನೇಷನ್ ಹತ್ರ ಬಂತಲ್ಲ ಮಮ್ಮಿ, ನಾನ್ ಕಂಬೈನ್ ಸ್ಟಡಿ ಮಾಡೋಕ್ ಹೋಗ್ಬೇಕು. ನನ್ ಫ್ರೆಂಡ್ ಇನ್ನೂ ಬಂದಿಲ್ಲ. ದಿನ ಹೀಗ್ ಲೇಟ್ ಆಗಿ ಬಂದ್ರೆ ನಾನ್ ಎಕ್ಸಾಮ್ ನಲ್ಲಿ ಹೇಗ್ ಪಾಸ್ ಮಾಡೋದು? ನೋಡ್ದೇನೆ ದೇವಕಿ, ನನ್ನ ಮಗಳಿಗೆ ಓದ್ನಲ್ಲಿ ಎಷ್ಟು ಶ್ರದ್ಧೆ. ಮಮ್ಮಿ ನಾನ್ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಮ್ಮ? ಲೈಬ್ರರಿಗೆ. ಇವಳು ನಿತ್ಯ ಬೆಳಗಾದ್ರೆ ಲೈಬ್ರರಿ ಅಂತಾಳೆ, ಕಂಬೈನ್ ಸ್ಟಡಿ ಅಂತಾಳೆ. ತೀರಾ ಈ ವಯಸ್ಸಿಗೆ ಇಷ್ಟೊಂದು ಓದೋ ಹುಚ್ಚು ಅಂದ್ರೆ ನನಗೆ ಯಾಕೋ ಆಶ್ಚರ್ಯವಾಗುತ್ತೆ. ಆಶ್ಚರ್ಯ ಯಾಕೆ? ಅವಳು ನನ್ನ ಮಗಳು. ಚಂದ್ರು, ಇನ್ನು ಮಾತನಾಡುವಾಸೆ. ಪ್ರೇಮ ಇದೆಂಥ ಪ್ರೇಮ, ಪ್ರೇಮ ಇದೆಂಥ ಪ್ರೇಮ, ಸ್ನೇಹ ಇದೆಂಥ ಸ್ನೇಹ. ಮನಸಾರಿತು ಬೆರೆತು ಅನುದಿನ ಸುಖ ಪಡುವ ಬಯಕೆ. ಇನ್ನು ಇನ್ನು ನೋಡುವಾಸೆ, ಇನ್ನು ಮಾತನಾಡುವಾಸೆ. ಪ್ರೇಮ ಇದೆಂಥ ಪ್ರೇಮ, ಪ್ರೇಮ ಇದೆಂಥ ಪ್ರೇಮ. ಇನ್ನು ನೋಡುವಾಸೆ, ಇನ್ನು ಮಾತನಾಡುವಾಸೆ. ಪ್ರೇಮ ಇದೆಂಥ ಪ್ರೇಮ, ಇದೆಂಥ ಪ್ರೇಮ. ಈಗ ಹೀಗೆ ಏನೇನು ನೋಡುವಾಸೆ, ಈಗ ಹೀಗೆ ಇನ್ನು ಇನ್ನು ನೋಡುವಾಸೆ, ಇನ್ನು ಮಾತನಾಡುವಾಸೆ. ಇದೆಂತ ಪ್ರೇಮ, ಸ್ನೇಹ ಇದೆಂತ ಸ್ನೇಹ. ಇಲ್ಲಿ ನಿನ್ನ ಅಪ್ಪು ಆಸೆ ಹೀಗೆ ತಕೆ ಇನ್ನು ಇನ್ನು ನೋಡುವಾಸೆ, ಇನ್ನು ಮಾತನಾಡುವಾಸೆ. ಪ್ರೇಮ ಇದೆಂಥ ಪ್ರೇಮ, ಪ್ರೇಮ ಇದೆಂಥ ಪ್ರೇಮ. ಅನುದಿನ ಸುಖ ಪಡುವ ಬಯಕೆ. ಇನ್ನು ಇನ್ನು ನೋಡುವಾಗ, ಇನ್ನು ಮಾತನಾಡುವಾಗ. ಪ್ರೇಮ ಇದೆಂಥ
ಸ್ನೇಹ, ಇದೆಂಥ ಸ್ನೇಹ. ಓಫೋ, ಟೈರ್ ಕೈ ಕೊಟ್ಬಿಡ್ತು. ಓ ಮೈ ಗಾಡ್. ಒನ್ ಮಿನಿಟ್. ಅಯ್ಯಯ್ಯೋ, ಸ್ಟೆಪ್ನಿನೂ ಇಲ್ಲ. ನನ್ನ ಪಂಚರ್ ಹಾಕು ಕೊಟ್ಟಿದ್ದೆ, ತರೋದನ್ನ ಮರ್ತ್ಬಿಟ್ಟೆ. ಈಗ ಏನ್ ಮಾಡೋದು ಚಂದ್ರು? ಏನ್ ಮಾಡೋದು, ಯಾರಾದ್ರೂ ಲಿಫ್ಟ್ ಕೇಳೋದು. ಈ ಸಲ ಬರೋ ಕಾರ್ನ ನಿಲ್ಲಿಸಲೇಬೇಕು. ಹಿಡಿ ಕೈನ. ಹಲೋ ಸರ್, ಒನ್ ಸ್ಮಾಲ್ ಲಿಫ್ಟ್ ಪ್ಲೀಸ್. ಹಾ ಡ್ಯಾಡಿ, ಒನ್ ಸ್ಮಾಲ್ ಲಿಫ್ಟ್ ಪ್ಲೀಸ್. ಯುವರ್ ಡ್ಯಾಡಿ? ಯುವರ್ ಡ್ಯಾಡಿ? ಇದೇನಾ ಪಬ್ಲಿಕ್ ಲೈಬ್ರರಿ? ಇದೇನಾ ಕಂಬೈನ್ಡ್ ಸ್ಟಡಿ? ಸರ್ ಅದು ಬೇ, ಇದು ಐ ಸೇ ಯು ಶುಡ್ ಸರಿ ಸರ್ ಸರ್ ಐ ಸೇ ಏನ್ರಿ ಇದು, ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳು ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಆ ಶ್ಯಾಮ್ ಮಗ ಚಂದ್ರು ಜೊತೆಲಿ ಸುತ್ತಿದ್ದಾಳೆ. ಆ ಚಂದ್ರು ಏನಾದ್ರೂ ಮನೆ ಹತ್ರ ಬಂದ್ರೆ ಆಳುಗಳು ಬಿಟ್ಟು ಕುತ್ತಿಗೆ ಹಿಡಿದು ದಬ್ಬಿಸ್ತೀನಿ. ಎಸ್ ಶ್ಯಾಮ್ ಹಿಯಾ. ನಾನು ಶಾಸ್ತ್ರಿ ಮಾತಾಡ್ತಿರೋದು. ಮಿಸ್ಟರ್ ಶ್ಯಾಮ್, ನೀನು ನಾನು ಸ್ನೇಹಿತರಿರ್ಬೋದು, ಅದಕ್ಕೋಸ್ಕರ ನಿನ್ ಮಗ ಚಂದ್ರು ಮಾಡೋ ಅಯೋಗ್ಯತನನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನೇನ್ ಮಾಡ್ದ? ನನ್ನ ಮಗಳ ತಲೆ ಕೆಡಿಸಿದ್ದಾನೆ. ನಿತ್ಯ ಅವಳ ಜೊತೆಲಿ ಬೀದಿ ಬೀದಿ ಅಲಿತಿದ್ದಾನೆ. ನೋಡ್ದವ್ರ ಎದುರಿಗೆ ನಾನ್ ತಲೆ ತಗ್ಸೋ ಹಾಗೆ ಮಾಡಿದ್ದಾನೆ. ನೀನ್ ನಿನ್ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿದ್ರೆ ಸರಿ, ಇಲ್ದಿದ್ರೆ ಏನ್ ಮಾಡ್ತೀಯ? ರೌಡಿಗಳನ್ನ ಬಿಟ್ಟು ಕಾಲ್ ಮುರಿಸ್ತೀನಿ. ಶಾಸ್ತ್ರಿ, ನನ್ನ ಮಗನ ಕಾಲ್ನ ಬಾಳೆ ಕಂಬ ಅಂತ ತಿಳ್ಕೊಂಡಿನಿಯ? ಹಾರದ್ರೆ ಹುಲಿ, ಸಿಟ್ಟು ಬಂದ್ರೆ ಸಿಂಹ. ನೀನೇನ್ ಮಾಡ್ಕೋತೀಯೋ ಮಾಡ್ಕೋ, ನಾನೇನ್ ಮಾಡ್ಬೇಕೋ ಮಾಡ್ತೀನಿ. ಯಾರ್ದ್ರಿ ಫೋನು? ಶಾಸ್ತ್ರಿದು. ಬನ್ನಿ ಬನ್ನಿ ಮಿಸ್ಟರ್ ಚಂದ್ರಕುಮಾರ್, ಈಚೀಚೆಗೆ ನೀವು ತುಂಬಾ ಪ್ರಸಿದ್ಧಿಗೆ ಬರ್ತಾ ಇದ್ದೀರಾ ಅಂತ ಕೇಳಿದೆ. ಡ್ಯಾಡಿ, ನಾನು ನಿಮ್ಮಗ ಅಲ್ವೇ? ಅಲ್ಲ ಅಂದ್ರೆ ಸುಳ್ಳಾಗತ್ತೆಯೇ? ಹಾ ಮಿಸ್ಟರ್ ಚಂದ್ರಕುಮಾರ್, ಈ ನಡುವೆ ನಿಮಗೆ ಗೀತಾ ಅಂತಂದ್ರೆ ತುಂಬಾ. ಗೀತಾ? ಯಾವ ಗೀತಾ? ಯಾರ ಗೀತಾ? ಹಾ ಗೀತಾ, ಗೀತಾ. ಡ್ಯಾಡಿ, ಅವತ್ತು ಚಿನ್ಮಯಾನಂದ ಸ್ವಾಮಿಯವ್ರ ಲೆಕ್ಚರ್ ಕೊಟ್ಟಾಗ್ಲಿಂದ ಗೀತಾ ಅಂತಂದ್ರೆ ನನಗೆ ಪಂಚಪ್ರಾಣ. ಆಹಾ, ಆ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಅದು ಏನ್ ಹೇಳಿದಾನೆ ಅಂತಂದ್ರೆ, ಕರ್ಮಣ್ಯೇ ವಾಧಿಕಾರಸ್ಯೇ ಮಾ ಫಲ ಸುಖದ. ನಾನ್ ಕೇಳ್ತಾ ಇರೋದು ಶ್ರೀ ಕೃಷ್ಣನ ಗೀತೆ ವಿಷಯ ಅಲ್ಲ, ಶಾಸ್ತ್ರಿಗಳ ಮಗಳು ಗೀತಾ ವಿಷಯ. ಓ, ಯು ಮೀನ್ ಶಾಸ್ತ್ರಿಯವ್ರ ಮಗಳು ಗೀತಾ ಶಾಸ್ತ್ರಿ? ಹೌದು. ಇವಿಬ್ರು ಲವ್ ಮಾಡ್ತಾ ಇದ್ದೀರಂತೆ? ಎಸ್ ಡ್ಯಾಡಿ. ನೀವಿಷ್ಟು ಡೈರೆಕ್ಟ್ ಆಗಿ ಕೇಳಿದ್ಮೇಲೆ ನಾನು ಡೈರೆಕ್ಟ್ ಆಗಿ ಹೇಳಿಬಿಡ್ತೀನಿ. ವಿ ಲೈಕ್, ವಿ ಲವ್, ವಿ ವಾಂಟ್ ಟು ಮ್ಯಾರಿ, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಚಂದ್ರು, ನಿನಗೆ ನಾನ್ ಬೇಕಾ ಇಲ್ಲ ಗೀತಾ ಬೇಕಾ ನಿರ್ಧಾರ ಮಾಡು. ನನಗೆ ಜನ್ಮ ಕೊಟ್ಟ ನೀವು ಬೇಕು, ನನ್ನ ಮಕ್ಕಳಿಗೆ ಜನ್ಮ ಕೊಡೋ ಗೀತಾನು ಬೇಕು. ನಾನು ಈ ಮದುವೆಗೆ ಒಪ್ಪಲ್ಲ ಅಂತ ಹಠ ಮಾಡಿದ್ರೆ ಸುಸೈಡ್, ಆತ್ಮಹತ್ಯೆ ಮಾಡ್ಕೋತೀನಿ. ಅಯ್ಯಯ್ಯೋ, ಏನ್ರಿ ಇದು, ಇವನು ಸಾಯ್ತೀನಿ ಅಂತಿದ್ದಾನೆ. ಸೌಭಾಗ್ಯ, ಸಾಯೋರ್ ಯಾರು ಸಾಯ್ತೀನಿ ಅಂತ ಬೋರ್ಡ್ ಹಾಕೊಂಡು ಸಾಯಲ್ಲ. ಡ್ಯಾಡಿ, ನಾನು ನಿಜವಾಗ್ಲೂ ಸತ್ತೋಗ್ತೀನಿ, ಒದ್ದಿತೀನಿ. ಇಡಿಯಟ್, ಗಂಡ ಹುಟ್ಟಿ ಸಾಯ್ತೀನಿ ಅಂತೇನು? ಅಷ್ಟು ಧೈರ್ಯ ಅಲ್ದಿದ್ದ ಲವ್ ಯಾಕೆ ಮಾಡ್ದೆ? ಲವ್ ಮಾಡುವಾಗ ನಾನ್ ಸಲೀಮ್ ಆಗ್ತೀನಿ,
ನೀವು ಅಕ್ಬರ್ ಆಗ್ತೀರಾ ಅಂತ ನನಗೇನ್ ಗೊತ್ತಿತ್ತು? ಈಗ್ಲಾದ್ರೂ ಗೊತ್ತಾಯ್ತಲ್ಲ, ನಾನ್ ಅಕ್ಬರ್ ಆದ್ರೂ ಪರವಾಗಿಲ್ಲ, ನೀನ್ ಪೃಥ್ವಿರಾಜ್ ಆಗು. ಅವನ್ ಹೇಗೆ ಸಂಯುಕ್ತನ ಹೊತ್ಕೊಂಡು ಹೋದ್ನೋ ಹಾಗ ನಿನ್ ಗೀತಾನ್ ಕಿಡ್ನಾಪ್ ಮಾಡ್ಕೊಂಬ, ನಾನ್ ನಿಂತು ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು. ದಟ್ಸ್ ಮೈ ಬಾಯ್. ನಮಸ್ಕಾರ ಸರ್. ನೀನ್ಯಾಕೋ ಬಂದೆ ಇಲ್ಲಿಗೆ? ಮನೆಗ್ ಬಂದವ್ರನ್ನ ಹೀಗೆ ನಾ ಮಾತಾಡ್ಸೋದು? ಬೇಡವಾದವ್ರು ಬಂದ್ರೆ ನಾನು ಹೀಗೆ ಮಾತಾಡ್ಸೋದು? ನಿಮಗ್ ನಾನ್ ಬೆಳೆದಿದ್ರು ಪರವಾಗಿಲ್ಲ, ನೀವು ನನಗೆ ಬೇಕಾಗಿದೆ. ಇವತ್ತು ನಮ್ ಚಂದ್ರು ಮದುವೆ, ಅರ್ಜೆಂಟ್ ಆಗಿ ಲಗ್ನ ಫಿಕ್ಸ್ ಆಗೋಗಿದ್ರಿಂದ ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡ್ಸಕ್ಕಾಗ್ಲಿಲ್ಲ. ಅದಕ್ಕೆ ನಮ್ ತಂದೆ ಪರ್ಸನಲ್ ಆಗಿ ನಿಮ್ಮನ್ನ ಹೋಗಿ ಇನ್ವೈಟ್ ಮಾಡು ಅಂತ ಹೇಳಿದ್ರು. ಇವತ್ ರಾತ್ರಿ ಡಿನ್ನರ್ ಕೂಡ ನಮ್ಮನೇಲೆ. ಏನಲೋ, ನೀನು ನಿಮ್ ತಂದೆ ಸೇರ್ಕೊಂಡು ನನ್ ಜೊತೆ ಹುಡುಗಾಟ ಆಡ್ತಿದ್ದೀರೇನ್ರು? ನನ್ನ ಒಪ್ಪಿಗೆ ಇಲ್ದೆ ನನ್ ಮಗಳ ಜೊತೆ ಮದುವೆ ಅಂತ ಹೇಳಿ ನನ್ನನ್ನೇ ಊಟ ಕರೆಯಕ್ ಬಂದಿದ್ಯೇನೋ ಬೇಕುಫಾ? ಮಿಸ್ಟರ್ ಶಾಸ್ತ್ರಿ, ನೀವೇ ಸಂತೋಷದಿಂದ ಒಪ್ಕೊಂಡು ಮದುವೆ ಮನೆಗೆ ಬಂದ್ರೆ ಗೌರವವಾಗಿ ಧಾರೆ ಏರ್ಕೊಡ್ಬೋದು. ಇಲ್ದೆ ಹೋದ್ರೆ ಇನ್ಯಾರಾದ್ರೂ ಹಸೆ ಮನೆ ಮೇಲೆ ಕುತ್ಕೊಂಡು ಧಾರೆ ಏರ್ಕೊಡ್ತಾರೆ. 5 ನಿಮಿಷ ಟೈಮ್ ಕೊಡ್ತೀನಿ, ಬೀಗರಾಗಿ ಮದುವೆಗೆ ಬರ್ತಿರೋ ಇಲ್ವೋ? ಅಣ್ಣ ಬಾಣು ಏನು ಬಾಗಿಲು ತೆಗೆಯೋಣ? ತೆಗಿಯಲ್ಲಣ್ಣ. ತೆಗಿಯಣ? ತೆಗಿಯಲ್ಲಣ್ಣ. ತೆಗಿ ಮರಿ. ತೆಗಿಯಲ್ಲ ಮರಿ. ತೆಗಿಯಲ್ಲ. ಏ ತೆಗಿಯಲ್ಲ ಹೋಗಲೇ. ಹಾ ಬಾಯ್ಲಿ. ಹಾ ನಿಮಿಷ ಮುಗಿತಲ್ಲ, ಈಗ್ಲಾದ್ರೂ ನನ್ನ ನಿರ್ಧಾರ ಏನು ಅಂತ ಅರ್ಥ ಆಗಿದ್ರೆ ಮರ್ಯಾದೆಯಾಗಿ ಹೊರಗಡೆ ಹೋಗು. ಖಂಡಿತ ಹೋಗ್ತೀನಿ, ಲೇಟ್ ಆದ್ರೆ ಲಗ್ನ ಮೀರಿ ಹೋಗುತ್ತೆ. ಅಯೋಗ್ಯ, ನನ್ನ ಹತ್ರನೇ ಹುಡುಗಾಟ ಆಡ್ತಾನೆ, ಲಗ್ನ ಅಂತೆ ಲಗ್ನ. ರಮೇಶ್ ಡ್ಯಾಡಿ, ನಿಮ್ ತಾಯಿಗೆ ಹುಡುಗಿಗೆ ಬೇಗ ಅಲಂಕಾರ ಮಾಡಿ ಕರ್ಕೊಂಬ ಅಂತ ಹೇಳು. ಯಜಮಾನ್ರೆ ಯಜಮಾನ್ರೆ, ಏನು ಚಂದ್ರು ನಮ್ಮನ್ನೆಲ್ಲ ಹೊಡೆದು ಗೀತನ ಹೊತ್ಕೊಂಡದ? ದೇವ್ಕಿ ದೇವ್ಕಿ, ಓ ಸರ್ವ ಮಂಗಳ ಮಾಂಗಲ್ಯ ಸರ್ವ ಸದಾ
ನಿಲ್ಸಿ. ಈ ಮದುವೆ ನಡೆಯೋ ಹಾಗಿಲ್ಲ. ಸ್ವಾಮಿ ಶಾಸ್ತ್ರಿಗಳೇ, ಇದು ಬಹಳ ಹಳೆ ಡೈಲಾಗು. ಹತ್ತು ವರ್ಷದ ಕೆಳಗೆ ಸಿನಿಮಾದಲ್ಲಿ ಕೇಳ್ತಿದ್ದ ಡೈಲಾಗು. ಮಿಸ್ಟರ್ ಶ್ಯಾಮ್, ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಕುಲ ಗೋತ್ರ ಇಲ್ಲದವಳು ಯಾವ ಕುಲಗಟ್ಟೋಳ ಮಗನಿಗೆ ಮದುವೆ ಮಾಡಕ್ ನೋಡ್ತೀರಾ? ಶಟ್ ಅಪ್. ಮಿಸ್ಟರ್ ಶಾಸ್ತ್ರಿ, ಸತ್ತು ಸ್ವರ್ಗದಲ್ಲಿರೋ ಒಂದು ಹೆಣ್ಣಿನ ಚಾರಿತ್ರ ವಧೆ ಮಾಡೋದು ನಿಮ್ಮ ಅಹಂಕಾರನ ತೋರಿಸುತ್ತೆ ಹೊರತು ವಿವೇಕನಲ್ಲ. ನೋಡಿ ಚಂದ್ರು ತಾಯಿ ಲಕ್ಷ್ಮಿ, ನೀವು ತಿಳ್ಕೊಂಡಿರೋ ಹಾಗೆ ಸಾಧಾರಣವಾದ ಹೆಣ್ಣಲ್ಲ, ದೇವತೆ ಅಂತವಳು. ನಾನೀಗ್ಲೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ಮುಂದಿನ ಜನ್ಮದಲ್ಲಾದ್ರೂ ಅವಳೇ ನನ್ನ ತಾಯಿ ಆಗ್ಲಿ ಅಂತ. ಮುಂದಿನ ಜನ್ಮದ ವಿಚಾರ ನಮಗ್ ಬೇಕಾಗಿಲ್ಲ, ಈ ಜನ್ಮದ ವಿಚಾರ ಹೇಳಿ. ಈ ಜನ್ಮದ ವಿಚಾರನ ನಾನ್ ಹೇಳ್ತೀನಿ ತಾಯಿ. ಲಕ್ಷ್ಮಿ ಕೇವಲ ನನ್ನ ಪ್ರೇಯಸಿ ಆಗಿರ್ಲಿಲ್ಲ, ನನ್ನ ಜೀವ ಆಗಿದ್ಲು, ನನ್ನ ಜೀವನಕ್ಕೆ ಅರ್ಥ ಕೊಟ್ಟ ಸಂಗಾತಿ ಆಗಿದ್ಲು. ಆಗ ನಾನು ನನ್ನ ಸೌಭಾಗ್ಯನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದ ಕಾಲ. ನನ್ನ ಮಗ ರಮೇಶ್ ಇನ್ನು 3 ವರ್ಷದ ಹುಡುಗ. ಸೌಭಾಗ್ಯ, ನೀವು ಓದ್ದವರು ತಿಳಿದವರು, ನೀವೇ ಹೇಗೆ ಮಾತಾಡಿದ್ರೆ ಹೇಗೆ? ನಾವು ಹೆಂಗಸರು ನಮ್ಮ ದೇಶದ ಮಕ್ಕಳ ಕಲ್ಯಾಣದ ಬಗ್ಗೆ ನಾವೇ ಚಿಂತೆ ಮಾಡದಿದ್ರೆ ಹೇಗೆ? ಒಂದ್ ನಿಮಿಷ. ಸೌಭಾಗ್ಯ, ಎಷ್ಟೊತ್ತಾಯ್ತು, ಏನೇ ಮಾಡ್ತಿದ್ಯಾ? ದೇವಕಿ ಶಾಸ್ತ್ರಿ ಬಂದಿದ್ದಾರೆ, ಅವ್ರು ಮಾತಾಡ್ತಿದ್ದಾರೆ. ಓಹೋ, ನನ್ನಂಥ ಪ್ರೀತಿ ಗಂಡಂಗಿಂತ ಆ ಬೋರ್ ಹೊಡೆಸೋ ಹೆಂಗ್ಸೇನ ಇಷ್ಟ ನಿಂಗೆ? ಮೊದ್ಲಾಕಿನ ಕಳಿಸಿ ಬೇಗಲಿ ಬಾ ನೀನು. ಬಂದೆ. ಬೇಗ. ನನ್ನನ್ನು ಹೀಗೆ ಕಾಡುವೆ, ನಡಿ ನಡಿ ನಿರೂರಕ್ಕೆ ನಾನಾಳೆ ರಾತ್ರಿ ನೋಡುವೆ. ನಡಿ ನಡಿ ನೀ ದೂರ
ಮಾರ್ಗಕ್ಕೆ ನಾನಾಳೆ ರಾತ್ರಿ ನೋಡುವೆ. ಯಾಕಂದ ಯಾಕ ಪುಟ ಬೇಡಮ್ಮ ಏನ್ ನೋಡ್ತಿದ್ದೀರಾ? ನಿನ್ನೆ ಹುಡುಕ್ತಾ ಇದ್ದೆ. ಸೌಭಾಗ್ಯ ಒಂದ್ ಗುಟ್ಟು ಬಾಯಿಲಿ. ಅಲ್ಲಿಂದನೇ ಹೇಳಿ. ಗುಟ್ಟು ಅಂತ ಹೇಳ್ತಾ ಇದ್ದೀನಿ, ಕೂಕೊಳಕಾಗತ್ತಾ? ಬಾಯಿಲಿ. ಬಂದೆ 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 ತಿನ್ನು ಪುಟ ಬರ್ತೀನಿ. ಏನು ಅದು? ಏನದು ಹೇಳಿ. ಸಕ್ಕರೆನೆ ಸ್ವೀಟು, ನೀನ್ ಕೊಟ್ಟಿದ್ದು ಅದಕ್ಕಿಂತ ಸ್ವೀಟು. ಒನ್ಸ್ ಮೋರ್. ಸಿಹಿ ಜಾಸ್ತಿ ಆದ್ರೆ ಮೈಗೆ ಒಳ್ಳೇದಲ್ಲ. ಸಂಜೆ ಬೇಗ ಬನ್ನಿ. ಯಾಕೆ? ಎಷ್ಟು ಸಲ ಹೇಳೋದು ಇವತ್ತು ವೆಡ್ಡಿಂಗ್ ಅನ್ನಿಸ್ರಿ. ಕರೆಕ್ಟ್, 5 ಗಂಟೆಗೆ ಮನೆಗೆ ಹಾಜರ್, ಆಮೇಲೆ ಪಿಕ್ಚರ್, ಆಮೇಲೆ ಅಶೋಕ ಹೋಟೆಲ್ ಡಿನ್ನರ್, ಆಮೇಲೆ ಬೆಡ್ರೂಮ್ ನಲ್ಲಿ. ಆಫೀಸ್ ಗೊತ್ತಾಗಲ್ವಾ? ಆಗುತ್ತೆ, ಮತ್ತೆ ಹೊರಡಿ. ಓಕೆ ಬಾಯ್. ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಲೋ, ವಾಟ್ ಇಸ್ ದಿಸ್ ರಮಾ? ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಸರ್. ಈ ಲೋಡ್ ನಾ ನೀವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಈ ಸೆಂಟರ್ ಬಿ ಮೇಲೆ ಲೋಡ್ ನಾ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ, ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಗುಂಡನ್ ಕಳಿಸಿ. ಕರೆದ್ರ ಗುಂಡು? ಶಾ ಇಂಜಿನಿಯರ್ ಕಂಪನಿಗೆ ಲೆಟರ್ ಟೈಪ್ ಮಾಡಿ ಕಳಿಸಿದೆ ಅಲ್ಲ. ಆಹಾ, ನಾನೇ ಸ್ವತಃ ಬ್ಯೂಟಿಫುಲ್ ಆಗಿ ಇಂಗ್ಲಿಷ್ ನಲ್ಲಿ ಬರೆದ್ ಕಳಿಸಿದ್ನಲ್ಲ. ಕರೆಕ್ಟ್, ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಬರ್ದಿದ್ಯ. ಅದನ್ನೇ ನಾನು ಒಂದ್ಸಲ ಓದ್ಲಿ ಅಂತ ನನಗೆ ಅವ್ರು ವಾಪಸ್ ಕಳ್ಸಿಕೊಟ್ಟಿದ್ದಾರೆ. ಓದಿದ್ರ? ಅಷ್ಟು ಇಂಗ್ಲಿಷ್ ನನಗೆಲ್ಲಪ್ಪ ಬರುತ್ತೆ? ನೀನೇ ಒಂದ್ಸಲ ಗಟ್ಟಿಯಾಗಿ ಓದು, ನಾನು ಕೇಳ್ತೀನಿ. ಮೈ ಡಿಯರೆಸ್ಟ್ ಡಾರ್ಲಿಂಗ್, ಕ್ವೀನ್ ಆಫ್ ಮೈ ಡ್ರೀಮ್ಸ್, ಹಾರ್ಟ್ ಆಫ್ ಮೈ ಹಾರ್ಟ್, ಕಿಡ್ನಿ ಆಫ್ ಮೈ ಕಿಡ್ನಿ, ಬ್ಲಡ್ ಆಫ್ ಮೈ ಬ್ಲಡ್, ಐ ಲವ್ ಯು, ಯು ನಾಟ್ ಕೇರ್, ನೋ ಸ್ಲೀಪ್, ಐ ಲವ್ ಯು. ಏನು ನೀ ಬರ್ದಿರೋದು? ಇದು ಅಲ್ಲಿಗೆ ಯಾಕೆ ಹೋಯ್ತು? ಅದನ್ನೇ ನಾನು ನಿನ್ನ ಕೇಳ್ತಿರೋದು. ಅದು ಇದು ನಮ್ ಜೂಲಿಗೋಸ್ಕರ 2 ಕಾಗದ ಒಟ್ಟಿಗೆ ಬರ್ದೆ ಕವರ್ ಅಲ್ಲಿ ಹಾಕುವಾಗ ಅದು ಇದಕ್ಕೆ ಇದು ಅದಕ್ಕೆ ಅದನ್ನ. ಹಲೋ, ನಾನು
ಸಂಜೆ 5 ಗಂಟೆ ಟ್ರೈನಲ್ಲಿ ನಿಮ್ಮ ಅತ್ತೆ ಬರ್ತಿದ್ದಾರೆ. ನೀವೇ ಸ್ಟೇಷನ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ಆಗ್ಬಹುದು, ಮಹಾರಾಣಿಯವರ ಅಪ್ಪಣೆ. ಅಷ್ಟೇ ಇದೆ. ಲೋ ಗುಂಡ, ಈ ಲವ್ ಲೆಟರ್ ತಗೊಂಡೋಗಿ ಜೂಲಿ ಕೈ ಕೊಡ್ಬೇಡ. ಅವಳು ನಿನ್ ಕೆನ್ನೆ ಕಿಸ್ಕೊಳೋದ್ರ ಬದಲು ನಿನ್ ಕಪಾಳಕ್ಕೆ ನಾಲ ಕೊಡ್ತಾಳೆ. ಹೋಗು. ಲಕ್ಷ್ಮಿ, ಕೆಲಸದವರೆಲ್ಲ ಸತ್ತೋಗಿದ್ದಾರೇನು? ನಮಸ್ಕಾರಮ್ಮ. ಏನೋ ಮಕ್ಕ ನೋಡ್ತೀಯಾ? ಟ್ಯಾಕ್ಸಿಲಿ ಸಾಮಾನು ಇದೆ, ತಗೊಂಡು ಹೋಗು. ಯಾಕಮ್ಮ ನೀ ಟ್ಯಾಕ್ಸಿಯಲ್ಲಿ ಬಂದೆ? ಅವ್ರು ಕಾರ್ ತಗೊಂಡು ಸ್ಟೇಷನ್ ಬರ್ಲಿಲ್ವಾ? ಬಂದಿದ್ರೆ ನಾನ್ಯಾಕೆ ಟ್ಯಾಕ್ಸಿಲ್ ಬರ್ತಿದ್ದೆ? ಚೇಚೆ, ಒಬ್ರಿಗೂ ಮರ್ಯಾದೆನೆ ಗೊತ್ತಿಲ್ಲ. ಸರಿ, ನೀನ್ ಬಾ, ಕೈ ಕಾಲು ತೊಳ್ಕೋ. ಲಕ್ಷ್ಮಿ, ಇದೇ ನಿನ್ ಮನೆ? ನಿಮ್ ಮನೆಯವರೆಲ್ಲ ಎಲ್ಲಿ? ಬೇರೆ ಮನೇಲಿದ್ದಾರೆ. ಬೇರೆ ಮನೆಯಲ್ಲ, ನಡೀರಿ ಅಲ್ಲಿಗೆ ಹೋಗೋಣ. ಹ್ಯಾಕ್ ಸಾಧ್ಯ ಲಕ್ಷ್ಮಿ? ಇದ್ದಕ್ಕಿದ್ದಾಗೆ ನಾನಿನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ಸಾವಿರಾರು ಪ್ರಶ್ನೆಗಳು ಕೇಳ್ತಾರೆ. ನಮ್ಮಿಬ್ರು ಸಂಬಂಧದ ವಿಷಯ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನಿಧಾನವಾಗಿ ಸಮಯ ನೋಡಿ ನಾನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾಕೆ ಲಕ್ಷ್ಮಿ ಇಲ್ಲಿರೋಕ್ಕೆ ನಿಂಗೆ ಕಷ್ಟನ? ಕಷ್ಟ ಏನಿಲ್ಲ, ಯಾವ ಮನೇಲಿದ್ರೇನು, ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಇದ್ರೆ ಸಾಕು. ಶ್ಯಾಮ್, ಆ ಅನಾಹುತ ಆದ್ಮೇಲೆ ನಿಮ್ಮನ್ನು ಮತ್ತೆ ಈ ಜನ್ಮದಲ್ಲಿ ನೋಡ್ತೇನೆ ಅನ್ಕೊಂಡಿರ್ಲಿಲ್ಲ. ನನ್ನ ಅದೃಷ್ಟ ನಿಮ್ಮನ್ನು ನೋಡಿದೆ. ನೀವು ಎಲ್ಲಿರು ಅಂದ್ರೆ ಅಲ್ಲಿರ್ತೀನಿ. ಕಣ್ಣೀರು ವರ್ಸು ಈ ಕೈಗಳನ್ನ ಕಾಣ್ಬೇಕಾದ್ರೆ 4 ವರ್ಷ ತಪಸ್ ಮಾಡಿದ್ದೀನಿ. ಒಳಗಡೆ ಬರಬಹುದಾ? ಬಂದಾಯ್ತಲ್ಲ, ಬಾ. ಗುಂಡ ಲಕ್ಷ್ಮಿ ಅಂತ ನನಗೆ ತುಂಬಾ ಬೇಕಾದವಳು. ಇನ್ಮೇಲಿಂದ ಇಲ್ಲೇ ಇರ್ತಾಳೆ. ಲಕ್ಷ್ಮಿ ಗುಂಡುರಾವ್ ಅಂತ, ನನ್ನ ಹತ್ರನೇ ಕೆಲಸ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಾಣ ಸ್ನೇಹಿತ. ಕೂತ್ಕೋಪ. ಇಲ್ಲ, ನಮ್ಗೆ ಸ್ವಲ್ಪ ಅರ್ಜೆಂಟ್. ಅಲ್ಲ, ನಿಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ನಿನ್ ಬರ್ತೀನಿ. ಶ್ಯಾಮ್, ನಾನು ಈ ಮನೇಲಿ ಎಷ್ಟು ದಿವಸ ಇರಬೇಕಾಗತ್ತೆ? ಲಕ್ಷ್ಮಿ ಸ್ವಲ್ಪ ದಿವಸ, ಓನ್ಲಿ ಫ್ಯೂ ಡೇಸ್. ಲಕ್ಷ್ಮಿ ಲೇಟಾಗಿ ಮನೆಗೆ ಹೋದ್ರೆ ನೂರಾರು ಪ್ರಶ್ನೆಗಳು ಕೇಳ್ತಾರೆ, ಉತ್ತರ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ. ಈಗೇನ್ ಹೇಳ್ತೀಯ, ನಿನ್ ಗಂಡ ಮನೆಗೂ ಬಂದಿಲ್ಲ, ಆಫೀಸ್ನಲ್ಲೂ ಇಲ್ಲ,
ಇದಕ್ಕೇನೆ ಅರ್ಥ? ಏನಮ್ಮ ಅರ್ಥ? ಕೆಲ್ಸಕ್ಕೆ ಹೋಗೋ ಗಂಡಸರು ಹತ್ ಕಡೆ ಹೋಗ್ತಾರೆ, ಹತ್ ಕಡೆ ಬರ್ತಾರೆ ಅಷ್ಟೇ. ಅಯ್ಯೋ, ನಿನಗೆ ಸ್ವಲ್ಪನೂ ವಿವೇಕ ಇಲ್ಲ ಕಣೆ. ಹೀಗೆ ನಂಬ್ಕೊಂಡು ಬಾಳೋದು ಒಳ್ಳೇದಲ್ಲ. ಗಂಡಸ್ರ ಬಗ್ಗೆ ಸ್ವಲ್ಪ ನೀನು ಎಚ್ಚರಿಕೆಯಿಂದಿರ್ಬೇಕು. ಸುಮ್ನೆ ಅಮ್ಮ, ನೀನ್ ಬೇರೆ ನನ್ನ ತಲೆ ತಿನ್ಬೇಡ. ಅವ್ರು ಬರ್ಲಿಲ್ಲ ಅಂತ ನಾನೇ. ಅತ್ತೆ, ಹಾಗಿದ್ದೀರಾ? ಪ್ರಯಾಣ ಎಲ್ಲ ಸುಖವಾಗಿತ್ತ? ನಡ್ಕೊಂಡು ಬಂದಿದ್ರೆ ಕಷ್ಟ ಆಗ್ತಾ ಇತ್ತು, ಕೂತ್ಕೊಂಡ್ತಾನೆ ಬಂದಿದ್ದು. ಐ ಆಮ್ ಸಾರಿ ಸೌಭಾಗ್ಯ, ನಿನ್ ತಾಯಿನ ಕರ್ಕೊಂಬರಕ್ಕೆ ನಾನ್ ಸ್ಟೇಷನ್ಗೆ ಹೋಗಕ್ಕಾಗ್ಲಿಲ್ಲ. ನಾನು ನಿಮ್ಮನ್ನ ಏನೂ ಕೇಳಲಿಲ್ವೇ ಸೌಭಾಗ್ಯ. ನನ್ ಮಾತು ಕೇಳು, ನಾನೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ನಂಗೆ ದಿಕ್ಕೇ ತೋತ್ಲಿಲ್ಲ. ನನಗ್ ಗೊತ್ತು ನೀನ್ ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ. ಆದ್ರೂ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕಾಗ್ಲಿಲ್ಲ. ಯಾರನ್ನ? ನಾನು ಹಿಂದೆ ಒಂದು ಪಾರ್ಟ್ನರ್ಶಿಪ್ ಡೀಡ್ಗೆ ಸೈನ್ ಮಾಡಿದ್ದೆ. ಇಷ್ಟು ದಿವಸ ಆ ಪಾರ್ಟ್ನರು ಯಾವ್ದಾವುದೋ ಊರ್ನಲ್ಲಿ ಅಲಿತಾ ಇದ್ನಂತೆ. ನಾನು ನನ್ನ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ದೆ. ಇವತ್ತು ಇದ್ದಕ್ಕಿದ್ದಾಗೆ ಅವ್ನು ಪ್ರತ್ಯಕ್ಷ ಆದಾಗ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು? ಅವ್ರಿಗೆ ಏನ್ ಕೊಡ್ಬೇಕೋ ಅದನ್ನ ಕೊಟ್ಟರೆ ಆಯ್ತು. ಅವ್ರಿಗೆ ಬೇಕಾದನ್ನ ಕೊಡೋದು ಅಷ್ಟು ಸುಲಭ ಅಲ್ಲ ಸೌಭಾಗ್ಯ. ಅವ್ರ ಹಳೆ ಪಾರ್ಟ್ನರ್ ಆದ್ರು ನಮಗ್ ಹೊಸಬ್ರು. ಈಗಿರೋ ಪಾರ್ಟ್ನರ್ ವಿಷಯ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ನಾನು ಅನ್ಯಾಯ ಮಾಡ್ತಿದ್ದೀನಿ ಅಂತ ತಿಳ್ಕೋಬಹುದು. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇಬ್ಬರನ್ನ ಒಂದೇ ಕಡೆ ಸೇರಿಸ್ಬಿಡಿ, ಆಗೆಲ್ಲ ಸರಿ ಹೋಗುತ್ತೆ. ಹ್ಯಾಕ್ ಸೇರ್ಸೋಕ್ ಸಾಧ್ಯ? ಹಾಗಾಗಕ್ಕಿಂತ ಮುಂಚೆ ನೂರಾರು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಏನ್ ಮಾಡೋದು ಏನ್ ಮಾಡೋದು? ಒಂದ್ ತಪ್ಪಿ ಕೊಡು, ಎಲ್ಲ ಸರಿ ಹೋಗುತ್ತೆ. ಏನ್ ಹಾಗೆ ಹೋಗ್ತಿದ್ದೀರಾ? ಏನ್ ಸೌಭಾಗ್ಯ, ಟಿಫನ್ ಆಯ್ತಲ್ಲ. ಈಗ ನಿಮ್ ತಲೆ ತುಂಬಾ ಆ ಸ್ಲೀಪಿಂಗ್ ಪಾರ್ಟ್ನರೇ ತುಂಬಿಕೊಂಡು ಬಿಟ್ಟಿದ್ದಾನೆ. ಹೌದು ಚಿನ್ನ, ಅವ್ರ ಹತ್ರ ತುಂಬಾ ಕೆಲಸ ಇದೆ. ಬರ್ಲ? ನೀವೇನೋ ಮರ್ತು ಬಿಟ್ಟಿದ್ದೀರಾ. ಇಲ್ವಲ್ಲ, ಚೆನ್ನಾಗಿ ಯೋಚನೆ ಮಾಡಿ, ಏನು ಮರ್ತಿಲ್ವಾ? ಹಾ, ಲಕ್ಷ್ಮಿ ಲಕ್ಷ್ಮಿ, ಸುಮ್ಮನೆ ಈಗ ಸಿಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ಏನ್ ಅರ್ಥ ಆಗುತ್ತೆ? ವಿಷಯ ಏನು ಅಂತ ಹೇಳೋದು? ಹೇಳೋಕೇನಿದೆ, ನಾನ್ ರಾತ್ರಿ ಎಲ್ಲ ಎದ್ದಿರ್ತೀನಿ, ನಿದ್ದೆ ಬರದೆ ಅಳ್ತಾ ಇರ್ತೀನಿ. ಯಾಕೆ? ನೀವು ಕರೆಸ್ಕೊಳ್ದೆ ನಾನೇ ಬಂದ್ಬಿಟ್ನಲ್ಲ ಅದಕ್ಕೆ. ಹುಚ್ಚಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ಮನೆಗೆ ನೀನ್ ಬರೋಕೆ ಇನ್ವಿಟೇಷನ್ ಕಾರ್ಡ್ ಬೇಕಾ? ಲಕ್ಷ್ಮಿ, ಇಷ್ಟು ದಿವಸ ನೀನೆಲ್ಲೋ ಇದ್ದೆ, ನಾನೆಲ್ಲೋ ಇದ್ದೆ, ಆ ವಿಧಿ ಮತ್ತೆ ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿದೆ. ಯೋಚನೆ ಮಾಡ್ಬೇಡ, ಕಾಲ ಬರಲಿ, ಎಲ್ಲ ಸರಿ ಹೋಗುತ್ತೆ. ಕಮಾನ್ ಸ್ಮೈಲ್ ಸ್ಮೈಲ್. ನಗು ಬಂದ್ರೆ ನಗ್ತೀನಿ. ನೆನ್ನೆ ರಾತ್ರಿ ನಾನು ಬರ್ಲಿಲ್ಲ ಅಂತ ಕೋಪನ? ಏನ್ ಮಾಡ್ಲಿ ಚಿನ್ನ, ಒಂದ್ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಇನ್ನೊಂದ್ ಎರಡು ತಿಂಗಳು ಡಬಲ್ ಶಿಫ್ಟ್ ಮಾಡ್ಬೇಕಾಗತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸುಳ್ಳು, ಕಳ್ಳನಿಗೊಂದು ಪಿಳ್ಳೆನೇ ವಾ ಅಂತ. ನಾನ್ ಸುಳ್ಳು ಹೇಳ್ತೀನ ಸರ್? ಹಾ ಗುಂಡ, ಸರಿಯಾ ಟೈಮ್ಗೆ ಬಂದೆ, ಬೇಕಾದ್ರೆ ಗುಂಡನೇ ಕೇಳು. ಏನ್ ಗುಂಡ, ನಾನು ಡಬಲ್ ಶಿಫ್ಟ್ ವರ್ಕ್ ಮಾಡ್ತಿಲ್ಲ? ಡಬಲ್? ಹೌದು ಹೌದು, ಡಬಲ್ ಶಿಫ್ಟ್ ಮಾಡದೆ ಇದ್ರೆ ಬಿಡ್ತಾರಾ? ನೀವ್ ಹೀಗೆ ಹಗಲು ರಾತ್ರಿ ದುಡಿತಾ ಇದ್ರೆ ನಿಮ್ ಆರೋಗ್ಯದ ಗತಿ ಏನು? ಲಕ್ಷ್ಮಿ, ಮೈಯಲ್ಲಿ ಶಕ್ತಿ ಇರೋವರೆಗೂ ದುಡಿಬೇಕು, ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೇಕು. ಗುಂಡ, ಆಫೀಸ್ ಗೊತ್ತಾಗ್ಲಿಲ್ವಾ? ಹೌದು ಸರ್, ನಾನು ಅದನ್ನೇ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಹೋಗಿ, ಅವ್ರು ಆಮೇಲೆ ಬರ್ತಾರೆ. ಸರಿ ಚಿಕ್ಕತ್ಗೆ. ಚಿಕ್ಕತ್ಗೆ ಅಂದ್ರೆ? ಚಿಕ್ಕ ಅತ್ಗೆ, ಚಿಕ್ಕತ್ಗೆ. ನೀನ್ ವಯಸ್ಸಲ್ಲಿ ಚಿಕ್ಕೋಳು ನೋಡು, ಅದಕ್ಕೆ ಚಿಕ್ಕತ್ಗೆ ಅಂತ ಕರೆದ. ಎಮ್ಮೆ ಗೊತ್ತಾಯ್ತು ಹೋಗೋ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು, ಎಮ್ಮೆ ಸ್ತ್ರೀಲಿಂಗ. ವ್ಯಾಕರಣ ನಾನು ನಿನ್ನ ಹತ್ರ ಕಲ್ತ್ಕೊಳ್ಳೋದು ಬೇಕಾಗಿಲ್ಲ, ಮೊದ್ಲಿಂದ ಹೊರಡು ಹೊರಡು. ಸದ್ಯ ನಕ್ಷತ್ರ ತೊಲಗದ. ಲಕ್ಷ್ಮಿ ಲಕ್ಷ್ಮಿ ಸರ್, ಊಟ ಬಂದಿದೆ.
ಅಲ್ಲಿಡು. ಸರ್, ಕ್ಯಾರಿಯರ್ ಬಂದಿದೆ ಸರ್. ಕ್ಯಾರಿಯರ್ ಅಲ್ಲಿಡು. ಎಸ್ ನಾನು. ಅರೆ ಸೌಭಾಗ್ಯ ರೀ, ಊಟ ಮಾಡಿದ್ರಾ? ಮಾಡದೆ ಬಿಡ್ತೀನ. ನನ್ನ ಸೌಭಾಗ್ಯ ಕಳಿಸಿದ ಊಟನ ಕ್ಯಾರಿಯರ್ ಬಂದಿದ್ದೆ ತಡ ಜಮಾಯಿಸ್ಬಿಟ್ಟೆ. ರುಚಿಯಾಗಿತ್ತು ತಾನೆ? ಏನ್ ಸೌಭಾಗ್ಯ ಹೀಗೆ ಕೇಳ್ತೀಯ? ನಿನ್ನ ಕೈನ ಊಟ ಅಂದ್ಮೇಲೆ ಕೇಳ್ಬೇಕಾ? ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್. ಅದರಲ್ಲೂ ಈ ಬೆಂಡೆಕಾಯಿ ಪಲ್ಯ ಇದೆ ನೋಡು, ಎಕ್ಸ್ಟ್ರಾಡಿನರಿ, ಎಕ್ಸ್ಟ್ರಾ ಆರ್ಡಿನರಿ. ರೀ, ನಾನೆಲ್ರಿ ಬೆಂಡೆಕಾಯಿ ಪಲ್ಯ ಕಳಿಸಿದ್ದೀನಿ? ಕರೆಕ್ಟ್, ನೀನೆಲ್ಲಿ ಬೆಂಡೆಕಾಯಿ ಪಲ್ಯ ಕಳಿಸಿದ್ಯಾ? ಅದು ಬದನೆಕಾಯಿ ಇದೆ ನೋಡು, ಬದನೆಕಾಯಿ. ಆ ಬದನೆಕಾಯಿ ಪಲ್ಯ ಇವತ್ತು ಸ್ವಲ್ಪ ಬೆಂಡೆಕಾಯಿ ತರ ಕಾಣಿಸ್ತಾ ಇದೆ ಅಷ್ಟೇ. ಯಾಕ್ರಿ, ಯಾಕೆ ಇಷ್ಟೊಂದು ಕನ್ಫ್ಯೂಷನ್? ರೂಮ್ನಲ್ಲಿ ಫ್ಯೂಸ್ ಇಲ್ಲ, ಅದಕ್ಕೆ ಕನ್ಫ್ಯೂಷನ್. ನಾನ್ರಿ ಲಕ್ಷ್ಮಿ ಮಾತಾಡ್ತಾ ಇರೋದು. ಏನ್ ಲಕ್ಷ್ಮಿ? ರೀ, ಯಾರಿ ಲಕ್ಷ್ಮಿ? ಲಕ್ಷ್ಮಿ ಅನ್ನ ಯಾಕನ್ಬಾರ್ದು? ನೀ ನನ್ನ ಭಾಗದ ಲಕ್ಷ್ಮಿ ಅಲ್ವಾ? ನನ್ನ ಭಾಗದ ಸೌಭಾಗ್ಯ ಲಕ್ಷ್ಮಿ ಅಲ್ವಾ? ಸಾಕ್ ಸಾಕ್, ಈ ಹೋಗ್ಲಿಕ್ಕೆ ಅಲ್ಲ. ರೀ, ನಾನು ನೋಡ್ತಾನೆ ಇದ್ದೀನಿ, ಈ ನಡುವೆ ನೀವ್ ಯಾಕೋ ಒಂಥರ ಆಡ್ತಾ ಇದ್ದೀರಾ. ಏನ್ ಮಾಡೋ ಸೌಭಾಗ್ಯ, ಎರಡೆರಡು ಶಿಫ್ಟ್ ದುಡಿಯೋ ಕಷ್ಟ ನನ್ಗೊಬ್ಬನ್ಗೆ ಗೊತ್ತು. ಇಡ್ಲಾಮ? ಓಕೆ, ಇಡ್ತೀನಿ. ಓಕೆ. ಹಲೋ ಲಕ್ಷ್ಮಿ. ಏನ್ರಿ, ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಉತ್ತರನೇ ಕೊಡ್ತಾ ಇಲ್ಲ. ಹೌದಾ? ಅದೇನಾಯ್ತು ಅಂತಂದ್ರೆ, ನಾನು ಗಂಟ್ಲು ಕುಡ್ದಿದ್ನಲ್ಲ ಅದ್ ನೀರ್ ಕತ್ಬಿಡ್ತು. ಐ ಆಮ್ ಸಾರಿ, ನೀರ್ ಕುಡ್ದಿದ್ದಲ್ಲ ಅದ್ ಗಂಟ್ಲು ಕತ್ಬಿಡ್ತು. ಒಂದ್ ಸೆಕೆಂಡ್ ಟ್ರಂಕಲ್ಲ ಲಕ್ಷ್ಮಿ, ನನ್ನ ಸೌಭಾಗ್ಯ ಲಕ್ಷ್ಮಿ, ಸಾಯಂಕಾಲ ಬರ್ತೀನಲ್ಲ ಅದ್ ಮಾತಾಡೋಣ. ಇಡ್ಲಾ ಮರಿ, ಇಡ್ಲಾ, ಇಟ್ಬಿಡ್ತೀನಿ. ಹೇ ಕೃಷ್ಣ ಪರಮಾತ್ಮ, ಇಬ್ರು ಹೆಂಗಸ್ರೆ ನನ್ನ ಇಷ್ಟೊಂದು ಆಟ ಆಡಿಸ್ತಾ ಇದಾರಲ್ಲ, ಇನ್ 16,000 ಜನ ಹೆಂಗಸರು ನಿನ್ನ ಎಷ್ಟೊಂದು ಆಟ ಆಡಿಸಿರ್ಬೇಕು. ಕೃಷ್ಣ ನೀನು ಫುಟ್ಬಾಲೇ ಪುತ್ತೇರಿ, ನಂದು ಒಂದು ದರಿದ್ರ ನನ್ನ ಮಗನ ಜೀವನ, ಬರೀ ಇನ್ನೊಬ್ರು ಕಾಯೋದ್ರೊಳಗೆ ನನ್ನ ಅರ್ಧ ಆಯಸ್ಸು ಕಳೆದೋಯ್ತು. ಆ ಜೂಲಿ ನನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾಳೆ, ಗ್ರೀನ್ ಸಿಗ್ನಲ್ ಕೊಡ್ತಾಳೆ ಅಂತ ಕಾಯ್ತಾ ಇದ್ರೆ ಕೊನೆ ಕೊಟ್ಲು ರೆಡ್ ಸಿಗ್ನಲ್. ಈಗ ಆ ಎಮ್ಮೆ ನನ್ನ ಮಗನ ರೂಮ್ಮೇಟ್ ಆಗಿ ಇಟ್ಕೊಂಡಿದ್ದ ತಪ್ಪಿಗೆ ಬೀಗದ ಕೈನೂ ಇಲ್ಲದೆ ಬಾಗಲ್ ಕಾಯೋ ನಾಯಿ ತರ ಆಗೋಯ್ತು ನನ್ನ ಜನ್ಮ. ಬೀಗತೆಗಿರಿ ಬುದ್ಧಿ, ಕಸ ಗುಡಿಸ್ಬೇಕು. ನನ್ನ ಜೊತೆಲಿ ಒಂದ್ ಎಮ್ಮೆ ಇದೆಯಲ್ಲ, ಅದು ಮನೇನು ಬೀಗ ಹಾಕೊಂಡು ಬೀಗದ ಕೈನೂ ತಗೊಂಡು ಹೊರಟೋಗಿದೆ. ಲೋ ಸುಧಾಮ, ಮನೆ ಬೀಗದ ಕೈ ತಗೊಂಡು ಎಲ್ಲೋ ಹಾಳಾಗಿ ಹೋಗಿದ್ದೆ. ಸ್ಮಗ್ಲರ್ ಸ್ವಾಮಿನಾಥನು 300,000 ರೂಪಾಯಿ ಸರಕನ್ನ ಪೊಲೀಸ್ ಕೈಗೆ ಸಿಕ್ಕಿದ ಸುಲಭವಾಗಿ ಮನೆ ಸೇರಿಸಿದ್ದಾರೆ. ಈ ಸಂತೋಷದಲ್ಲಿ ಆಂಜನೇಯನ ಗುಡಿಲಿ ಸಂದರ್ಪಣೆ ಇಟ್ಟಿದ್ರು, ನಾನು ತಿಂದು ನಿನಗೂ ಸ್ವಲ್ಪ ಕಟ್ಕೊಂತಿದ್ದೀನಿ ತಗೋ. ನಿನ್ ಮನೆ ಹಾಳಾಗ ಸಮಾರಾಧನೆ ಊಟನ ಎಲೆಯಲ್ಲಿ ಕಟ್ಟಿಸ್ಕೊಂಬಂದಿದ್ಯಲ್ಲ, ನಾನೇನ್ ಭಿಕ್ಷದವನೇನೋ? ಹೋಗಿ ಹೋಗಿ ನಿನ್ನ ರೂಮ್ಮೇಟ್ ಅಂತ ಇಟ್ಕೊಂಡಿದ್ದೀನಲ್ಲ, ನನಗ್ ನಾನು ಹೊಡ್ಕೋಬೇಕು ಎಕ್ಕಡದಲ್ಲಿ? ಹೊಡ್ಕೊಳ್ಳೋದಾಗಿದ್ರೆ ಬಾಟಾ ಚಪ್ಪಲಿ ನೋಡ್ಕೋ, ತುಂಬಾ ಸಾಫ್ಟ್ ಆಗಿರತ್ತೆ. ಸಣ್ಣ ಮೈದಾಳೇನ್ ದೊಡ್ಡತನ ತೋರಿಸ್ಕೋತೀಯ? ಹೋದ ಸಲ ತಿಂಗಳ ಕೊನೆಯಲ್ಲಿ ಹೋಟೆಲ್ ಊಟ ಬೇಜಾರಂದಾಗ ಇದೇ ಸ್ವಾಮಿನಾಥನ್ ಅಪ್ಪನ್ ತಿತಿ ಒಡೆ ತಂದಾಗ ಚಪ್ಪರ್ಸ್ಕೊಂಡು ತಿಂದೆ, ಈಗ ರೋಪ ಆಗ್ತಾ ಇದೆಯಾ? ಊಟದ ವಿಷಯದಲ್ಲಿ ಮಾತ್ರ ಯಾವತ್ತೂ ಅಹಂಕಾರ ಪಡ್ಕೊಡುದು, ಆಮೇಲೆ ಒಂದಿನ ಲಾಟ್ರಿ ಹೊಡಿಬೇಕಾಗತ್ತೆ. ಸಣ್ಣಮ್ಮ ಬೇಕಾದ್ರೆ ಕಣ್ಣು ಮುಚ್ಕೋತಾಳೆ, ತಿಂದಾದ್ಮೇಲೆ ತೇಗು ಶಬ್ದ ಕೇಳ್ಕೊಂಡು ಕಂಡ್ಬಿಡ್ತಾಳೆ. ಲೇ ದಣಿಯ, ನಿನ್ ಮದುವೆ ಬೇಗ ಕೇಳ್ಕೊಳ. ಸಣ್ಣಮ್ಮ ಮೊದಲು ಕೆಲಸ ನೋಡು. ಇವ್ರ ಮಾತ್ ಕೇಳ್ತಾ ಇದ್ರೆ ನನ್ನ ಕೆಲಸ ಮಾಡೋಕೆ ತೋಚಲ್ಲ. ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಒಂದು ಗಾದೆನೇ ಇದೆ, ಹೋಗ್ ಕೆಲಸ ನೋಡ್. ಯಾಕ್ ಸ್ವಾಮಿ ಈಗ ಹಲುಸ್ತಾ ಇದ್ದೀರಾ? ಯಾಕೆ ಉಡ್ಬಾರ್ದೇನು? ಅಲ್ಲ, ಹಲ್ಲುಜ್ತೇನೆ ಸಮಾರಾಧನೆ ಊಟ ಮಾಡಿದ್ರ. ಸಿಂಹ ಮಾಂಸ ತಿನ್ನತ್ತೆ ಅದಲ್ಲುಜ್ಜತ್ತ, ಕರಡಿ ರಸಾಯನ ತಿನ್ನತ್ತೆ ಅದಲ್ಲುಜ್ಜತ್ತ, ಹಾವು ವಿಷದ ಹಳ್ಳೆ ಇಟ್ಕೊಂಡಿರುತ್ತೆ ಅದು ಒಂದು ದಿನಾರು ಹಲ್ಲುಜ್ಜತ್ತ. ಅದನ್ನ ಕೇಳಕ್ ಧೈರ್ಯ ಅಲ್ಲ ನೀನು, ನಾನ್ ಕೇಳ್ತಾ ಇದೀಯ. ನಾ ಯಾರಿಗೋಸ ಹಲ್ಲು ಉಜ್ಕೋತಾ ಇದ್ನಿ? ನಿನಗೋಸ. ನನಗೋಸ್ಕರ? ಯಾಕೆ? ಮಾತಾಡ್ಬೇಕಾದ್ರೆ ವಾಸನೆ ಬರ್ದೇ ಇಲ್ಲಿ ಅಂತ. ಇವ್ ನಿನ್ನೊಬ್ರಿಗೋಸನೆ ಬರಿಕ್ತಾ ಇರೋನು ಸಣ್ಣಮ್ಮ.
ನನ್ನ ನೋಡಿದ್ರೆ ನಿಮ್ಗೇನನ್ಸುತ್ತೆ? ಅರ್ಧಂಬರ್ಧ ಕೆಲಸ ಮಾಡಿದ್ಯ ಅನ್ಸತ್ತೆ, ಹೋಗಿ ಕಸ ಗುಡ್ಸು. ಲಕ್ಷ್ಮಿ, ಲಕ್ಷ್ಮಿ, ನನ್ನ ನಿದ್ದೆ ಮಾಡಕ್ ಬಿಡಿ. 4 ವರ್ಷದಿಂದ ಯಾವ ನನ್ನ ಆಸೆನ ಕನಸು ಅಂತ ತಿಳ್ಕೊಂಡಿದ್ನೋ ಅದು ಈಗ ನನಸಾಗಿದೆ. ಅದರ ಸುಖನ ಅನುಭವಿಸಕ್ ಬಿಡಿ. ನನ್ನ ಬಿಟ್ರೆ ಏನ್ ಮಾಡ್ತೀಯ? ನನ್ನ ಆಸೆಗಳನ್ನೆಲ್ಲ ಪೂರೈಸ್ಕೊತೀನಿ. ನಾನು ಹೀಗೇ ನಿಮ್ ತೊಡೆ ಮೇಲೆ ಮಲಗಿರ್ಬೇಕು, ನೀವು ನನ್ನ ಕೆನ್ನೆ ಸವರ್ತಾ ಇರಬೇಕು. ನಾನಿಲ್ಲಿ ನಿನ್ನ ಕೆನ್ನೆ ಸವರ್ತಾ ಇದ್ರೆ ಅಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ನನ್ನ ಕೆನ್ನೆ ತರ್ತಾನೆ, ಪರವಾಗಿಲ್ವಾ? ಮ್ಯಾನೇಜಿಂಗ್ ಪಾರ್ಟ್ನರ್ ಮ್ಯಾನೇಜಿಂಗ್ ಪಾರ್ಟ್ನರ್, ನಿಮ್ಗೆ ಮನೆಗಿಂತ ಆಫೀಸೇ ಹೆಚ್ಚೇನು? ನಾನು ನಿಮ್ಮನ್ನು ಬಿಡಲ್ಲ. ಲಕ್ಷ್ಮಿ, ಇದು ನನ್ನ ಕೆಲಸದ ವಿಷಯ, ಪ್ಲೀಸ್ ನನ್ನ ಮಾತು ಕೇಳು. ಬರ್ಲಾ? ಬರ್ತೀನಿ. ಹೇಳಬಾರದೇನು
ಬಿಟ್ಟು ನಾನು ಹೋಗಲಾರೆ, ನಿನ್ನ ದೂರ ಮಾಡಲಾರೆ, ಸಂಜೆ ತನಕ ಇಲ್ಲೇ ನಿಲ್ಲುವೆ. ಲಕ್ಷ್ಮಿ ಕೈ ತೆಗಿ. ತೆಗಿಯಲ್ಲ, ಎರಡು ನಿಮಿಷದ ಸುಖಕ್ಕೋಸ್ಕರ ನಾನು ಬರಲಿಲ್ಲ. ನನಗೆ ನೀವು ಬೇಕು, ಸಂಪೂರ್ಣವಾಗಿ ನೀವು ನನ್ನವರಾಗಬೇಕು, ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಇದು ನಿಮ್ಮನೆ, ನಾನು ನಿಮ್ಮ ಹೆಂಡತಿ. ಯಾರಲ್ಲ ಅಂದಿದ್ದು ಲಕ್ಷ್ಮಿ? ಲೇಟ್ ಆದರೆ ಮ್ಯಾನೇಜಿಂಗ್ ಪಾರ್ಟ್ನರ್ ಕೋಪ ಮಾಡ್ಕೋತಾರೆ. ನೋಡು, ನಾಳೆ ನಾನು ನಿನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತೇನೆ, ಈಗ ಬಿಟ್ಬಿಡು ಪ್ಲೀಸ್. ಸೌಭಾಗ್ಯ ಬಂದ್ಬಿಟ್ರ? ತುಂಬಾ ಹೊತ್ತಾಯ್ತಲ್ಲ, ನಿದ್ದೆ ಬಂದ್ಬಿಡ್ತು. ನಿದ್ದೆ ಬಂದ್ರೆ ಬೆಡ್ರೂಮಲ್ಲಿ ಮಲ್ಕೋಬೋದಾಗಿತ್ತಲ್ಲ. ನಿಮ್ಗೋಸ್ಕರ ಕಾಯ್ತಿದ್ದೆ. ನಾನು ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡೆ, ಆದ್ರೆ ಟೈಮೇ ಆಗ್ಲಿಲ್ಲ. ಪರವಾಗಿಲ್ಲ, ಊಟ ಮಾಡಿ. ನನ್ನ ಊಟ ಆಗೋಯ್ತು ಸೌಭಾಗ್ಯ. ನಾನಿಲ್ಲಿ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ? ನಾನೇನ್ ಮಾಡ್ಲಿ ಸೌಭಾಗ್ಯ, ಆ ಸ್ಲೀಪಿಂಗ್ ಪಾರ್ಟ್ನರು ಬಹಳ ಹಠವಾದಿ, ನನಗೆ ಬಲವಂತ ಮಾಡಿ ಅಲ್ಲೇ ಊಟ ಮಾಡಿಸ್ಬಿಟ್ಟ. ಐ ಆಮ್ ಸಾರಿ ಚಿನ್ನ. ನೋಡಿ, ನಾನು ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ತಲೆ ಹಾಕಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ನಿಮ್ಮ ಜೊತೆ ಬಾಳಿನ ಸಂಬಂಧ ಮಾತ್ರ ಇರೋದು. ನಿಮ್ಮ ಸ್ಲೀಪಿಂಗ್ ಪಾರ್ಟ್ನರ್ ನನ್ನ ಬಾಳು ಹಾಳು ಮಾಡಬಾರ್ದು, ನನ್ನ ನೆಮ್ಮದಿ ಕೆಡಿಸ್ಬಾರ್ದು. ದಯವಿಟ್ಟು ಅದನ್ನು ಅವ್ರಿಗೆ ಹೇಳಿ. ಆಗ್ಲಿ, ಹೇಳ್ತೀನಿ. ಈಗ ನೀನು ಊಟ ಮಾಡು. ನಿಮ್ಮನ್ನ ಬಿಟ್ಟು ಯಾವತ್ತು ಊಟ ಮಾಡಿದ್ದೀನಿ? ಗುಂಡಾ, ಸೈಜಲ್ಲಿ ನಾನ್ ದೊಡ್ಡವನಾಗಿದ್ರು ನೋಡೋ ದೊಡ್ಡ ಬುಡಿ ಮಕ್ಕಳೆಲ್ಲ ನಿನ್ನೆ ಬುದ್ಧಿವಂತ ಅಂತಾರೆ. ಅದಕ್ಕೆ ನಾನೊಂದ್ ಎರಡು ಪ್ರಶ್ನೆ ಕೇಳ್ತೀನಿ, ನೋಡೋಣ ಉತ್ತರ ಹೇಳು. ಸುಧಾಮ, ಹೀಗೆ ನಿಧಾನವಾಗಿ ಸಮಾಧಾನವಾಗಿ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀನಿ. ಕೇಳು ಕೇಳು. ನಾನ್ ಚಿಕ್ಕವನಾಗಿದ್ದಾಗ ಯಾರ ಕಾಲಕ್ ಬಿದ್ರು ನೂರು ವರ್ಷ ಬದುಕು, ನೂರು ವರ್ಷ ಬದುಕು ಅಂತಿದ್ರು. ನೂರು ವರ್ಷ ಬದುಕಕ್ಕೆ ಏನ್ ಮಾಡ್ಬೇಕು? ವಿಳೆದೆಲೆ ಹಾಕ್ತೀಯಾ? ಇಲ್ಲ. ಹೊಗೆ ಸೊಪ್ಪು ತಿಂತೀಯ? ಇಲ್ಲ. ಕಿಮಾಮ್ ಹಾಕ್ತೀಯ? ಇಲ್ವೇ ಇಲ್ಲ. ಯರ್ದ ಬೀಡ? ಪೀಡಿ ಸಿಗರೇಟ್? ಹೆಂಡ ಸಾರಾಯ್? ನೋಡೇ ಇಲ್ಲ. ವಿಸ್ಕಿ ಬ್ರ್ಯಾಂಡಿ? ಚಜೆ ಎಲ್ಲಾದ್ರೂ ಉಂಟೆ. ಹೋಗ್ಲಿ. ಸೀರೆ ಲಂಗ? ಸೀರೆ ಲಂಗ ಅಂದ್ರೆ? ಅಂದ್ರೆ ಸುಂದರಿಯರ. ಚಜೆ ಇಂಪಾಸಿಬಲ್, ನಾನು ಅಪ್ಪುಟ ಬ್ರಹ್ಮಚಾರಿ ಗುಂಡ. ಮತ್ತಿನ್ ಯಾವ ಪುರುಷಾರ್ಥಕ್ಕೆ ನೀನ್ ನೂರು ವರ್ಷ ಬದುಕಿರ್ಬೇಕು? ಲೋ ಸುಧಾಮ, ನಮ್ಮ ದೇಶದಲ್ಲಿ ಒಬ್ಬೊಬ್ನು 30 ವರ್ಷದ ಒಳಗಡೆ ಮಾಡಬಾರದನ್ನೆಲ್ಲ ಮಾಡಿ ಮುಗಿಸಿ ಚಟ್ಟದ ಮೇಲೆ ಹಾಯಾಗಿ ಮಲಕೊಂಡು ಸ್ಮಶಾನ ಯಾತ್ರೆ ಮಾಡ್ತಾರೆ ಅಂತ. ಅದ್ರಲ್ಲಿ ಇವನೇನು ಮಾಡಲ್ವಂತೆ? ನೂರು ವರ್ಷ ಬದುಕಬೇಕಂತೆ. ನನ್ನ ಮಗನೇ, ನಿನಗೂ ಬಂಡೆಗೂ ಏನೋ ವ್ಯತ್ಯಾಸ ತಿಳ್ಕೋ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನನ್ನಾದ್ರೂ ಮಾಡಬೇಕು. ಏನಾದ್ರೂ ಅಂದ್ರೆ ಏನ್ ಮಾಡಬೇಕು? ಯಾಕ್ರಿ ಪಾರ್ಕ್ ಅಲ್ಲಿ ಈ ತರ ಆಡ್ತಾ ಇದ್ದೀರಾ? ನಿಮ್ಮ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ, ಅದಕ್ಕೆ ಆಡ್ತಾ ಇದ್ದೀನಿ. ಒಳ್ಳೆಯವ್ರು ನೋಡಿದ್ರೆ ಅಳಬೇಕಾ? ನಮ್ಮ ದೇಶದಲ್ಲಿ ಎಲ್ಲ ನೋಡಿದ್ರು ಮದ್ದು ಗುಂಡು ಬಾಂಬು ತುಪ್ಪಾಕಿ ಸಾವು ನೋವು ರೇಪು ಹೇಗಿರುವಾಗ ಮರಳುಗಾಡಿನಲ್ಲಿ
ಗುಲಾಬಿ ಹೂ ಇದ್ದ ಹಾಗೆ ನೀವು ಒಬ್ಬರಾದ್ರೂ ಒಳ್ಳೆಯರಿದ್ದೀರಲ್ಲ ಅದೇ ಕಳ್ತಾ ಇದ್ದೀನಿ. ಏನ್ರಿ ನನ್ನ ನೋಡಿದ್ರೆ ಏನ್ ಕೆಟ್ಟೊಂತರ ಕಾಣ್ತೀನ? ಇಲ್ಲ. ಮತ್ತೆ ನಿಮ್ಮ ನೋಡಿದ್ರೆ ಒಳ್ಳೆಯವ್ರ ಹಾಗೂ ಕಾಣಲ್ಲ ಕೆಟ್ಟವ್ರ ಹಾಗೂ ಕಾಣಲ್ಲ, ಮುಟ್ಟಾಳಂತರ ಕಾಣಲ್ಲ. ಕೋಪಿಸ್ಕೋಬೇಡ್ರಿ, ನಂಗೆ ಅನ್ಸಿದ್ ನಾ ಹೇಳ್ಬಿಟ್ಟೆ. ಅಯ್ಯೋ ಅಯ್ಯೋ ನೀವಿನ್ನು ಯಾಕೆ ಅಳ್ತಾ ಇದೆ? ಮತ್ತೆ ತಿಪ್ಪಾರಳ್ಳಿಯಿಂದ ಒಬ್ಬ ನನ್ನನ್ನು ಮದ್ವೆ ಮಾಡ್ಕೊಳ್ತೀನಿ ಅಂತ ಕರ್ಕೊಂಡು ಬಂದು ನನ್ನ ಒಡವೆ ಎಲ್ಲ ಕಿತ್ಕೊಂಡು ಓಡೋಗ್ಬಿಟ್ಟ. ಬೇಡ ಬೇಡ ಅಂದ್ರೂ ಬಂದ್ಬಿಟ್ಟಿದೆ ಈ ಹಾಳು ಯೌವನ. ಇದನ್ನಿಟ್ಕೊಂಡು ನಾನು ಏನು ಮಾಡಲಿ, ಎಲ್ಲಿಗೆ ಹೋಗ್ಲಿ ಹೇಳಿಪ್ಪ? ಹೆಣ್ಣು ಅಂದ್ರೆ ಹೀಗಿರ್ಬೇಕು. ರಸಪುರಿ ಮಾವಿನ ಹಣ್ಣು, ಇಂಥ ಹೆಣ್ಣನ್ ಬಿಟ್ಟೋರುಂಟೆ? ಆಹಾ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು. ಎದುರು ಇವನೊಬ್ಬನಿದಾನೆ ಶನಿ. ಈ ವಿಲನ್ಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಟ್ಬಿಟ್ರೆ ನಾವೊಬ್ನೇ ಆಟ ಆಡ್ಕೋಬಹುದು. ಗುಂಡ ಒಂದ್ ನಿಮಿಷ. ಲೇ ಸುಧಾಮ, ಪಾಪ ಒಂಟಿ ಹೆಣ್ಣು ಇವತ್ ರಾತ್ರಿ ನಮ್ಮಲ್ಲೇ ಇಟ್ಕೊಂಡಿದ್ದು, ಬೆಳಿಗ್ಗೆ ಎದ್ದು ಊರ್ ಕಳ್ಸ್ಬಿಡೋಣವಾ? ನಾನ್ ಅನ್ಕೊಂಡೆ ನೀ ಹೇಳ್ಬಿಟ್ಟೆ. ಆ ದೇವ್ರು ನಮ್ಮಿಬ್ರಿಗೂ ಒಂದೇ ತರ ಮನ್ಸ್ ಕೊಟ್ಟಿಯಾನೆ, ಅದಕ್ಕೆ ಹೆಣ್ಣು ನಮ್ಮನ್ನೇ ಹುಡ್ಕೊಂಡು ಬಂದ್ಯಾಳೆ. ಬಾ ಸುಂದರಿ. ಹೇ ಈ ಟಿವಿ ಇಂಪೋರ್ಟೆಡ್ ಫ್ರಮ್ ಜಪಾನ್. ಟೇಪ್ ರೆಕಾರ್ಡರ್ ಹಾಂಗ್ಕಾಂಗ್. ಒಂಟೆಗಳು ಈಜಿಪ್ಟ್. ಎಲ್ಲ ಫಾರಿನ್ದು. ನಾಳೆ ಇವನ್ ಸತ್ರು ಫಾರಿನ್ ಅಲ್ಲೇ ಸುಡೋದು, ನಮ್ ದೇಶದ ಕಟ್ಗೆ ಇವನ್ ಮೈ ಸುಡಲ್ಲ. ಇಲ್ಲಿ ನಿಮ್ ಸಾಮಾನ್ ಯಾವ್ದು ಇಲ್ವಾ? ಇದೆ, ಎಲ್ಲ ತುಕ್ಕಿಡ್ದು ತಗಡಾಗ ಹೋಗ್ಬಿಟ್ಟಿದೆ. ಮುಂಡೆದು ಬರೋ ದುಡ್ಡೆಲ್ಲ ಬರೀ ಬಟ್ಟೆಗೆ ಸುರಿಯುತ್ತೆ. ಆ ರೂಮ್ ತುಂಬಾ ಇವನ್ ಬಟ್ಟೆಗಳೇ. ಯಾವಾಗ ನೋಡಿದ್ರು ಬಾಂಬೆ ಡೈಯಿಂಗ್ ಬಾಂಬೆ ಡೈಯಿಂಗ್ ಅಂತ ಸಾಯ್ತಾ ಇರ್ತಾನೆ. ಈ ಲೈಟ್ಗಳು ತುಂಬಾ ಚೆನ್ನಾಗಿದೆ. ಈ ಮನೇಲಿ ಇವನ್ ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿದೆ. ಏನಿಲ್ಲ, ಅದು ಸುಂದ್ರಿ ನೀವು ನೀವು ರೆಸ್ಟ್ ತಗೊಳ್ಳಿ. ಸರಿ. ನೀವು? ನಾನ್ ಬೇಕಾದ್ರೆ ನಿಮ್ ಜೊತೆನೆ ಮಲ್ಕೋತೀನಿ. ಎದ್ದೇಳ ಮೇಲೆ ಮನೇಲಿ ಮಲ್ಕೊಳಕ್ ಬೇರೆ ಗಂಡಸರು ಸತ್ತೋಗಿದ್ದಾರೆ ಅನ್ಕೊಂಡಿದ್ಯಾನ? ಹೋಗೋ ಅವ್ರಿಗೆ. ಸುಂದರಿ ನೀವು ರೆಸ್ಟ್ ತಗೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹಾಯ್ ಹಾಯ್ ಹಾಯ್. ರೆಡಿ ಫುಲ್. ಏನೋ ಹಾಗೆ ಹಲ್ಕಿರ್ಕೊಂಡು ನೋಡ್ತೀಯಾ? ಆ ನನ್ನ ಸ್ವೀಟ್ ಸುಂದರಿ ನಿನಗೆ ಅತ್ತಿಗೆ ಸಮಾನ. ಮದುವೆ ಆಗೋರ್ಗು ನನಗತ್ತಿಗೆ, ಮದುವೆ ಆದ್ಮೇಲೆ ನಿನಗತ್ತಿಗೆ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು. ನೀನಾ? ನೀನಾ? ಎರಡೂವರೆ ಗಂಟೆಗೆ ಹೇಳ್ಬೇಕು ಅನ್ಕೊಂಡೆ. ಏನೋ ಕನಸು. ನಾನು ಒಂದೂವರೆಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ನನಗೂ ಏನೋ ಕನಸು. ಸುಂದರಿ ಸುಂದರಿ ಸುಂದರಿ. ನಡಿ ಸುಂದರಿಗೆ ಸುಪ್ರಭಾತ ಹೇಳಿ, ಕಾಫಿನೋ ಟೀನೋ ಕೊಡ್ಸೋಣ. ನಡಿ ಸುಂದರಿ 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 ಸುಂದರಿ.
ಟಿವಿ ಟೇಪ್ ರೆಕಾರ್ಡರು ಒಂಟೆಗಳು ಎಲ್ಲ ಕದ್ಕೊಂಡು ಹೋಗ್ಬಿಟ್ಲಲ್ಲ. ಇವಳೆಲ್ಲ ಚೋರ್ ಲಗ್ನದಲ್ಲಿ ಹುಟ್ಟಿರ್ಬೇಕು. ಮನೆಗೆ ಬರ್ತಾ ಇದ್ದಾಗ ನನ್ನ ಮನಸ್ಸು ಕದ್ದುಬಿಟ್ಲು. ಈಗ ಮನೆನೇ ಕದ್ಕೊಂಡು ಹೋಗ್ಬಿಟ್ಲಲ್ಲೋ. ಅದ್ಗೆ ಎಲ್ಲೋ ಜೈಲಿಂದ ಬಂದಿಯಾಳೆ ಅಂತ ಕಾಣಿಸುತ್ತೆ. ಎಲ್ಲಿಂದ ಬಂದ್ಲು ಲೇ ಸುಧಾಮ ಹಾಕದ್ಲಲ್ಲೋ ನಮಗೆ ಪಂಗನಾಮ. ಮೆತ್ತಿಗೆ ನನ್ನ ಮಗ ಅಲ್ಲಿಂದ ನೋಡ್ಕೊಂಡು ಬರ್ತೀನಿ ನಾನು. ಅಯ್ಯೋ ದೇವ್ರೆ, ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಮಾತು ಯಾಕೆ ಹೇಳ್ತೀರಾ? ನನ್ನ ಜಾಗದಲ್ಲಿ ನೀವಿದ್ದಿದ್ರು ಇದೇ ಕೆಲಸ ಮಾಡ್ತಿದ್ರಿ. ನಿಮ್ ಹೆಸರು? ಲಕ್ಷ್ಮಿ. ನನ್ನ ಹೆಸರು ಸೌಭಾಗ್ಯ. ಮಿಸ್ಟರ್ ಶ್ಯಾಮ್. ಹಲೋ ಶ್ಯಾಮ್, ಶ್ಯಾಮ್, ಶ್ಯಾಮ್. ನಾನು ದೇವಕಿ ಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ಯಾವಾಗ ಬಂದ್ರೆ? ನೀವು ಬಂದಾಗ್ಲೇ. ಇಲ್ಲೇನ್ ಮಾಡ್ತಿದ್ದೀರಾ? ನೀವು ಮಾಡ್ತಿರೋದ್ನೆ. ಶ್ರೀಮತಿ ದೇವಕಿ ಶಾಸ್ತ್ರಿ, ಲಾಸ್ಟ್ ಟೈಮ್ ನೋಡಿದಕ್ಕಿಂತ ನಿಮಗೆ ತುಂಬಾ ಸಣ್ಣಗಾಗಿದ್ದೀರಾ. ಡಯಟ್ ಮಾಡ್ತಿದ್ದೀರಾ? ಹೋಗಿಪ್ಪ, ನೀವು ತುಂಬಾ ತಮಾಷೆ ಮಾಡ್ತೀರಾ. ನಮ್ ಜೊತೆ ಸೌಭಾಗ್ಯನ ಬಂದಿದ್ದಾರೆ. ಸೌಭಾಗ್ಯ ಬಂದಿದ್ದಾಳ? ಅಲ್ಲಿದ್ದಾರೆ, ಬನ್ನಿ ಬನ್ನಿ ಬನ್ನಿ. ನಾನು ಬರ್ತೀನಿ. ಅವ್ರು ಬಂದು ನನಗೋಸ್ಕರ ಕಾಯಿಸಿದ್ರು. ನಿಮ್ ಯಜಮಾನರನ್ನು ಕರ್ಕೊಂಡು ಬನ್ನಿ 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 ಬನ್ನಿ. ಅಲ್ಲಿ ಶೇಖನ್ ಕೂಡ ಅಲ್ಲಿ ಶೇಖನ್ ಕೂಡ. ಬೈ ಬೈ. ಬಾಯ್. ನೀರಲ್ಲಿ ಬಿದ್ಬಿಟ್ಯಾ? ನೀರಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ನೀವ್ ಯಾವಾಗ ಬಂದ್ರಿ? ನನ್ ಸ್ಲೀಪಿಂಗ್ ಪಾರ್ಟ್ನರ್ ಇದಾನಲ್ಲ, ಅವ್ನ್ ಬೆಳಗ್ಗೆ ಪಿಕ್ನಿಕ್ ಬಂದ. ನಾನ್ ಬೇಡ ಬೇಡ ಅಂತಂದ್ರು ಬಲವಂತ ಮಾಡಿ ಕರ್ಕೊಂಡ್ ಬಂದ. ಒಳ್ಳೇದಾಯ್ತು, ಬನ್ನಿ ಕೂತ್ಕೊಳ್ಳಿ. ಅಷ್ಟೊಂದ್ ಪುರ್ಸತ್ತಿಲ್ಲ, ಲೇಟ್ ಆದ್ರೆ ನನ್ ಸ್ಲೀಪಿಂಗ್ ಪಾರ್ಟ್ನರ್. ಮಾಡ್ರಿ ನಿಮ್ ಸ್ಲೀಪಿಂಗ್ ಪಾರ್ಟ್ನರ್ಗೆ. ಸೌಭಾಗ್ಯ, ಎಲ್ಲಾ ಗೊತ್ತಿದ್ದು ಯಾಕೆ ಈ ರೀತಿ ಮೊಣತನ ಮಾಡ್ತೀಯಾ? ನೋಡು, ಹೆಂಗಸರು ಮಕ್ಕಳು ಎಲ್ಲಾ ಬಂದಿದ್ದಾರೆ, ಅವ್ರ ಜೊತೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡು. ನಂಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬರ್ತಾ ಬರ್ತಾ ನಿಮ್ ಸ್ಲೀಪಿಂಗ್ ಪಾರ್ಟ್ನರ್ ನನ್ ಬಾಲಿಗೆ ಒಳ್ಳೆ ಸೌತಿ ಆಗಿದ್ದಾರೆ. ಸೌಭಾಗ್ಯ, ಸಾವತಿ ಅಲ್ಲ ಸಾವುತ. ಸಾವುತ ನೋಡು, ಎಲ್ಲ ನಿನ್ ಸಂತೋಷ ತಾನೇ ಮಾಡ್ತಾ ಇರೋದು. ಇವರೇ ಯಾರು? ದೇವಿಕಿ ಶಾಸ್ತ್ರಿ. ದೇವಿಕಿ ಶಾಸ್ತ್ರಿ ಅವರೇ, ನಮ್ ಹೆಂಡತಿನ ನಿಮ್ಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ, ಸ್ವಲ್ಪ ಹುಷಾರ ನೋಡ್ಕೊಳ್ಳಿ. ಪರವಾಗಿಲ್ಲ, ಬರಲ್ಲ ಬರಲ್ಲ. ಶ್ಯಾಮ್ ಹೆಂಡತಿನ ಕಂಡ್ರೆ ಎಷ್ಟು ಪ್ರೀತಿ ಅಲ್ಲ. ನಮ್ ಶಾಸ್ತ್ರಿಗಳಿಗೂ ಅಷ್ಟೇ, ನನ್ನ ಕಂಡ್ರೆ ಬೆಟ್ಟದಷ್ಟು ಪ್ರೀತಿ. ನೀನ್ ಬೆಟ್ಟದಾಗಿದ್ದೀಯ, ಅದಕ್ಕೆ ಬೆಟ್ಟದಷ್ಟು ಪ್ರೀತಿ ನಿನ್ ಕಂಡ್ರೆ. ಅಯ್ಯೋ ನಿಮಗೆ ಯಾಕಮ್ಮ ಹೊಟ್ಟವ್ರಿ? ಹೇ ಲಕ್ಷ್ಮಿ, ಏನ್ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದೀಯಾ? ನನ್ ಫ್ರೆಂಡ್ ಒಬ್ರು. ಫ್ರೆಂಡಾ? ಇಲ್ಲೇ ಫ್ರೆಂಡು ನಿಮಗೆ? ಹೊಸ ಫ್ರೆಂಡ್, ಸೌಭಾಗ್ಯ ಅಂತ. ಸೌಭಾಗ್ಯ? ಹೌದು. ಅವ್ರು ಎಷ್ಟು ಒಳ್ಳೆಯವ್ರು ಅಂತ, ಅವರು ಇಲ್ಲಿ ಪಿಕ್ನಿಕ್ ಬಂದಿದ್ದಾರೆ, ಬನ್ನಿ ಹೋಗೋಣ. ಈಗ ಬೇಡ, ಸಮ್ ಅದರ್ ಟೈಮ್ ಪ್ಲೀಸ್. ಏನ್ರಿ ನೀವು, ಎಲ್ರ ಜೊತೆ ಸಂತೋಷವಾಗಿರೋಣ ಅಂದ್ರೆ? ಸಂತೋಷ ಆಮೇಲೆ, ಮೊದಲು ನಾವಿಲ್ಲಿಂದ ಹೊರಡಬೇಕು. ಯಾಕೆ? ನನ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಇದಾನಲ್ಲ, ಅವನು ಇಲ್ಲಿ ಪಿಕ್ನಿಕ್ ಬಂದಿದ್ದಾನೆ. ಬಂದ್ರೇನೀಗ? ಅವನ್ ಅರ್ಜೆಂಟ್ ಆಗಿ ಎಲ್ಲಿಗೂ ಹೋಗ್ಬೇಕು, ಬಾ ಅಂತ ನಾನು ಕರೆದ. ನಾನ್ ಮೈ ಹುಷಾರ್ಲ ಅಂತ ತಪ್ಪಿಸ್ಕೊಂಡ್ಬಿಟ್ಟೆ. ಈಗ ನಾನು ನೀನು ಇರೋದು ನಾವು ನೋಡಿದ್ರೆ ಏನ್ ಮಾಡ್ತಾನೆ? ನೀವೇನ ಅವನ್ ಗುಲಾಮನ? ಪಾರ್ಟ್ನರ್ ಅಂದ್ಮೇಲೆ ಇಬ್ರು ಈಕ್ವಲ್ ಆಯ್ತು. ಲಕ್ಷ್ಮಿ, ನಿನ್ಗೆ ಹೇಗೆ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವನೊಂಥರ ಜಿಗಣೆ ತರ ಮನುಷ್ಯ, ನನ್ನ ನೀನ್ ನೋಡಿದ್ರೆ ನನ್ನ ಜೊತೆನೇ ಇದ್ಬಿಡ್ತಾನೆ. ಆಮೇಲೆ ನನ್ನ ಸಿಕ್ಕಾಪಟ್ಟೆ ಕೋವ ಬರುತ್ತೆ. ನಾ ಭೀಷ್ಮ ಪರ್ವ, ಕರ್ಣ ಪರ್ವ, ದ್ರೋಣ ಪರ್ವ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನನ್ನ ಮಾತ್ಕೊಡು, ಟೈಮ್ ಇಲ್ಲ. ಕಮಾನ್ ಪ್ಲೀಸ್, ಕಮ್ 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 ಕಮ್. ಹಲೋ, ಏನ್ ಮುಚ್ಚಿಟ್ಕೊಂಡಿದ್ದೀರಾ? ಒಂದು ಕೊಟ್ರೆ ಹೇಳ್ತೀನಿ. ಕೊಡಲ್ಲ, ನಾನೇ ಕೊಡ್ತೀನಿ.
ಇದನ್ನ ನಿಮ್ ಮದ್ವೆಗೆ ಉಟ್ಕೋತೀನಿ. ನನ್ನ ಮದ್ವೆಗೆ? ನಮ್ ಮದ್ವೆಗೆ. ಓಹೋ, ಇದನ್ನ ನಿಮ್ ಬರ್ತ್ಡೇ ದಿವಸ ಉಟ್ಕೋತೀನಿ. ಅದ್ ಸರಿ, ಇಷ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡೋದು ನಿಮ್ಗೆ ಯಾರು ಹೇಳ್ಕೊಟ್ರು? ಇಷ್ಟು ಒಳ್ಳೆ ಸೀರೆ ಉಟ್ಕೊಳ್ಳೋ ಹೆಣ್ಣನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಸಾಕು ಸಾಕು. ಇನ್ನೇನ್ ತಂದಿದ್ದೀರಾ? ಮ್ಯೂಸಿಕಲ್ ನೆಕ್ಲೆಸ್. ಹಾಗಂದ್ರೆ ಇದನ್ನ ಹಾಕೊಂಡ್ರೆ ಲವ್ ಸಾಂಗ್ ಹಾಡೋಕ್ ಶುರು ಮಾಡ್ಬಿಡ್ತೀಯ. ಜೀವಮಾನ ಇಲ್ಲ, ನಾನು ಬರೀ ನೆಕ್ಲೆಸ್ ಹಾಕೊಂಡೇ ಇರ್ಬೇಕಾ? ಇಲ್ಲ ಲಕ್ಷ್ಮಿ, ಒಂದು ಒಳ್ಳೆ ದಿನ ನೋಡಿ, ನೀನ್ ಆಸೆ ಪಡ್ತಿರೋ ಪವಿತ್ರವಾದ ಮಾಂಗಲ್ಯನ ನಿನ್ ಕುತ್ತಿಗೆ ಕಟ್ತೀನಿ. ಆ ಒಳ್ಳೆ ದಿನ ಯಾವಾಗ ಬರುತ್ತೆ ಶ್ಯಾಮ್? ಯಾವಾಗ ಅಂತ ನಾನು ಹೇಳಕ್ಕಾಗಲ್ಲ, ಆದ್ರೆ ಇಷ್ಟು ಮಾತ್ರ ನಿಜ, ನಾನು ಸಾಯೋದ್ರೊಳಗೆ. ಏನ್ರಿ ಇದು, ಅಂಗಡಿನೇ ಕೊಂಡ್ಕೊಂಡ್ ಬಂದ್ಬಿಟ್ರಾ? ಎಲ್ಲ ನಿನ್ಗೋಸ್ರ ಚಿನ್ನ. ಅಯ್ಯೋ, 5,000 ರೂಪಾಯಿ ಆಗಿರುತ್ತೆ ಅಂತ ಕಾಣಿಸುತ್ತೆ. ನಿನ್ನಂತ ಅಪ್ಸರಿಗೆ 5,000 ರೂಪಾಯಿ ಏನು, 5-6 ಲಕ್ಷ ಖರ್ಚು ಮಾಡಿದ್ರು ಕಮ್ಮಿನೆ. ಏನ್ರಿ ಇದು, 6 ಸೀರೆಗೆ 12 ಸೀರೆ ಬಿಲ್ ಹಾಕಿದಾನೆ. ಏನ್ ಬಿಲ್ ಕೊಟ್ಟರು ಕಣ್ ಮುಚ್ಕೊಂಡು ದುಡ್ಡು ಕೊಟ್ಬಿಡ್ತೀರಾ? ಬಂದೆ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ? ಅಂಗಡಿ ಅವ್ರಿಗೆ ಫೋನ್ ಮಾಡಕ್ಕೆ. ಸೌಭಾಗ್ಯ, ಬಿಲ್ ಮಾಡೋದ್ರಲ್ಲೋ ಅಥವಾ ಪ್ಯಾಕ್ ಮಾಡೋದ್ರಲ್ಲೋ ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೇಕು. ಅದಕ್ಕೆ ನೀನ್ಯಾಕೆ ಅಂಗಡಿ ಫೋನ್ ಮಾಡ್ಬೇಕು? ಸೀರೆ ಅಲ್ವಲ್ಲ, 6 ಸೀರೆ ಕಣ್ರಿ. 6 ಆಗಿರ್ಲಿ 8 ಆಗಿರ್ಲಿ, ನೀನ್ಯಾಕೆ ಅಂಗಡಿ ಅವನ ಜೊತೆ ಜಗಳ ಕಾಯ್ಬೇಕು? ನಾನು ಹೇಗೋ ಆ ಕಡೆ ಹೋಗ್ತೀನಲ್ಲ, ನಾನು ಇದ ಬಾಯಿಸ್ತೀನಿ. ರೀ, ಈ ಸೀರೆ ತುಂಬಾ ಚೆನ್ನಾಗಿದೆ ರೀ. ಟಿಶ್ಯೂನಾ? ಸೌಭಾಗ್ಯ, ಏನಿವತ್ತು ಪೂಜೆ ಜೋರಾಗಿದೆಯಲ್ಲ? ಇವತ್ತು ನಿಮ್ ಹುಟ್ಟದಬ್ಬ. ಸೌಭಾಗ್ಯ, ಏನು ಇಷ್ಟೊಂದು ಸ್ವೀಟ್? ಬಾಯಿ ಸಹಿ ಆಗಿರ್ಲಿ, ಮಾತು ಸಹಿ ಆಗಿರ್ಲಿ, ಬಾಳು ಸಹಿ ಆಗಿರ್ಲಿ ಅಂತ. ಇಷ್ಟೊಂದು ಸ್ವೀಟ್ ತಿಂದ್ರೆ ಡಯಾಬಿಟಿಸ್ ಬರುತ್ತೆ ಅಷ್ಟೇ. ಏನ್ ಬರಲ್ಲ, ಸುಮ್ಮನೆ ತಿನ್ನಿ. ಬಹಳ ಚೆನ್ನಾಗಿದೆ. ಇದನ್ ತಿನ್ನೋಡಿ. ಸೌಭಾಗ್ಯ, ಜಾಸ್ತಿ ಆಗುತ್ತೆ ಪ್ಲೀಸ್. ನಂಗೋಸ್ಕರ ಚೆನ್ನಾಗಿದ್ಯಾ? ಪ್ಲೀಸ್ ಇನ್ನೊಂದು ಇನ್ನೊಂದು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ದೇವರು ನಿಮ್ಗೆ 100,000 ವರ್ಷ ಆಯಸ್ ಕೊಡ್ಲಿ. 100,000 ವರ್ಷ? ನೀನ್ ನನ್ನ ಜೊತೆಲಿರೋ ಹಾಗಿದ್ರೆ 100,000 ವರ್ಷ. ಇವತ್ ಸಾಯಂಕಾಲ 5 ಗಂಟೆಗೆ ನನ್ನ ರಾಮದೇವ್ರ ಗುಡಿ ಕರ್ಕೊಂಡು ಹೋಗ್ತೀರಾ? ಇವತ್ತ ಯಾಕೆ? ಈ ನನ್ನ ದೇವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಳಕ್ಕೆ ಬನ್ನಿ. ಇಲ್ಲಿ ನೋಡಿ, ಇವತ್ತು ನಿಮಗೆ ಇಷ್ಟವಾದ ಸ್ವೀಟ್ಸ್ ಮಾಡಿದ್ದೀನಿ, ತಿನ್ಲೇಬೇಕು. ಲಕ್ಷ್ಮಿ ಪ್ಲೀಸ್ ಪ್ಲೀಸ್. ಇನ್ನೊಂದು. ಏನಿಲ್ಲ, ನಿಮ್ಮ ಯಜಮಾನರ ಜಾತಕದ ಪ್ರಕಾರ ಇವತ್ತು ಸಂಜೆ 5-6 ಗಂಟೆ ಒಳಗೆ ತುಂಬಾ ಗ್ರಹಗಳು ಮನೆಯ ಬದಲಾವಣೆ ಮಾಡುತ್ತವೆ. ರಾಹು 5-6 ಮನೆಗೂ, ಕೇತು 8-9 ಮನೆಗೂ, ಶನಿ 11 ಮನೆಯಿಂದ 12 ಮನೆಗೂ ಬದಲಾವಣೆ ಆಗ್ತಾರೆ. ಇದರಿಂದ ಗ್ರಹಚಾರ ತುಂಬಾ ಕೆಟ್ಟಾಗಿರುತ್ತೆ. ಅಯ್ಯಯ್ಯೋ, ಇದಕ್ಕೇನು ಪರಿಹಾರ ಇಲ್ವಾ? ಯಾಕಿಲ್ಲ, ಗಂಡ ಹೆಂಡತಿ ಇಬ್ರು ಸಂಜೆ 5 ಗಂಟೆಗೆ ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ 1 ಗಂಟೆ ಅಲ್ಲೇ ಕಳೆದು ಬಿಡಿ, ಎಲ್ಲ ಗ್ರಹಗಳು ಶಾಂತವಾಗ್ಬಿಡ್ತವೆ. ಶ್ಯಾಮ್ ಹಿಯರ್. ರೀ,
ಇವತ್ ಸಾಯಂಕಾಲ ಎಲ್ಲಿದ್ರು ಮನೆಗ್ ಬಂದ್ಬಿಡಿ. ಯಾಕೆ? ಐದು ಗಂಟೆಗೆ ರಾಮದೇವ್ರ ಗುಡಿಗೆ ಹೋಗ್ಬೇಕು. ಐದು ಗಂಟೆಗ? ಇಂಪಾಸಿಬಲ್. ಯಾಕ್ರಿ ಇಂಪಾಸಿಬಲ್? ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಏನ್ ಪ್ರೋಗ್ರಾಮ್ ಇದ್ರು ಕ್ಯಾನ್ಸಲ್ ಮಾಡ್ಲೇಬೇಕು. ಸೌಭಾಗ್ಯ, ನಿನ್ನ ಗಂಡನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ. ನನ್ಗೆ ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ, ನೀ ದಿಢೀರಂತ ಕ್ಯಾನ್ಸಲ್ ಮಾಡ್ಕೋ ಅಂತಂದ್ರೆ ನನಗೆ. ರೀ, ಏನು ಆಗಲ್ಲ ರೀ. ಏನಂದ್ರೆ ಈಗ ತಾನೇ ಸುಭಾಶಾಸ್ತ್ರಿಗಳು ಬಂದು ಹೋದ್ರು, ಅವ್ರಂದ್ರು ನಿಮ್ ಜಾತಕದಲ್ಲಿ ಐದಿಂದ ಆರು ಗಂಟೆ ಒಳಗೆ ಈ ಶನಿ ಎರಡನೇ ಮನೆಯಿಂದ ಮೂರನೇ ಮನೆಗೂ, ಕೇತು ನಾಲ್ಕರಿಂದ ಐದಕ್ಕೆ, ಆಮೇಲೆ ರಾಹು ಹತ್ತರಿಂದ ಹನ್ನೊಂದಕ್ಕೆ ಹೋಗ್ತಾರಂತೆ. ಈಗ ನಿಮ್ ಗ್ರಹಚಾರ ತುಂಬಾ ಕೆಟ್ಟಿದೆಯಂತೆ. ಆದ್ರೂ ಸೌಭಾಗ್ಯ, ಇಲ್ಲಿ ಆಫೀಸ್ನಲ್ಲಿ. ರೀ, ನಂಗೆಲ್ಲ ಗೊತ್ತ್ರಿ. ಬೆಳಗ್ಗೆಯಿಂದ ಸಂಜೆ ತನಕ ಪಾರ್ಟ್ನರ್ ಪಾರ್ಟ್ನರ್ ಅಂತ ಹೆದರ್ಕೋತೀರ. ನೋಡಿ, ಆ ನಿಮ್ ಪಾರ್ಟ್ನರ್ ಎಲ್ಲಿದ್ದಾರೆ ಅಂತ ಹೇಳಿ ನಾನೇ ಬಂದು ಮಾತಾಡ್ತೀನಿ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ನಾನು ಅವನ್ನ ಸುಧಾರಿಸ್ತೀನಿ. ನೀನೊಂದು ಕೆಲಸ ಮಾಡು, ಐದು ಗಂಟೆಗೆ ಬೇಡ, ಐದೂವರೆ ಗಂಟೆಗೆ ರಾಮದೇವ್ರ ಗುಡಿ ಹತ್ರ ಬಂದ್ಬಿಡು, ನಾನು ನಿನ್ನ ಅಲ್ಲೇ ಮೀಟ್ ಮಾಡ್ತೀನಿ. ರೀ, ನಿಜವಾಗ್ಲೂ ಬರಬೇಕು? ಖಂಡಿತವಾಗೂ ಬರ್ತೀನಿ. ನೀ ಕರೆದ್ರೆ ಬರಲ್ಲ ಅಂತೀನಾ? ಬರಲ್ಲ ಮರಿ, ಇಡ್ಲ ಮರಿ, ಇಟ್ಬಿಡ್ಲಾ, ಇಟ್ಬಿಡ್ತೀನಿ. ಇಟ್ಬಿಡ್ತೀನಿ. ಅಪ್ಪ ರಾಮಚಂದ್ರ, ಏನಯ್ಯ ಇದು? ಸೌಭಾಗ್ಯನೂ ನಿನ್ ಗುಡಿಗೆ ಬರಬೇಕು ಅಂತಾಳೆ, ಲಕ್ಷ್ಮೀನೂ ನಿನ್ ಗುಡಿಗೆ ಬರಬೇಕು ಅಂತಾಳೆ. ಆ ಜ್ಯೋತಿಷ್ಯ ಹೇಳ್ದಾಗೆ ರಾಹು ಎಂಟನೇ ಮನೆಗೂ, ಕೇತು ನಾಲ್ಕನೇ ಮನೆಗೂ, ಗುರು ಎರಡನೇ ಮನೆಗೂ, ನನಗೆ ಎರಡು ಮನೆ ಇರೋದಕ್ಕೂ. ರಾಮಚಂದ್ರ, ರಾಮಚಂದ್ರ, ನೀನೇ ಕಾಪಾಡಬೇಕು ರಾಮಚಂದ್ರ. ಸೋಣ ಇವತ್ತು ನಮ್ಮ ಯಜಮಾನರ ಹುಟ್ಟಿದಪ್ಪ, ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ತುಂಬಾ ಸಂತೋಷ. ಹೆಸರು ನಕ್ಷತ್ರ? ಶ್ಯಾಮ್. ಅಶ್ವಿನಿ ನಕ್ಷತ್ರ, ಗೌತಮ ಪುತ್ರ. ಶುಭೆ ಶೋಭನೆ ಮುಹೂರ್ತ ಆದ್ಯ ಪ್ರಮಾಣ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ದೇವ್ರ ಪೂಜೆ ಕೆಲಸನ ಸ್ವಲ್ಪ ಬೇಗ ಮುಗಿಸ್ತೀರಾ? ದೇವ್ರ ಹತ್ರ ಅವಸರ ಪಡಬಾರ್ದು ಸ್ವಾಮಿ. ಪೂಜೆ ಎರಡು ನಿಮಿಷದಲ್ಲೂ ಮಾಡಬಹುದು, ಎರಡು ಗಂಟೆಯಲ್ಲೂ ಮಾಡಬಹುದು. ನಮ್ ತಂದೆ ನನ್ನಂತ ಸುಪುತ್ರ ಹುಟ್ಟಬೇಕು ಅಂತ ಒಂಬತ್ತು ತಿಂಗಳು ಸತತವಾಗಿ ಪೂಜೆ ಮಾಡಿದ್ದಾರೆ, ಅದರ ಫಲವೇ ನಾನು ಈಗ ತಮಗೆ. ತಪ್ಪಾಯ್ತು, ತಪ್ಪಾಯ್ತು. ದಯವಿಟ್ಟು ನೀವು ಪೂಜೆ ಕೆಲಸನ ಬೇಗ. ಯಾಕ್ರಿ, ನೀವು ಯಾವಾಗಲೂ ಕುದುರೆ ಮೇಲೆ ಬರ್ತೀರಾ? ನೀನೇ ಹೇಳಿದೆಯಲ್ಲ ನಂದು ಅಶ್ವಿನಿ ನಕ್ಷತ್ರ ಅಂತ. ಅಶ್ವಿನಿ ಅಂತಂದ್ರೆ ಕುದುರೆ. ಶುಭ ನಕ್ಷತ್ರ, ಶುಭಯೋಗ, ಶುಭಕರ್ಣ, ಏವಂಗಣ ವಿಶೇಷಣ ವಿಶಿಷ್ಟ ಯಾಮ್ ಅಸ್ಯ ಯಜಮಾನಸ್ಯ ಶ್ಯಾಮನಾಮಧೇಯಸ್ಯ ಗೌತಮ ಗೋತ್ರೋದ್ಭವಸ್ಯ ಅಶ್ವಿನಿ ನಕ್ಷತ್ರೇ ಅಸ್ಯ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಅಷ್ಟೋತ್ತರ ಪೂಜಾಂ ಕರಿಷ್ಯೇ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ರಾಮಭದ್ರಾಯ ನಮಃ. ಶ್ರೀ ರಾಮಾಯ ನಮಃ. ಶ್ರೀ ರಾಮಚಂದ್ರಾಯ ನಮಃ. ಶ್ರೀ ರಾಮಭದ್ರಾಯ ನಮಃ. ರಾಮಾಯ ನಮಃ. ರಾಮಚಂದ್ರಾಯ ನಮಃ. ರಾಮಭದ್ರಾಯ ನಮಃ. ರಾಮಚಂದ್ರಾಯ ನಮಃ. ರಾಮಾಯ ನಮಃ. ರಾಮಚಂದ್ರಾಯ ನಮಃ. ರಾಮಾಯ ನಮಃ. ರಾಮಭದ್ರಾಯ ನಮಃ. ರಾಮಭದ್ರಾಯ ನಮಃ. ಲಕ್ಷ್ಮಿ ಬಾ ಹೋಗೋಣ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ? ನೋಡಿ, ಮ್ಯಾರೇಜಿಂಗ್ ಪಾರ್ಟ್ನರ್ಗೆ ಟೈಮ್ ಕೊಟ್ಬಿಟ್ಟಿದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಬಂದವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೇಕು. ಆಯ್ತು ನೋಡಿ. ಅಯ್ಯಯ್ಯೋ ಲಕ್ಷ್ಮಿ, ನೀವು ಹೋಗೋಣ ಬನ್ನಿ. ನೀವು ಜೊತೆಲಿ ಬಂದ್ರೆ ಚೆನ್ನಾಗಿರುತ್ತೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್. ಮನೆಗೆ ಬೇಗ ಬರಬೇಕು. ಆಹಾ, ಖಂಡಿತ ಬರ್ತೀನಿ. ಸಿ ಯು, ಬಾಯ್. ರೈಟ್ ಇಟ್. ಯಾಕೆ ಲೇಟ್ ಆಯ್ತು ಸೌಭಾಗ್ಯ? ನಿಮ್ಗೋಸ್ಕರ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇಲ್ಲಿ ಕಾಯೋದ್ರ ಬದಲು ಮನೆಗೆ ಬಂದಿದ್ರೆ ಇಬ್ರು ಜೊತೆಲಿ ಬರ್ಬೋದಾಯ್ತಲ್ಲ. ಅದಕ್ಕೇನಂತೆ, ಮುಂದಿನ ವರ್ಷದಿಂದ ಹಾಗೆ ಮಾಡೋಣ. ಬಾ.
ಇವತ್ತು ನಮ್ಮ ಯಜಮಾನ್ರ ಹುಟ್ಟದಪ್ಪ, ಇವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ಅರ್ಚಕರೇ, ನನ್ನ ಹೆಸರು ಶ್ಯಾಮ್ ಅಂತ. ಶ್ಯಾಮನಾಮದೇಸ್ಯ ಅಶ್ವಿನಿ ನಕ್ಷತ್ರ ಗೌತಮ ಗೋತ್ರೋದ್ಭವಸ್ಯ. ನಿಮಗೆ ಹೇಗೆ ಗೊತ್ತು ಈ ಹೆಸರಿಗೆ? ಆ ನಕ್ಷತ್ರ ಆ ಗೋತ್ರನೇ ಬರೋದು. ಹೌದಾ? ಅಸ್ಯ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗಣ ವಿಶೇಷಣ ವಿಶಿಷ್ಟಾಯ ರಾಮಾಯಣ ರಾಮಚಂದ್ರಾಯಣ ರಾಮಭದ್ರಾಯಣ. ಅವಸರ ಏನಿಲ್ಲ, ನಿಧಾನವಾಗಿ ಪೂಜೆ ಮಾಡಿ. ಹಾಗಾದ್ರೆ ಸಹಸ್ರನಾಮನೇ ಮಾಡಿ. ಹಾ, ಸಹಸ್ರನಾಮನೇ ಮಾಡಿ. ನಿಧಾನ ಆಯ್ತು. ಓಂ ಶ್ರೀ ರಾಮಾಯ ನಮಃ, ಓಂ ಶ್ರೀ ರಾಮಚಂದ್ರಾಯ ನಮಃ, ಓಂ ಶ್ರೀ ರಾಮಭದ್ರಾಯ ನಮಃ. ಆ ಟಿವಿ ಬೆಲೆ ಎಷ್ಟು? ಟಿವಿ ಜಪಾನ್ದು, ಏನೋ ಒಂದ್ ಬೆಲೆ ಕೊಟ್ಟು ತಗೊಂಡ್ ಹೋಗಿ. ಕಾಸ್ ಕೊಟ್ಟು ಕೊಂಡ್ಕೊಂಡಿದ್ರ ತಾನೆ ಬೆಲೆ ತಿಳಿಯಕ್ಕೆ? ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೇನೆ ಕಳ್ಳಿ. ನಾನಿನ್ನು ಮದುವೆ ಆಗದೆ ಇರೋ ಹುಡುಗಿ, ನನ್ನ ಮೈ ಮುಟ್ಬೇಡಿ. ಹಾಕ್ತಿ ನೋಡು ಮೂತಿ ಮೇಲೆ. ಮದುವೆ ಆಗದಿರೋ ಹುಡುಗರು ಲುಂಗಿನೂ ಕದ್ಕೊಂಡ್ ಬಂದು ನಾಟಕ ಆಡ್ತಾ ಇದೇನೆ. ಅಣ್ಣ, ನಿಂದ ಅಮ್ಮಯ್ಯ ಅಂತೀನಿ, ಕೈ ಬಿಡು. ನನ್ ಮಗನೇ, ಇವಳು ನಿನ್ ತಂಗಿ ಏನಾ? ನನ್ ತಂಗಿ ಏನಾರು ಆಗಿದ್ರೆ ನಾನು ಸೆಂಟ್ರಲ್ ಜೈಲಿಗೆ ತಳ್ಬಿಡ್ತಿದ್ದೆ. ಅದೇನ್ ಮಾಡ್ಕೋತೀಯ ನೀನೇ ಮಾಡ್ಕೊ. ನಾನು ಹೊಟ್ಟು ಕಳ್ಳಿ ಅಲ್ಲ, ಓದಿರೋಳು. ಕೆಲ್ಸ ಸಿಗದೆ ಉಪವಾಸ ಇರೋಕ್ ಆಗದೆ ಹೀಗ್ ಮಾಡ್ಬಿಟ್ಟೆ. ಕೆಲ್ಸ ಕೊಟ್ರೆ ನ್ಯಾಯವಾಗಿ ಅವತ್ ರಾತ್ರಿ ದುಡ್ದಿದ್ ನೋಡ್ಲಿಲ್ವಾ? ಇವಳನೇನಾರು ಮತ್ತೆ ಮನೆ ಕರ್ಕೊಂಡೋದ್ರೆ ನಾನು ನೀನು ಬರ್ತ್ಡೇ ಡ್ರೆಸ್ ಅಲ್ಲಿ ಉಳಿಬೇಕಾಗತ್ತೆ. ಶಟ್ ಅಪ್ ಸುಂದರಿ. ಸುಂದರಿ ಚಿಂತೆ ಪಡ್ಬೇಕಾದ ವಿಚಾರನೇ ಇಲ್ಲ. ಶಿ ಇಸ್ ಪ್ರೆಗ್ನೆಂಟ್. ನೀವು ತಾಯಿ ಆಗ್ತೀರಿ. ಈ ಮೆಡಿಸಿನ್ಸ್ ಎಲ್ಲ ತಂದ್ಕೊಡಿ, ಹಾಗೆ ತಿಂಗಳಿಗೊಂದ್ಸರಿ ಚೆಕಪ್ ಕರ್ಕೊಂಬನ್ನಿ. ಸರಿ ಡಾಕ್ಟರ್. ಡಾರ್ಲಿಂಗ್, ಮಗುಗೆ ಏನ್ ಹೆಸರಿಡೋಣ? ಮಗು ಹೆಸರಿಡ್ಲಿ. ತಂದೆ ಹೆಸರು ಗೊತ್ತಿಲ್ಲದೆ ಇರೋ ಮಗುಗೆ ಸಮಾಜದಲ್ಲಿ ಏನ್ ಗೌರವ ಇರುತ್ತೆ ಅಂತ ನಿಮಗೇನ್ ಗೊತ್ತು? ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಪ್ಪನ ಹೆಸರು ಕೇಳ್ತಾರೆ, ಕೆಲಸ ಕೊಡ್ಬೇಕಾದ್ರೆ ಅಪ್ಪನ ಹೆಸರು ಕೇಳ್ತಾರೆ. ದಯವಿಟ್ಟು ಹೇಗ್ಲಾದ್ರೂ ನನಗೊಂದು ತಾಳಿ ಕಟ್ಬಿಡಿ. ಇವಳು ನನ್ನ ಮಗನಿಗೆ ತಾಯಿ, ಅವಳು ನನ್ನ ಮಗುಗೆ ತಾಯಿ ಆಗ್ತಾ ಇದ್ದಾಳೆ. ಇವಳಿಗೂ ಏನು ಹೇಳೋಕ್ಕಾಗ್ತಿಲ್ಲ, ಅವಳಿಗೂ ಏನು ಹೇಳೋಕ್ಕಾಗ್ತಿಲ್ಲ. ಯಾವತ್ತಾರೂ ಒಂದಿನ ನಿಜ ಗೊತ್ತಾಗಲೇಬೇಕು. ಆ ದಿನ ಇವತ್ತೇ ಆಗಬಾರ್ದು. ನೋಡಿ, ನಾನು ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ತಲೆ ಹಾಕಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ನಿಮ್ಮ ಜೊತೆ ಬಾಳಿನ ಸಂಬಂಧ ಮಾತ್ರ ಇರೋದು. ನಿಮ್ಮ ಸ್ಲೀಪಿಂಗ್ ಪಾರ್ಟ್ನರ್ ನನ್ನ ಬಾಳ್ನ ಹಾಳು ಮಾಡಬಾರ್ದು, ನನ್ನ ನೆಮ್ಮದಿ ಕೆಡಿಸ್ಬಾರ್ದು.
ರಾಮ. ಚೆ, ಇದನ್ನ ಯಾರಿಲ್ಲಿ ಇಟ್ಟಿದ್ದು? ನಾನೇ ಇಟ್ಟಿದ್ದು ಸೌಭಾಗ್ಯ. ಏನ್ರಿ ಇದು? ಯಾವ್ಯಾವ್ದು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ಆಟ ಆಡಕ್ ಇಟ್ಕೊಂಡಿರೋ ಬೊಂಬೆನ ದೇವ್ರ ಪಕ್ಕದಲ್ಲಿ ಇಡ್ತಾರೇನ್ರಿ? ಅದು ಅಲ್ದೆ ಏಕಪತ್ನಿ ವ್ರತಸ್ಥನಾದ ರಾಮನ್ ಪಕ್ಕದಲ್ಲಿ ಆ ಸೀತೆ ಬಿಟ್ಟು ಬೇರೆ ಯಾರು ಇರಬಾರ್ದು, ಅದು ನಾನು ಸಹಿಸೋದಿಲ್ಲ. ಓಕೆ, ಐ ಆಮ್ ಸಾರಿ, ತಪ್ಪಾಯ್ತು, ಕ್ಷಮಿಸು. ದೇವ್ರೇ, ಅವ್ರು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು. ದೇವೇ, ಇವಳು ನಾನು ಹ್ಯಾಕ್ ಹೇಳಿ, ನಿಜ ಹೇಳಿ ಹ್ಯಾಕ್ ಸಮಾಧಾನ ಮಾಡಲಿ? ದಿಕ್ಕೆ ತೋರಿಸ್ತಾ ಇವೆ. ನಮಸ್ಕಾರ ಅತ್ತಿಗೆ. ನಮಸ್ಕಾರ. ನೋಡಿ, ಅದು ಇಲ್ಲಿ ಬನ್ನಿ. ನೀವೇನೋ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಹೌದು, ಅದು ನೋಡಿ, ಇವ್ರ ಬಗ್ಗೆನೆ. ಯಾರೋ ಹಳೆ ಪಾರ್ಟ್ನರ್ ಬಂದಿದ್ದಾನಂತಲ್ಲ, ಅವನ್ ಬಂದಾಗಿಂದ ಮನೇಲಿ ಸರಿಯಾಗಿ ತಿಂಡಿನೂ ತಿಂತಾ ಇಲ್ಲ, ಊಟನೂ ಮಾಡ್ತಿಲ್ಲ. ಇತ್ತೀಚೆಗೆ ರಾತ್ರಿನೂ ಮನೆಗೆ ಲೇಟಾಗಿ ಬರ್ತಿದ್ದಾರೆ. ನನಗೇನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ನೀವೇನು ಹೇಳಬೇಡಿ, ಆ ಪಾರ್ಟ್ನರ್ ಹೆಸರು ಅಡ್ರೆಸ್ಸು ತಂದು ಕೊಡಿ, ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನಮ್ಮ ಯಜಮಾನ್ರನ್ನ ಈ ಪಾರ್ಟ್ನರ್ಶಿಪ್ ಇಂದ ಬಿಡುಗಡೆ ಮಾಡಿ, ಅದಕ್ಕೆ ಎಷ್ಟು ಖರ್ಚಾದ್ರೂ ಕೊಡೋಕ್ ನಾನು ಸಿದ್ಧ ಅಂತೀನಿ. ನಿಮ್ಮ ಮಾತು ಕೇಳ್ತಾ ಇದ್ರೆ ನಂಗೆ ತುಂಬಾ ದುಃಖ ಆಗ್ತಾ ಇದೆ. ನೋಡಿ, ಅವ್ರು ಚೆನ್ನಾಗಿರ್ಬೇಕು, ಅವ್ರನ್ನ ಬಿಟ್ರೆ ಈ ಜಗತ್ನಲ್ಲಿ ನನಗೆ ಬೇರೆ ಯಾರಿದ್ದಾರೆ? ಏನಿದು? ಏನು ಕೆಲಸ? ರಿಸೈನ್ ಮಾಡ್ತೀಯಾ? ಯಾಕೆ, ಸಂಬಳ ಸಾಲದ? ನೀವು ಸಂಬಳನೇ ಕೊಡದೇ ಇದ್ರೂ ಪರವಾಗಿಲ್ಲ, ಹೇಗೂ ನಾನು ಒಬ್ಬಂಟ್ಕ, ನಿಮ್ಮನೆಲ್ಲ ಒಪ್ಪ ತೂಟ ಮಾಡ್ಕೊಂಡು ಜೀವನ ಮಾಡ್ತೀನಿ. ಆದ್ರೆ ನಿಮ್ ನಡವಳಿಕೆ ನನ್ ಹಿಡಿಸ್ಲಿಲ್ಲ. ಗುಂಡ, ನನ್ನ ನಡವಳಿಕೆ ಏನು ಆಗಿದೆ? ಇವತ್ತು ನಿಮ್ ಮನೆಗೆ ಹೋಗಿದ್ದೆ, ನೀವು ಹೊತ್ತೊತ್ತಿಗೆ ಮನೆಗೆ ಬರ್ತಿಲ್ಲ, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅಂತ ಅದಕ್ಕೆ ಕಣ್ಣೀರ್ ಹಾಕಿದ್ರು. ಗುಂಡ, ಅವ್ರ ಸ್ಲೀಪಿಂಗ್ ಪಾರ್ಟ್ನರ್ ಅಡ್ರೆಸ್ ತಂದ್ಕೊಡು, ನಾನು ಅವ್ರ ಕೈಯೋ ಕಾಲ ಹಿಡಿದು ನಿಮ್ ಪಾರ್ಟ್ನರ್ಶಿಪ್ ಇಂದ ಬಿಡುಗಡೆ ಮಾಡಿ ಅಂತ ಬೇಡ್ಕೋತೀನಿ ಅಂತ ನಿಟ್ಟುಸ್ರು ಬಿಟ್ರು. ಗುಂಡ, ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನೇನ್ ಮಾಡ್ಲಿ? ಏನು ಮಾಡಬೇಡಿ, ಮೊದ್ಲು ಆ ಲಕ್ಷ್ಮಿನ ಹೊರಗಡೆ ಕಳಿಸಿ. ಅಲ್ಲ, ಮುತ್ನಂತ ಹೆಂಡತಿ ಮನ್ಲಿರ್ಬೇಕಾದ್ರೆ ಈ ಎರಡನೇ ಸಂಸಾರ ನಿಮ್ಗೆ ಯಾಕೆ ಬೇಕು? ಅದ್ ಸಾಧ್ಯ ಅಲ್ಲ ಗುಂಡ. ಆ ದೇವ್ರೆ ಬಂದು ಹೇಳಿದ್ರು ನನ್ ಲಕ್ಷ್ಮಿನ್ ಬಿಡೋಕಾಗಲ್ಲ. ಯಾಕೆ? ನನ್ನ ಬಾಂಡನ್ ಲಕ್ಷ್ಮಿ ಸೌಭಾಗ್ಯನ್ಗಿಂತ ಮುಂಚೆ ಬಂದವಳು. ಡ್ಯಾಮ್ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ ಮಾಡೋಕ್ಕೋಸ್ಕರ ನಮ್ಮ ತಂದೆ ನನ್ನೊಂದ್ಸಲ ಕಳಿಸಿದ್ರು. ಆ
ನಿನ್ನಷ್ಟು ಸುಲಭವಾಗಿ ಬಿಟ್ಬಿಡಕ್ಕಿಲ್ಲ ಅವನು ಅವ್ರನ್ನೆಲ್ಲ ಹೊಡೆದೋಡಿಸ್ದಂಗೆ ನಾನ್ ನೋಡ್ಸಕ್ ಆಗಕ್ಕಿಲ್ಲ ತಿಳ್ಕೊ ಬಾರೆ. ಏನಮ್ಮ ನೀವು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣನಿಗೆ ಹಿಂಸೆ ಮಾಡ್ಬೋದಾ? ಯಾಕೆ ಮಾಡಬಾರ್ದು? ಇವಳಿಗೋಸ್ಕರ ಖರ್ಚು ಮಾಡಿರೋ ದುಡ್ಡು ನಾ ಇವಳು ಅಪ್ಪ ಕೊಡ್ತಾನ? ಅವ್ರಿಗೋಸ್ಕರ ಅದೇನ್ ಖರ್ಚು ಮಾಡಿದೀರಾ ಹೇಳಿ, ನಾನ್ ಕೊಡ್ತೀನಿ. ಇವಳನ್ನ ಆರ್ ತಿಂಗಳು ಮಗು ಆಗಿದ್ದಾಗ್ಲೇ 500 ರೂಪಾಯಿ ಕೊಟ್ಬಿಟ್ಟು ನಾನ್ ಕೊಂಡ್ಕೊಂಡೆ. ಮೈಕೈ ತುಂಬ್ಕೊಂಡ್ ಚೆನ್ನಾಗಿದ್ರೆ ವ್ಯಾಪಾರ ಚಂದಾಗಾಯ್ತದೆ ಅಂತ ಹೆಂಗ್ ಬೆಳೆಸಿದೀನಿ ನೋಡು. ಈಗ ವಯಸ್ಸಿಗೆ ಬಂದ್ಲು ವ್ಯಾಪಾರ ಶುರು ಮಾಡೋಣಂದ್ರೆ ಮನೆ ಬಿಟ್ಟು ಓಡ್ ಬಂದವಳೆ. ನೋಡಿ, ನೀವೆಷ್ಟು ಹಣ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ಒಂದು ಹೆಣ್ಣಿನ ಶೀಲ ಇಟ್ಟು ವ್ಯಾಪಾರ ಮಾಡಬೇಡಿ, ಅವ್ರನ್ನ ಬಿಟ್ಬಿಡಿ. ಇವಳನ್ನ ಬಿಡ್ಬೇಕು ಅಂದ್ರೆ 30,000 ರೂಪಾಯಿ ಕೊಡ್ಬೇಕಾಗತ್ತೆ. ಅಷ್ಟೇ ತಾನೇ? ಅದು ನಾನು ನಿಮಗೆ ಕೊಡ್ತೀನಿ. ನೋಡಿ, ನೀವಿವ್ರ ಕೈಯಿಂದ ನನ್ ಬಿಡಿಸಿದ್ರು, ನನಗೆ ಬೇರೆ ಎಲ್ಲೂ ಆಶ್ರಯ ಇಲ್ಲ. ಹೋದ್ರೆ ಈ ಹೆಂಗಸಿನ ಜೊತೆ ಹೋಗ್ಬೇಕು, ಇಲ್ಲ ಪ್ರಾಣ ಕಳ್ಕೋಬೇಕು. ನಾನ್ ಪ್ರಾಣ ಬಿಡಕ್ ಸಿದ್ಧವಾಗಿದ್ದೇನೆ ಹೊರತು ವೇಷ್ಯಪಟ್ಟ ಮಾತ್ರ ಕಟ್ಕೊಳಲ್ಲ. ನೀವು ನಂಬ್ಕೊಂಡು ನನ್ ಜೊತೆ ಬರಬಹುದು, ನಾನ್ ನಿಮ್ಗೆ ಆಶ್ರಯ ಕೊಡ್ತೀನಿ. ಕಾಪಾಡೋಕ್ ಬಂದ ದೇವ್ರ ನಂಬದೆ ಇನ್ಯಾರನ್ನ ನಂಬೋಕ್ ಸಾಧ್ಯ? ಬಹಳ ಚೆನ್ನಾಗಿ ಅಡಿಗೆ ಮಾಡಿದ್ಯಾ? ಅಡಿಗೆ ನಾನ್ ಮಾಡಿದ್ದಲ್ಲ ಸರ್, ಅಮ್ಮವ್ರು ಮಾಡಿತ್ತು. ಕನಸು ಚಿಗುರಿ ಮನದಲ್ಲಿ ಹೊಸ ಬಯಕೆ ಅರಳಿ ಎದೆಯಲಿ, ಹಗಲು ಇರುಳು ದಿನವು ಸುಖದ ಕಡಲಲಿ ಹಿತವಾಗಿ ತೇಲಾಡೋ ಆಸೆ ಈಗ ನಿನ್ನನ್ನು ಸೇರಿ ಬೇಗ ಸಂತೋಷದಿ ಸದಾ ಸಂತೋಷದಿ ಸದಾ. ಹೊಸ ಕನಸು ಚಿಗುರಿ ಮನದಲ್ಲಿ ಹೊಸ ಬಯಕೆ ಅರಳಿಗೆ ದೆಯಲಿ, ಹಗಲು ಇರುಳು ದಿನವು ಸುಖದ ಕಡಲಲಿ ಹಿತವಾಗಿ ನಿನ್ನನ್ನು ಸೇರಿದೆಗ ಸಂತೋಷದಿ ಸದಾ ಸಂತೋಷದಿ ಸದಾ. ಆ
ನೋಡಿ ಆನಂದ ನನಗಾಯಿತು. ಹೊಸ ಕನಸು ಚಿಗುರಿ ಮನದಲ್ಲಿ, ಹೊಸ ಬಯಕೆ ಅರಳಿ ಎದೆಯಲಿ. ಹಗಲು ಇರುಳು ದಿನವು ಸುಖದ ಕಡಲಲಿ ಹಿತವಾಗಿ ಸಂತೋಷದಿ ಸದಾ. ಬಯಕೆ ಅರಳಿ ಎದೆಯಲಿ ಹಗಲು ಇರುಳು ದಿನವು ಸುಖದ ಕಡಲಲಿ ತೇಲಾಡೋ ಆಸೆ ಈಗ ನಿನ್ನನ್ನು ಸೇರಿದೆಗ ಸಂತೋಷದಿ ಸದಾ ಸಂತೋಷದಿ ಅದಲ್ಲಿ ಕೊಚ್ಚೋದು ಅಂತ ನಾನು ತಿಳ್ಕೊಂಡೆ. ನಾ ನೀರಲ್ಲಿ ಮುಳುಗೋದೆ ಅಂತ ಅವಳು ತಿಳ್ಕೊಂಡ್ಳು. ಈ ಕಾರಣದಿಂದ ನಾವು ಒಬ್ಬರನ್ನೊಬ್ಬರು ಹುಡುಕ್ಲಿಲ್ಲ. ನಾನು ಮದುವೆನೆ ಮಾಡ್ಕೋಬಾರ್ದು ನಿರ್ಧಾರ ಮಾಡ್ಕೊಂಡಿದ್ದೆ. ಆದ್ರೆ ನಮ್ಮ ತಂದೆ ಬಲವಂತಕ್ಕೆ ಸೋತು ನಾ ಸೌಭಾಗ್ಯ ಕೈ ಹಿಡಿದೆ. ಲಕ್ಷ್ಮಿ ಮತ್ತೆ ನನ್ನ ಜೀವನದಲ್ಲಿ ಬರ್ತಾಳೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವಳು ಈಗಲೂ ನನ್ನ ಮೊದಲು ಹಾಕಿ ತಿಳ್ಕೊಂಡಿದ್ದಾಳೆ. ಈಗ ನಾನೇನ್ ಮಾಡ್ಲಿ ಗುಂಡ? ಯಾರೋ ಬ್ರತ ನಿಜ ಹೇಳಿದ್ರು ಅವ್ರು ಪ್ರಾಣಾನೇ ಕಳ್ಕೊತಾರೆ. ನಿಜಾನ್ ಎಷ್ಟು ದಿವಸ ಅಂತ ಮುಚ್ಚಿಡೋಕಾಗತ್ತೆ? ಯಾವತ್ತಾದ್ರೂ ಒಂದ್ ದಿವಸ ಗೊತ್ತಾಗ್ಲೇಬೇಕು. ನನ್ನ ಮಾತು ಕೇಳಿ, ಅತ್ತಿಗೆ ನಿಜ ಹೇಳಿ, ನಿರ್ಧಾರ ಅವ್ರಿಗೆ ಬಿಟ್ಬಿಡಿ.
ಚಂದ ಬಾಳಿನಿಂದ. ಆಹಾ, ಈ ಹಾಡನ್ನೇ ನಾನು ಕನಸಿನಲ್ಲಿ ಕನವರ್ಸ್ಕೋತಾ ನಿಮ್ಮನ್ನ ಪ್ರೀತಿಸಿದ್ದು. ನನಗೂ ಹಾಗೆ. ಒಂದೇ ಹಾಡು ಮೂರ್ ಜನನ್ ಹೇಗ್ ಒಟ್ಟಿಗೆ ಸೇರಿಸಿದೆ ನೋಡಿ. ಅಯ್ಯಯ್ಯೋ, ನಾನ್ ಇಬ್ರನ್ನು ಹೇಗ್ ಮದುವೆ ಮಾಡ್ಕೊಳ್ಳೋದು? ಕಾನೂನೊಪ್ಪಲ್ವೇ? ಆ ಕಾಲದಲ್ಲಿ ದ್ರೌಪದಿ 5 ಜನ ಸುಧಾರಿಸ್ಲಿಲ್ವೇ? ಆಫ್ಟರ್ ಆಲ್ ನಾವಿರೋದ್ ಇಬ್ರು. ಆಹಾ, ಅದ್ರಲ್ಲಿ ಯಾಕೆ ಅಡ್ಜಸ್ಟ್ಮೆಂಟು? ನೋಡಿ, ನಿಮಗ್ ನಮ್ಮಿಬ್ರಲ್ಲಿ ಯಾರು ಹೆಚ್ಚಿಗೆ ಇಷ್ಟ ಆಗ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ನಾನು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಯಾರು ಸರಿಯಾಗಿ ಉತ್ತರ ಕೊಡ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ. ದೇವರಿಗೆ ಮಂಗಳಾರತಿ ಮಾಡುವಾಗ ಚಿಕ್ಕ ಗಂಟೆ ಬಾರಿಸ್ತಾರಲ್ಲ, ಯಾಕೆ? ಆರತಿ ತಟ್ಟೆಯಲ್ಲಿರೋದು ಚಿಕ್ಕ ಬೆಂಕಿ, ಅದಕ್ಕೆ ಚಿಕ್ಕ ಗಂಟೆ ಬಾರಿಸ್ತಾರೆ. ಮನೆ ಮಠ ಹತ್ಕೊಂಡ್ರೆ ಅದು ದೊಡ್ಡ ಬೆಂಕಿ, ಅದಕ್ಕೆ ಫೈರ್ ಇಂಜನ್ ಅವರು ದೊಡ್ಡ ಗಂಟೆ ಬಾರಿಸ್ತಾರೆ. ಕರೆಕ್ಟ್. ಅಶೋಕ ಚಕ್ರವರ್ತಿ ರಸ್ತೆ ಎರಡೂ ಪಕ್ಕಗಳಲ್ಲಿ ಸಾಲು ಮರಗಳನ್ನು ನೆಡೆಸ್ತ, ಯಾಕೆ? ರಸ್ತೆ ಮಧ್ಯದಲ್ಲಿ ಮರ ನೆಟ್ರೆ ಕಾರು ಗೀರು ಓಡಾಡಕ್ಕಾಗಲ್ಲ, ಅದಕ್ಕೆ. ವಂಡರ್ಫುಲ್. ಒಂಟೆ ಮೊಟ್ಟೆ ಹಾಕದೆ ಮರಿ ಹಾಕುತ್ತಲ್ಲ, ಯಾಕೆ? ಒಂಟೆ ಅಷ್ಟೆತ್ತರದಿಂದ ಮೊಟ್ಟೆ ಹಾಕಿದ್ರೆ ಒಡೆದು ಹೋಗುತ್ತೆ, ಅದಕ್ಕೆ. ಕರೆಕ್ಟ್ ಗುಂಡ, ಕರೆಕ್ಟ್. ಥ್ಯಾಂಕ್ ಯು. ಇಂಥ ಪರೀಕ್ಷೆ ನಾನೊಪ್ಪಲ್ಲ. ಈ ಕಾಲದಲ್ಲಿ ಮನುಷ್ಯನಿಗೆ ದೇಹ ಶಕ್ತಿ ಮುಖ್ಯ. ಸುಂದರಿ, ನಮ್ಮಿಬ್ಬರನ್ನ ಹೊಡೆದಾಟಕ್ ಬಿಡು. ಯಾರ್ ಗೆಲ್ತಾರೋ ಅವರನ್ನೇ ಮದುವೆ ಮಾಡ್ಕೋ. ಆ ಬಿಳಿ ಸೀರೆಯಲ್ಲಿ ಇಲ್ಲಿದೆ ನೋಡಿ. ಮಮ್ಮಿ ಎಲ್ಲಿದ್ದಾರಪ್ಪ? ಮಾ, ರಮೇಶ ಎಲ್ಲೇ? ಇಲ್ಲೇ ಇದ್ನಲ್ಲ, ಕಾಣಿಸ್ತಾ ಇಲ್ವೇ? ಎಲ್ಲಿ ಹೋದ್ನಪ್ಪ? ರಮೇಶ್, 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 ರಮ್. ಹೇ, ಇಲ್ಲೇನ್ ಮಾಡ್ತಿದ್ದೆ? ಲಕ್ಷ್ಮಿ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಇವನಲ್ಲಿ ಸಿಗ್ತಾ ನಿಮ್ಗೆ? ಮಮ್ಮಿ ಅಂತ ಬಂದು ನನ್ ಹಿಡ್ಕೊಂಡ ನೋಡಿದ್ರೆ ಇವನು. ಹೌದಾ? ನಿಮ್ಮಿಬ್ಬರು ಸೀರೆನೂ ಒಂದೇ ತರ ಇದೆಯಲ್ಲ, ಅದಕ್ಕೆ. ಹೌದಲ್ಲ, ಆಶ್ಚರ್ಯವಾಗಿದೆಯೇ? ಇದು ನಮ್ಮ ಯಜಮಾನರ ಸೆಲೆಕ್ಷನ್. ಇದು ನಮ್ಮ ಯಜಮಾನರದೇ ಸೆಲೆಕ್ಷನ್. ಪರವಾಗಿಲ್ವೇ? ನಮ್ಮಿಬ್ಬರ ಯಜಮಾನರ ಅಭಿರುಚಿನೂ ಒಂದೇ ತರ ಇದೆ. ಹೌದು, ಅವತ್ ಪಿಕ್ನಿಕ್ ಅಲ್ಲಿ ನೋಡಿದ್ದೆ ನಿಮ್ಮನ್ನ. ಅರ್ಜೆಂಟ್ ಅಲ್ಲಿ ನಿಮ್ ಅಡ್ರೆಸ್ಸೇ ತಗೊಳ್ಳಿಲ್ಲ ನಾನು. ಹೌದು, ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಬನ್ನಿ, ಹೋಗೋಣ. ಇಲ್ಲ, ಇವತ್ ಬೇಡಿ, ಇನ್ನೊಂದ್ ದಿವಸ. ಪರವಾಗಿಲ್ಲ, ಬನ್ನಿ, ನಮ್ಮನೆ ನೋಡ್ದಾಗತ್ತೆ. ಅದು ಸರಿ. ಅಮ್ಮ, ನೀವನ್ನ ಕರ್ಕೊಂಡು ಮನೆಗೆ ಹೋಗು, ನಾನು ಇವಾಗ ಮನೆಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು. ಬರೋ, ಬನ್ನಿ, ಹೋಗೋಣ. ಮನೆ ಚೆನ್ನಾಗಿದೆ. ಬನ್ನಿ, ಕೂತ್ಕೊಳ್ಳಿ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ. ನೀವ್ ಯಾಕೆ ಆಯಾಸ ಪಟ್ಕೋತೀರಾ? ಕೆಲಸದವ್ರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ನೀವು ಕೂತ್ಕೊಳ್ಳಿ. ನಾನು ಅಡಿಗೆಯವ್ರನ್ನ ಕೆಲಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಇರೋ ಕೆಲಸನ ಅವ್ರಿಗೆ ಕೊಟ್ಬಿಟ್ರೆ ನನಗ್ ಬೋರು. ಹೌದು. ಎಷ್ಟು ತಿಂಗಳಾಯ್ತು? 6, 8, 7. ನಿಮ್ಮ ಯಜಮಾನ್ರು ಎಷ್ಟೊತ್ತು ಬರ್ತಾರೆ ಲಕ್ಷ್ಮಿ? ಇನ್ನೇನ್ ಬರೋ ಹೊತ್ತು. ನಿಮ್ಮ ಯಜಮಾನ್ರು ಯಾವಾಗ ಬರ್ತಾರೆ? ನಮ್ಮ ಯಜಮಾನ್ರು ಇತ್ತೀಚೆಗೆ ಮನಸ್ ಬಂದಾಗ ಬರ್ತಿದ್ದಾರೆ. ಯಾರೋ ಹಳೆ ಪಾರ್ಟ್ನರ್ ಅಂತೆ, ಅವನ್ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನಮ್ಮ ಯಜಮಾನ್ರದ್ದು ಇದೇ ಗತಿ. ಯಾವನೋ ಒಬ್ಬ ಮ್ಯಾನೇಜಿಂಗ್ ಪಾರ್ಟ್ನರ್ ಸಿಕ್ಕಿ ಕುತ್ತಿಗೆ ಕುಯ್ತಿದ್ದಾನೆ. ಅದೇನ್ ಅಗ್ರಿಮೆಂಟ್ಗಳು, ಅದೇನ್ ಮೀಟಿಂಗ್ಗಳು. ಇದ್ದಕ್ಕಿದ್ದಾಗೆ ಬರ್ತಾರೆ, ಇದ್ದಕ್ಕಿದ್ದಾಗೆ ಹೋಗ್ತಾರೆ. ಹಾಗಾದ್ರೆ ಮನೇಲಿ ನೀವೊಬ್ಬರೇ ಇದ್ದೀರಾ? ಚಚಾ, ಜೊತೆಗೆ ನಿಮ್ ತಾಯಿನ ಕರೆಸ್ಕೊಳ್ಳಿ. ನನ್ಗಮ್ಮ ಅಪ್ಪ ಯಾರು ಇಲ್ಲ. ಅಯ್ಯಯ್ಯೋ, ಅದು ಹತ್ತಿರವಾದ ನೆಂಟರು ಯಾರು ಇಲ್ಲ. ನೋಡಿ ಲಕ್ಷ್ಮಿ, ನನ್ ನೋಡಿ, ನಿಮ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಿ, ನಾನಿದ್ದೀನಿ. ನೀವು ಆಸ್ಪತ್ರೆಗೆ ಸೇರೋಕ್ ಮುಂಚೆ ನಂಗೆ ಹೇಳಿ ಕಳಿಸಿ, ನಾನ್ ಬಂದು ನಿಮ್ ಜೊತೇಲಿ ಇರ್ತೀನಿ. ನಾನ್ ಬರ್ಲ? ಬರ್ತೀನಿ. ಹಾ, ಇರಿ, ಕುಂಕುಮ ಕೊಡ್ತೀನಿ. ಮೆತ್ತಿಗೆ ಮೆತ್ತಿಗೆ.
ಯಾವ ಟೈಮಲ್ಲಿ ಬೇಕಾದ್ರೂ ಹೆರಿಗೆ ಆಗ್ಬಹುದು, ಬೇಗ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ. ಎಸ್ ಡಾಕ್ಟರ್, ಅಡ್ಮಿಟ್ ಮಾಡ್ಕೊಳ್ಳಿ. ನಿಜ ಹೇಳ್ತಾ ಇದ್ದೇನೆ? ಹೌದಮ್ಮ, ನನ್ ಕಣ್ಣಾರೇ ನೋಡ್ದೆ, ನಿಮ್ಮ ಅಳಿ ಎಂದ್ರು ಬೇರೆ ಅವ್ರ ಹೆಂಗಸಿನ ಜೊತೆ ಇದ್ರು. ಮುಚ್ಚು ಬಾಯ್. ಇನ್ನೊಂದ್ ಸಲ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಿನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ. ಹುಷಾರ್ ಸಾಕ್ ಸುಮ್ನಿರೆ. ಅವಳು ಬಂದು ನಿನ್ನ ಒಳ್ಳೇದಕ್ಕೋಸ್ಕರ ಹೇಳಿದ್ರೆ ಅವಳ ಮೇಲೆ ನೆಗ್ತಾ ಇದೀಯಾ? ಸಾಕ್, ನೀನ್ ಸುಮ್ನೇನಮ್ಮ, ನನ್ ಗಂಡ ಏನು ಅಂತ ನಂಗೂ ಚೆನ್ನಾಗ್ ಗೊತ್ತು. ನಮ್ಮಿಬ್ರು ಬಾಳಿದ್ ಮಧ್ಯ ಯಾರು ಬರೋಕ್ ಸಾಧ್ಯನೇ ಇಲ್ಲ. ಈ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ. ಡಾಕ್ಟರ್ಗಾದ್ರೂ ಫೋನ್ ಮಾಡಿ ವಿಷಯ ಏನು ಅಂತ ವಿಚಾರಿಸು. ಚಚೆ, ಯಾರ್ಯಾರ ಮಾತ ಕೇಳ್ಕೊಂಡು ನನ್ ಗಂಡನಿಗೆ ನಾನು ಅವಮಾನ ಮಾಡಲ್ಲ. ಹಾಳಾಗ್ ಹೋಗು, ನಿನ್ ಕೆಟ್ಟ ಮೇಲೆ ತಾನೇ ಬುದ್ಧಿ ಬರೋದು. ಅವ್ರ ಹುಡುಗಿ ಯಾರು ಅಂತ ಅವ್ರನ್ನ ಕೇಳಲೇಬೇಕು. ಲಕ್ಷ್ಮಿ ನನ್ ಮಗುಗ್ ತಾಯಿ ಆಗ್ತಿದ್ದಾರೆ, ಈಗಲಾದ್ರೂ ಸೌಭಾಗ್ಯ ವಿಷಯ ಹೇಳಲೇಬೇಕು. ನೀವು ಹೆರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಂತಲ್ಲ, ಅವಳು ಯಾರು ಅಂತ ನಾನು ಕೇಳ್ಬಿಟ್ರೆ ತಪ್ಪು ತಪ್ಪು, ಅದು ಸುಳ್ಳಾಗ್ಬಿಟ್ರೆ ಅವ್ರು ಏನ್ ಅನ್ಕೋತಾರೆ, ಎಷ್ಟು ನೊಂದ್ಕೋತಾರೆ. ನನ್ಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನನ್ನೇ ತನ್ನ ಜೀವ ಅಂತ ತಿಳ್ಕೊಂಡ್ರೆ ಇವಳಿಗೆ ಆ ಕಠೋರ ಸತ್ಯ ಹೇಳಿ ನೋಯಿಸೋದು ಬೇಡ. ಬೇಡಪ್ಪ ಬೇಡ, ಇವ್ರು ದೇವರಂತವ್ರು, ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಇವ್ರ ಮೇಲೆ ಸಂಶಯ ಪಟ್ರೆ ಚಚೆ ನಂಗೆ ಒಳ್ಳೇದೇ ಆಗಲ್ಲ. ಯಾಕ್ ಸರ್ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಸತ್ರೆ ಸುಖವಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವ್ ಯಾಕೆ ಸಾಯ್ಬೇಕು? ಆ ದಡಿ ಹಾಕಿದ ಸವಾಲ್ ಕೇಳಿ ಜೀವನಾನೇ ಬೇಡ ಅನ್ಸ್ಬಿಟ್ಟಿದೆ. ಓ, ಅವ್ರ ಸವಾಲ್ ಹಾಕಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸಣ್ಣಮ್ಮ, ಆ ದಡಿಯ ನನ್ ಮೇಲ್ ಬಿದ್ದ್ರೆ ನನ್ ಗತಿ ಏನು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಂದ್ರೆ ಬದುಕುತ್ತಾ? ಬದುಕುತ್ತೆ. ನೀವು ಸುಂದ್ರಿ ಅವ್ರನ್ನ ಮದ್ವೆ ಆಗ್ಬೇಕು ಅಷ್ಟೇ ತಾನೆ? ಹೌದು. ಅದಕ್ಕೆ ಉಪಾಯ ನಾನ್ ಹೇಳ್ತೀನಿ. ಉಪಾಯ ಸಣ್ಣ ಸರ್, ಈ ಬಾಟ್ಲಿಗೆ ಬೇದಿ ಔಷಧಿ ಬೆರೆಸಿದ್ದೀನಿ, ಇದನ್ನ ಅವನ್ ಕುಡಿದ ತಕ್ಷಣ ಇದು ಕೋಡಾಡೋದ್ರಲ್ಲೇ ಸುಸ್ತು. ವೆರಿ ಗುಡ್, ವೆರಿ ಗುಡ್. ಸುಧಾಮಾ, ಮೈ ಡಿಯರ್ ಸುಧು. ಏನದು? ತಗೋ ಇದು, ನಮ್ಮಿಬ್ಬರ ಸ್ನೇಹದ ಸಂಕೇತ. ಈ ಯುದ್ಧ ನನ್ನಿ ಸುಂದರಿಗೋಸ್ಕರ. ನಮ್ಮಿಬ್ಬರಲ್ಲಿ ಯಾರೇ ಗೆದ್ದರೂ ಸರಿ, ನಾವು ಶತ್ರುಗಳಲ್ಲ, ಸ್ನೇಹಿತರು. ತಗೋ. ಕರಾಟೆನಾ? ಕುಂಫುನಾ? ಬಾಕ್ಸಿಂಗ? ನನಗೆ ಎಲ್ಲ ಒಂದೇನೆ, ನಿನಗೆ ಯಾವ ಸುಲಭನ ಅದೇ ಇಟ್ಕೋ. ನನಗೆ ಬಾಕ್ಸಿಂಗ್. Mm-hmm.
ದರ್ಯ ಬಿತ್ತ ಸುರ್ಬಿ ಈ ಗುಂಡ ಗೆದ್ದ ನೀನು ನನಗೆ ನಾನು ನಿನಗೆ ಜಗವೇ ಮಾಯಾ ಬದುಕೇ ಮಾಯಾ ಸುಂದರಿ ಅಯ್ಯೋ ಏನಾಯ್ತು ಸರ್ ನಿಮ್ಗೆ ವೈರಾಗ್ಯ ನನ್ ಸುಂದರಿ ಕಂಡೋರ್ ಪಾಲಾದ್ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ ಇಷ್ಟಕ್ಕೆಲ್ಲ ಕಾರಣ ನಾನೇ ನಿಮ್ಗೆ ಬೇದಿ ಔಷಧಿ ಬೆಳೆಸ್ಕೊಟ್ಟಿದ್ದು ನಾನೇ ಅಯ್ಯೋ ಸಣ್ಣಮ್ಮ ಯಾಕೆ ಅಂತ ಕೆಲಸ ಮಾಡಿದೆ ನಿಮ್ ಮೇಲಿರೋ ಪ್ರೀತಿಯಿಂದ ನಿನಗೆ ನನ್ ಮೇಲೆ ಪ್ರೀತಿನಾ ರಸಿಕರಾದವರು ಒಂದು ನೋಟದಲ್ಲೇ ಎಲ್ಲ ಅರ್ಥ ಮಾಡ್ಕೋತಾರೆ ಸುಧಾಮ ನಿನ್ ಕೈ ಬಿಟ್ರೆ ನಾನ್ ಖಂಡಿತ ಬದುಕಿರೋಲ್ಲ ಇನ್ ಕೈಯಲ್ಲಿ ಬಿಡದಲ್ಲಿ ಸಣ್ಣಮ್ಮ ಉದ್ದದವ್ರಿಗೆ ಬುದ್ಧಿ ಇಲ್ಲ ಅನ್ನೋದು ನಿಜ ಪಕ್ಕದಲ್ಲಿ ಬಂಗಾರ ನೆಡ್ಕೊಂಡು ಕಾಗೆ ಬಂಗಾರಕ್ಕೋಸ ಆಸೆ ಪಡ್ತೀನಿ ಮಂಕ ನಾನು ಸುಧಾ ಈ ಸುಧಾಮ ಇನ್ಮೇಲೆ ಯಾವಾಗ್ಲೂ ನಿನ್ ಗುಲಾಮ ನೋಡಿದ್ಯಾ ಲಕ್ಷ್ಮಿ ನನ್ನ ಮಗ ಎಷ್ಟು ಮುದ್ದಾಗಿದ್ದಾನೆ ಎಷ್ಟು ಚೆನ್ನಾಗಿ ನಗ್ತಾನೆ ಆಹಾ ನಾಲ್ಕು ಗೋಡೆಗಳ ಮಧ್ಯ ಎಷ್ಟು ಚೆನ್ನಾಗಿ ಹೇಳ್ತೀರಿ ಇವನ್ ನನ್ನ ಮಗ ಅಂತ ಈಗ ಇವನ್ ಮಗು ನಿದ್ರಲ್ಲೂ ನಗ್ತಾನೆ ಎಚ್ಚರ ಆದ್ಮೇಲೂ ನಗ್ತಾನೆ ನಾಳೆ ಬೆಳೆದು ದೊಡ್ಡವನಾದ್ಮೇಲೆ ಯಾರಾದ್ರೂ ಒಬ್ರು ನಿಮ್ ತಂದೆ ಯಾರು ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಓಡು ಬಂದು ನನ್ನನ್ನು ಕೇಳ್ತಾನೆ ಅಮ್ಮ ನಮ್ ತಂದೆ ಯಾರು ಅಂತ ಆಗ ನಾನು ಏನ್ ಹೇಳಲಿ ನನ್ ಮದುವೆ ಆಗದೆ ನೀನ್ ಹುಟ್ಟಿದೆ ಅಂತ ಹೇಳ ಲಕ್ಷ್ಮಿ ನಿನಗೆ ಮಾತಿನ ಬಾಣ ಬಿಡು ಹಾಕಿದೆ ಬಿಡು ಆದ್ರೆ ಇಷ್ಟು ಮಾತ್ರ ನಿಜ ಯಾವ ಸತ್ಯ ನಮ್ಮಿಬ್ರಿಗೆ ಮಾತ್ರ ಗೊತ್ತಿದೆಯೋ ಆ ಸತ್ಯ ಈ ಪ್ರಪಂಚಕ್ಕೆ ಗೊತ್ತಾಗೋ ಸಮಯ ಬಂದೇ ಬರುತ್ತೆ ಬಂದ್ರ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಹೇಳಿ ಮೇಲ್ಬಾ ಅದೇನಂತ ಅರ್ಜೆಂಟ್ ವಿಷಯ ನಾನು ತಮಾಷೆ ಮಾಡ್ತಿಲ್ಲ ಸೌಭಾಗ್ಯ ನಾನೇನ್ ತಮಾಷೆ ಮಾಡ್ತಿಲ್ಲ ನಿಮ್ ಅರ್ಜೆಂಟ್ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು ನನಗೀಗಾಗಲ್ಲ ಬಿಡಿ ನಾನು ಹೋಗ್ತೇನೆ ಸೌಭಾಗ್ಯ ಕೆಲಸ ಆಮೇಲೆ ಆಗುತ್ತೆ ಮೊದಲು ನೀನ್ ಕೂತ್ಕೋ ಹ್ಮ್ ಹೇಳಿ ಯಾಕ್ರಿ ಏನು ಅಂತ ಹೇಳಿ ವಿಷಯನ್ ಹೇಗೆ ಪ್ರಾರಂಭ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೇಗ್ ಪ್ರಾರಂಭ ಮಾಡಿದ್ರು ನಾನು ಅರ್ಥ ಮಾಡ್ಕೋತೀನಿ ಸೌಭಾಗ್ಯ ನಾನು ನಿನ್ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ ಒಂದು ಹುಡುಗಿನ ಪ್ರೀತಿಸಿದ್ದೆ ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ ಯಾಕೆ ಮಾಡ್ಕೊಳ್ಳಿಲ್ಲ ಅದು ವಿಧಿ ಹಿಡಿಸಲಿಲ್ಲ ನಮ್ಮಿಬ್ಬರನ್ನು ದೂರ ಮಾಡಿಬಿಡ್ತು ಈಗ ಅವಳು ಮತ್ತೆ ನನ್ನ ಜೀವನದಲ್ಲಿ ಬಂದಿದ್ದಾಳೆ ತುಂಬಾ ಚೆನ್ನಾಗಿದೆ ಯಾವುದು ನೀವು ಹೇಳಿದ್ದು ಅಲ್ಲರಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಬಿಟ್ಬಿಟ್ಟು ಈಗ ಆಕ್ಟಿಂಗ್ ಶುರು ಮಾಡ್ಬಿಟ್ರ ನೀವು ಆಕ್ಟರ್ ಆದ್ರೆ ಎಲ್ಲ ಅವಾರ್ಡ್ಸ್ ನಿಮ್ಗೆ ಸಿಗುತ್ತೆ ಹಾಗೊಂದ್ ವೇಳೆ ಒಂದು ಹುಡುಗಿ ನಿಮ್ ಜೀವನದಲ್ಲಿ ಬಂದಿದ್ರು ಈಗ ಪ್ರತಿಪ್ರತಿಯಾಗಿ ನನ್ನ ಹತ್ರ ಬಂದು ಹೇಳ್ತಿದ್ರ ನೀವು ಸುಮ್ಮನೆ ಸೌಭಾಗ್ಯ ಏನಂದ್ರೆ ನೋಡಿ ಇವತ್ತೇ ಕೊನೆ ಮತ್ತಿನ್ ಯಾವತ್ತೀ ತರ ತಮಾಷೆ ಮಾಡಬೇಡಿ ನನ್ ಕೇಳಿ ತಡೆಯಕ್ಕಾಗಲ್ಲ ಬಿಡ ಜಡನ ನಿಮ್ಮಪ್ಪನಿಗಿಂತ ಚುಕ್ಕಾಗಿದೆಯಾ ಬಿಡಪ್ಪ ಬಿಡ ರಾಜ ಬಿಡ್ಬೇಡಪ್ಪ ಬಿಡ್ಬೇಡ ಕೂದಲ್ನ ಚೆನ್ನಾಗಿ ಇಟ್ಕೊಂಡು ಕೇಳು ಆಂಟಿನ ಯಾಕೆ ಮರ್ತು ಬಿಟ್ಟೆ ಅಂತ ಕಡೆಗೂ ನನ್ನನ್ನ ಹೊರಗ್ನವಳು ಮಾಡ್ಬಿಟ್ರಲ್ಲ ನೀವು ಯಾಕೆ ಹಾಸ್ಪಿಟಲ್ಗೆ ಸೇರಕ್ ಮುಂಚೆ ನನ್ನ ಕೇಳಿ ಅಂತ ನಾನು ಹೇಳಲಿಲ್ವಾ ಲಕ್ಷ್ಮಿ ಏನ್ ಮಾಡ್ಲಿ ಇದ್ದಕ್ಕಿದ್ದಾಗೆ ಸೇರ್ಬೇಕಾಯ್ತು
ನಿಮ್ ಯಜಮಾನ್ರಿಗೆ ಹೇಳಿ ನನಗೊಂದು ಫೋನ್ ಆದ್ರೂ ಮಾಡಿಸಬಹುದಾಗಿತ್ತು. ಆ ಸಮಯದಲ್ಲಿ ಏನು ಹೊಳಿಲಿಲ್ಲ. ಹೋಗ್ಲಿ ಬಿಡಿ, ಎರಡನೇದಕ್ಕಾದ್ರೂ ಹೇಳಿ ಕಳಿಸ್ತೀರಾ? ಮಗುಗೆ ಏನು ಹೆಸರಿಟ್ಟಿದ್ದೀರಾ? ಇನ್ನೂ ಏನೂ ಇಟ್ಟಿಲ್ಲ. ನನ್ನದು ಒಳ್ಳೆ ಹೆಸರು ಹೇಳ. ಇವತ್ತು ಕಾರ್ತಿಕ್ ಸೋಮವಾರ, ಈಶ್ವರನಿಗೆ ಪ್ರೀತಿಯಾದ ದಿವಸ. ಚಂದ್ರಶೇಖರ್ ಅಂತ ಇಡೋಣ. ಓ ಚೆನ್ನಾಗಿದೆ, ಪ್ರೀತಿಯಿಂದ ಚಂದ್ರು ಅಂತ ಕರಿಬಹುದು. ಹೌದು ನೋಡಿ, ಇವನ್ನ ನೋಡ್ತಾ ನೋಡ್ತಾ ನಾನು ಬಂದು ಕೆಲಸನೇ ಮರ್ತ್ಬಿಟ್ಟೆ. ಲಕ್ಷ್ಮಿ, ನಮ್ಮೂರು ದೇವಸ್ಥಾನದಲ್ಲಿ ಇವತ್ತು ದೊಡ್ಡ ಹಬ್ಬ. ಹೆಂಗಸರೆಲ್ಲ ಗಂಡಂದ್ರಿಗೆ ಶ್ರೇಯಸ್ ಆಗ್ಲಿ ಅಂತ ಬೇಡ್ಕೊಂಡು ದೀಪ ಬೆಳಗಿ ಆ ಕಲ್ಯಾಣಲ್ಲಿ ತೇಲ್ಬಿಡ್ತಾರೆ. ಅದರಿಂದ ನಮ್ಮ ಮನಸ್ಸಿನ ಆಸೆಗಳೆಲ್ಲ ನೆರವೇರುತ್ತೆ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಹೋಗೋಣ.
ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಹೇಗಿದ್ದೀರಾ? ಅಬ್ಬಬ್ಬಾ, ನನಗಾದ್ರೆ ಹುಚ್ಚಡಿದ್ ಬಿಡುತ್ತೆ. ಬಂದು ಹೊಸದ್ರಲ್ಲಿ ನನಗೂ ಹಾಗೆ ಇತ್ತು, ಈಗ ರೂಢಿ ಆಗ್ಬಿಟ್ಟಿದೆ. ಚೆನ್ನಾಗಿದೆಯಮ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನೀನ್ ಕುತ್ಕೇನ? ಯಾಕೆ? ಮದುವೆ ಆಗಿರೋ ಹೆಂಗಸು ಮುತ್ತ ಇದೆ, ಲಕ್ಷಣವಾಗಿ ಕುತ್ಕೆಯಲ್ಲಿ ತಾಳಿ ಕಟ್ಕೊಳಕೇನು? ಬರೀ ಕುತ್ಕೆಯಲ್ಲಿ ತಿರುಗಾಡೋದು ಫ್ಯಾಷನ್ನ? ಚೇಚೆ, ಇದು ನನ್ ಸ್ವಲ್ಪ ಹಿಡಿಸೋದಿಲ್ಲ. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ನೀ ಸುಮ್ನೆ, ತಾಳಿ ಇರೋದು ಬರೀ ನಿನ್ ಲಕ್ಷಣಕ್ಕಲ್ಲ, ಗಂಡನ್ ಪ್ರಯತ್ನ ಬಯಸೋ ಯಾವ ಹೆಣ್ಣು ಅದನ್ನ ಕಿತ್ತಿಡೋದಿಲ್ಲ. ಲಕ್ಷ್ಮಿ, ಲಕ್ಷ್ಮಿ, ನೀವೇನ್ ತಪ್ಪು ತಿಳ್ಕೋಬೇಡಿ. ನಮ್ ತಾಯಿ ಮಾತು ಸ್ವಲ್ಪ ಹೊರಟು, ಆದ್ರೂ ಅವ್ರು ಹೇಳೋದ್ ನಿಜ ತಾನೆ. ಇಲ್ಲಿ ನೋಡಿ, ನಾನು ಅರ್ಶನ ಕೊನೆ ತಂದ್ಕೊಡ್ತೀನಿ, ಅದನ್ನ ಕಟ್ಕೊಳ್ಳಿ. ನಾನು ಎಷ್ಟೋ ಸಲ ಕೇಳ್ಕೊಂಡಿದ್ದೀನಿ, ಆದ್ರೆ ಅವರು. ಲಕ್ಷ್ಮಿ ನೋಡಿ, ಲಕ್ಷ್ಮಿ, ಇವತ್ತು ಒಳ್ಳೆ ದಿವಸ, ಮುತ್ತೈದ್ರು ಕಣ್ಣೀರ್ ಹಾಕ್ಬಾರ್ದು, ಕಣ್ಣರ್ಸ್ಕೊಳ್ಳಿ. ಅಳ್ಬಾರ್ದು, ಇದೆಲ್ಲ ನಿಮ್ ಯಜಮಾನ್ರದೇ ತಪ್ಪು. ಹಾಗನ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು, ಆದ್ರೆ ನನ್ನ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ. ಸಾಕ್ ಸುಮ್ಮನೆ ಇರಿ, ಕರ್ಕೊಂಡ್ ಬಂದಾಯ್ತು, ಜೊತೇಲಿ ಇಟ್ಕೊಂಡಾಯ್ತು, ಸಂಸಾರನು ಮಾಡಾಯ್ತು, ಮಗುನು ಆಗೋಯ್ತು, ತಾಳಿ ಕಟ್ಟಕ್ ಮಾತ್ರ ಅಸಹಾಯಕತೆನ? ಛೇ, ಮನೇಲಿ ಸಾವಿರಾರ ತೊಡಕಿರ್ಲಿ, ಅದಕ್ಕೋಸ್ಕರ ನಂಬಿರೋ ಹೆಣ್ಣನ್ನ ಕಣ್ಣೀರ್ ಹಾಕುವಾಗ ಮಾಡ್ತಾರೇನು? ನೋಡಿ ಲಕ್ಷ್ಮಿ, ನಾನ್ ನಿಮ್ ಅಕ್ಕ ಇದ್ದಾಗೆ ನಾನ್ ನಿಮ್ ಮನೆಗೆ ಬರ್ತೀನಿ, ನಿಮ್ ಯಜಮಾನ್ರ ಹತ್ರ ನಾನ್ ಮಾತಾಡ್ತೀನಿ. ನಮ್ಮ ಯಜಮಾನ್ರು ಬಂದ್ರು, ಕಣ್ಣೀರ್ ಹರ್ಸ್ಕೊಳ್ಳಿ. ಬಂದೆ. ಏನ್ ಸೌಭಾಗ್ಯ? ಒಳ್ಳೆ ಸಮಯಕ್ಕೆ ಬಂದ್ರಿ. ಒಳ್ಳೆ ಸಮಯನ ಅಂದ್ರೆ ಮನೇಲಿ ಯಾರು ಇಲ್ವಾ? ಹೋಗಿ. ಅಲ್ಲಿ ನೋಡಿ, ನನ್ನ ಸ್ನೇಹಿತಿ, ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ಇವರೇ ಲಕ್ಷ್ಮಿ ಅಂತ, ಇವರು ನಮ್ಮ ಯಜಮಾನ್ರು. ಏನಂದ್ರೆ ಈಗ ನೀವೇ ಇವ್ರಿಗೆ ಸಹಾಯ ಮಾಡ್ಬೇಕು. ಏನ್ ಸಹಾಯ? ಇವ್ರ ಯಜಮಾನ್ರು ಮದುವೆ ಮಾಡ್ಕೋತೀನಿ ಅಂತ ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು, ಈಗ ಒಂದು ಮಗು ಆದ್ಮೇಲೂ ಇವ್ರ ಕುತ್ತಿಗೆಗೆ ಒಂದ್ ತಾಳಿ ಕಟ್ಲಿಲ್ಲ, ದಿನ ಒಂದು ನೆಪ ಹೇಳಿ ತಪ್ಪಿಸ್ಕೋದಾದರಂತೆ. ಇದು ನ್ಯಾಯನ? ಇದು ಸರಿನಾ ಅಂತ ನೀವೇ ಹೇಳಿ. ಪಾಪ, ಅವನ್ಗೇನ್ ತೊಂದ್ರೆನೋ ಏನೋ. ತೊಂದ್ರೆ ಸಾವಿರ ಇರ್ಲಿ, ತಾಳಿ ಕಟ್ಟೋಕೇನ್ರಿ? ಜೊತೆಲಿರೋಕ್ ಮಾತ್ರ ತೊಂದ್ರೆ ಇಲ್ಲ, ಹೆಂಡತಿಯಿಂದ ಮನೆ ಕರ್ಕೊಂಡು ಹೋಗೋಕೆ ತೊಂದ್ರೆನಾ? ಈ ಗಂಡಸರ್ನೆಲ್ಲ ಕತ್ತರಿಸ್. ಲಕ್ಷ್ಮಿ, ಲಕ್ಷ್ಮಿ, ಎಲ್ಲೋದ್ರು? ಪಾಪ ಹೊರಟೋಗ್ಬಿಟ್ಟು. ಛೇ, ಮರ್ಯಾದನೆ ಇಲ್ದೇ ಇರೋ ಆ ಮನುಷ್ಯನಿಗೋಸ್ಕರ ಇವಳು ಪ್ರಾಣನೇ ಬಿಡ್ತಾಳೆ. ಏನಂದ್ರೆ ನೀವು ನನಗೊಂದು ಸಹಾಯ ಮಾಡ್ತೀರಾ? ನೀವೇ ನಿಂತು ಆ ಲಕ್ಷ್ಮಿ ಸಂಸಾರನ ಸರಿ ಮಾಡ್ತೀನಿ ಅಂತ ನನಗೊಂದು ಮಾತು ಕೊಡಿ, ಮಾತು ಕೊಡಿ ಪ್ಲೀಸ್. ಆಗ್ಲಿ ಸೌಭಾಗ್ಯ. ಥ್ಯಾಂಕ್ ಯು. ಚಂದ್ರು, ಚಂದ್ರು, ನಿಮ್ ತಂದೆ ನನಗೆ ಮೋಸ ಮಾಡ್ಬಿಟ್ರಪ್ಪ. ನಿಮ್ ತಾಯಿ ಅವ್ರ ಹೆಂಡತಿಯಲ್ಲ, ಅವ್ರಿಟ್ಕೊಂಡಿರೋಳು. ನನ್ನ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಿನಗ್ ಜನ್ಮ ಕೊಟ್ಟು ಅವಮಾನ ಮಾಡ್ಬಿಟ್ರು ಕಣಪ್ಪ. ನಮ್ಗೆ ಇಲ್ಲಿ ಜಾಗ ಇಲ್ಲ, ನಡಿ, ನಾವೆಲ್ಲಾದ್ರೂ ದೂರ ಹೋಗೋಣ. ಲಕ್ಷ್ಮಿ, ಎಲ್ಲಿಗೆ ಹೋಗ್ತಾ ಇದೀಯ? ಅದನ್ನ ಮನೆ ಬಿಟ್ಟು ಆಚೆ ಹೋದ್ಮೇಲೆ ಯೋಚನೆ ಮಾಡ್ತೀನಿ. ಲಕ್ಷ್ಮಿ, ನಾನು ಹೇಳೋದೇನು ಅಂದ್ರೆ, ಇನ್ನು ನೀವು ಹೇಳೋ ಸುಳ್ಳನ್ ಕೇಳ್ಕೊಂಡು ನಿಮ್ ಬಾಳಗ್ ಮುಳ್ಳಾಗಿರೋಕ್ ನನಗಿಷ್ಟ ಇಲ್ಲ. ನನ್ ಪಾಡಿಗೆ ನನ್ ಬಿಟ್ಬಿಡಿ. ಲಕ್ಷ್ಮಿ, ನಿನ್ ಪಾಡಿಗೆ ನಿನ್ನ ಬಿಟ್ಬಿಡೋ ಉದ್ದೇಶ ನನಗಿದ್ದಿದ್ರೆ ಈ ತರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡೋ ಅವಶ್ಯಕತೆನೆ ಇರಲಿಲ್ಲ. ಮತ್ತೆ ಇನ್ನೇ ನಿಮ್ ಉದ್ದೇಶ? ಕಡೆ ತನಕ ನನ್ನ ಇದೇ ಸ್ಥಿತಿಯಲ್ಲಿಟ್ಟು ಸಂತ ಪಡಿಸ್ಬೇಕು ಅಂತಾನ? ಲಕ್ಷ್ಮಿ, ಅವತ್ತು ಡ್ಯಾಮ್ ಹೊಡೆದ್ ನೀರ್ ನುಗ್ಗಿದಾಗ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದೆ ಅಂತ ನಾನು ತಿಳ್ಕೊಂಡೆ. ಅದೇ ದುಃಖದಲ್ಲಿ ಮನೆಗೆ ಬಂದಾಗ ನಮ್ಮ ತಂದೆ ಈಗಲೋ ಆಗ್ಲೋ ಅನ್ನೋ ಆಗಿದ್ರು, ಸಾಯಕ್ಕಿಂತ ಮುಂಚೆ ನನ್ನ ಮದುವೆ ನೋಡ್ಬೇಕು ಅಂತ ಆಸೆ ಪಟ್ರು.
ನೀನ್ ಬದುಕಿದೀಯ ಅನ್ನೋ ಕಿಂಚಿತ್ ನಂಬಿಕೆ ನನ್ಗೆ ಇದ್ದಿದ್ರು ನಾನು ಖಂಡಿತ ಈ ಮದುವೆ ಒಪ್ಪತ್ತಿರ್ಲಿಲ್ಲ. ನನ್ನ ಆಸೆ ಅಂತೂ ನೆರವೇರಲಿಲ್ಲ. ಸಾಯ್ತಾರ ನಮ್ಮ ತಂದೆ ಆಸೆನಾದ್ರೂ ನೆರವೇರಲಿ ಅಂತ ಮದುವೆಗೆ ಒಪ್ಕೊಂಡೆ. ಸೌಭಾಗ್ಯ ನನ್ನ ಕೈ ಹಿಡಿದ್ಲು. ಅವತ್ತು ಸ್ಟೇಷನ್ಲ ನಾನು ನಿನ್ನ ನೋಡಿದಾಗ ನೀನ್ ನೋಡಿ ಸಂತೋಷದಲ್ಲಿ ಒಂದು ಕ್ಷಣ ನಾನು ಗೃಹಸ್ಥಾನೋದನ್ನೇ ಮರೆತುಬಿಟ್ಟೆ. ನೀನ್ ಬಂದು ನಾನು ತಪ್ಪಿಕೊಂಡಾಗ ನೀನ್ ನನ್ನ ಮೇಲೆ ಇಟ್ಟಿರೋ ಭರವಸೆ ನನ್ನ ಮೂಕರನ್ನಾಗಿ ಮಾಡಿಬಿಡ್ತು. ನನ್ನ ಲಕ್ಷ್ಮಿ ಬಂದಿದ್ದಾಳೆ, ನೀನ್ ನನ್ನ ಬಾಳಿಂದ ಆಚೆ ಹೋಗುವಂತ ಸೌಭಾಗ್ಯಕ್ಕೆ ಹ್ಯಾಕ್ ಹೇಳಿ? ಸೌಭಾಗ್ಯನೂ ನನ್ನವಳು, ನೀನು ನನ್ನವಳು. ನನ್ನ ಹೃದಯದಲ್ಲಿ ತುಂಬಿಕೊಂಡಿರೋ ನಿಮ್ಮಿಬ್ಬರಲ್ಲಿ ಯಾರೊಬ್ಬರು ಮನಸ್ಸನ್ನು ನೋಯಿಸಕ್ಕಾಗದೆ ಹಗಲು ರಾತ್ರಿ ನಾನು ಪಟ್ಟ ವೇದನೆ ಆ ದೇವರಿಗೆ ಗೊತ್ತು. ಲಕ್ಷ್ಮಿ, ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಸೌಭಾಗ್ಯ ಹೇಗೋ ನೀನು ಹಾಗೆ. ಅವಳು ನನ್ನ ಗೃಹಲಕ್ಷ್ಮಿ, ನೀನು ನನ್ನ ಸೌಭಾಗ್ಯ ಲಕ್ಷ್ಮಿ. ನೀನು ವಂಚನೆ ಮಾಡಬೇಕು ಅನ್ನೋ ಉದ್ದೇಶ ಸತ್ಯವಾಗ್ಲೂ ನನಗಿಲ್ಲ. ನನ್ನ ಮಗು ಮೇಲಾಣೆ. ಅರೆ ಲಕ್ಷ್ಮಿ, ಮಗು ಮೈ ಸುಡ್ತಾ ಇದೆ, ಜ್ವರ ಬಂದಿರೋ ಆಗಿದೆ, ಬಾ ಡಾಕ್ಟರ್ ಹತ್ರ ಹೋಗೋಣ. ಇಷ್ಟಕ್ಕೆಲ್ಲ ವರಿ ಮಾಡ್ಕೊಳ್ತಿರಲ್ಲ ಶ್ಯಾಮ್, ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಇನ್ ಟೂ ಅವರ್ಸ್ ಅಲ್ಲಿ ಜ್ವರ ಬಿಟ್ಟು ಹೋಗುತ್ತೆ. ನಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಲ್ಲ ಅದನ್ನ ಕೊಡಿ. ಅಯ್ಯೋ 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 ಅಯ್ಯೋ, ನಮ್ ಮನೇನೇ ಹಾಳಾಗೋಯ್ತು. ಏನಾಗೋಯ್ತಮ್ಮ? ನಿನ್ ಬಾಳೆ ಹಾಳಾಯ್ತು. ಅಮ್ಮ, ನಾನು ಅವತ್ತೇ ಹೇಳ್ದೆ, ನೀನ್ ನಂಬ್ಲಿಲ್ಲ. ಲಕ್ಷ್ಮಿ ನಿನ್ ಸ್ನೇಹಿತೆ ಅಲ್ಲ, ನಿನ್ ಸೌಖಿ ಕಣೆ. ಏನ್ ನೀನ್ ಹೇಳ್ತಿರೋದು? ನಿನ್ ಸೌತಿ ಮಗು ನೆತ್ಕೊಂಡು ನಿನ್ ಗಂಡ ಆಸ್ಪತ್ರೆ ಬಂದಿದ್ದ. ಬನ್ನಿ. ನನ್ ಬಾಳ್ನಿಂದ ಆಚೆ ಹೋಗೋಕೆ ನಿನಗೆಷ್ಟು ಹಣ ಕೊಡಬೇಕು? ಅಕ್ಕ ಮುಚ್ಚ ಬಾಯ್, ನಾಚೆ ಕೆಟ್ಟೋಳೆ. ನನ್ನ ಗಂಡನೇ ನನ್ನಿಂದ ಕಿತ್ಕೊಂಡು ನನ್ನ ಬಾಳನ್ನ ಕಣ್ಣೀರಲ್ಲಿ ಮುಳುಗಿಸಿ ಈಗ ಅಕ್ಕ ಅಂತ ಬೇರೆ ಕರೀತೀಯ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೌದು, ಎಷ್ಟು ದಿವಸ ತಪ್ಪು ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀನೊಬ್ಬ ವೇಷ್ಯ ಅಂತ. ವೇಷ್ಯರಿಗೆ ಏನೇ ಗೊತ್ತು ಗಂಡ ಹೆಂಡತಿರ ಸಂಬಂಧ? ನಿನಗಿದೆ ತರ ಬೇಕಾಗಿರೋದು? ತಗೋ ತಗೋ ತಗೊಳೆ, ಈಗ ಹಣವೆಲ್ಲ ತಗೋ ತಗೋ, ಎಲ್ಲ ತಗೊಂಡು ಹೋಗಿಲ್ಲಿಂದ. ಇಷ್ಟೇನಾ? ಇದು ಇದನ್ ತಗೋ, ಇದನ್ ಇಟ್ಕೋ, ಬಳೆ ಇಟ್ಕೋ, ಇದೆಲ್ಲ ಇಟ್ಕೋ. ಆದ್ರೆ ಇದಂದು ಮಾತ್ರ ಕಿತ್ಕೋಬೇಡ. ನೋಡಿ, ನೀವು ನಮ್ಮ ಶ್ಯಾಮ್ ಹೆಂಡತಿ, ಪುಣ್ಯ ಮಾಡಿ ಅವರ ಧರ್ಮಪತ್ನಿ ಸ್ಥಾನದಲ್ಲಿ ನಿಂತಿರೋರು. ನಿಮ್ಮ ಕೈ ಮುಗಿತೀನಿ. ನನ್ನ ಅವರ ಪ್ರೀತಿಗೆ ಅವಮಾನ ಮಾಡಬೇಡಿ. ನಿನ್ನಂತವಳಿಗೆ ಮಾನ ಅವಮಾನ ಬೇರೆ ಕೇಡು. ನಿನ್ನ ಪ್ರೀತಿಯಲ್ಲ ನಿನ್ ಕಾಲ ಹತ್ರನೇ ಚೆಲ್ಲಪಿಲ್ಲಿಯಾಗಿ ಬಿದ್ದಿದೆ, ಆರಿಸ್ಕೊಂಡು ಹೋಗು. ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನಿನ್ನಂತ ಕುಲಟಿಯರು ಎಲ್ಲಿರ್ತಾರೋ ಅಲ್ಲಿಗೆ. ಇಲ್ಲ ಇಲ್ಲ, ನಾನ್ ಮತ್ತೆ ಆ ಜಾಗಕ್ಕೆ ಹೋಗಲ್ಲ, ನಮ್ ಶ್ಯಾಮ್ಗೆ ನಾನು ಅವಮಾನ ಮಾಡಲ್ಲ. ಮುಚ್ಚೆ ಬಾಯಿ, ಮತ್ತೆ ಮತ್ತೆ ನನ್ ಶ್ಯಾಮ್. ಇನ್ನೊಂದ್ಸಲ ಅವ್ರ ಹೆಸರು ನಿನ್ ಬಾಯಲ್ಲಿ ಬಂತು ನೋಡು. ಎಷ್ಟೇ ಆದ್ರೂ ನೀನ್ ಇಟ್ಕೊಂಡಿರೋಳು, ನಾನು ಕಟ್ಕೊಂಡ್ರೋಳು. ಮೊದಲು ನೀನ್ ಇಲ್ಲಿಂದ ಹೋಗ್ತೀಯಲ್ವಾ? ಹೋಗು ಹೋಗು ಅಂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಲಿ ಅಂತ ಹೇಳಿ. ಎಲ್ಲಿಗೆ ಹೋಗ್ತೀಯ ಏನ್ ಮಾಡ್ತೀಯ ನನ್ ಗೊತ್ತಿಲ್ಲ. ಬೆಳಗಾಗೋದ್ರೊಳಗೆ ಈ ಮನೆ ಬಿಟ್ಟು ನೀನ್ ಆಚೆ ಹೋಗ್ಬೇಕು, ಇಲ್ದೇ ಇದ್ರೆ ನನ್ ಹೆಣ ಬಿದ್ದಿರ್ತೆ. ಹುಷಾರ್. ಸೌಭಾಗ್ಯ, ಸೌಭಾಗ್ಯ. ಲಕ್ಷ್ಮಿ, ಸೌಭಾಗ್ಯನ ಕ್ಷಮಿಸ್ಬಿಡು. ನಿಜವಾಗ್ಲೂ ಅವಳಗ್ ನಮ್ಮಿಬ್ರು ವಿಷಯ ಗೊತ್ತಿಲ್ಲ, ಅದಕ್ಕೆ ನೀನ್ ಏನೇನು ಅಂದ್ಬಿಟ್ಲ. ಇದರಿಂದ ನನಗೆ ಏನು ಬೇಜಾರಾಗ್ಲಿಲ್ಲ, ಯಾಕಂದ್ರೆ ಇದ್ರಲ್ಲಿ ಸೌಭಾಗ್ಯಂದು ತಪ್ಪಿಲ್ಲ, ನಂದು ಏನು ತಪ್ಪಿಲ್ಲ.
ನನ್ನ ಮಗು ಚಂದ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇನ್ಮೇಲೆ ಯಾವತ್ತು ನಾನು ನಿಮ್ಮ ಹತ್ರ ನನಗೆ ತಾಳಿ ಕಟ್ಟಿ ಅಂತ ಕೇಳಲ್ಲ. ನೀವು ಯಾವತ್ತಿದ್ರು ಸೌಭಾಗ್ಯನ ಗಂಡನೇ, ಹೋಗಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಲಕ್ಷ್ಮಿ ಶ್ಯಾಮ್, ಸೌಭಾಗ್ಯ ನಿಮ್ಮ ಧರ್ಮ ಪತ್ನಿ, ಯಾವತ್ತಿದ್ರು ನಾನು ಹಾಗನ್ಬೇಡ ಲಕ್ಷ್ಮಿ. ನಾನು ನಿನ್ನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿಲ್ದೆ ಹೋದ್ರು ನಿನ್ನನ್ನು ಹೆಂಡ್ತೀನಿ. ಸುಮ್ಮನೆ ಮಾತಿನಲ್ಲಿ ಕಾಲ ಕಳಿಬೇಡಿ. ಇಲ್ಲಿಂದ ಸೌಭಾಗ್ಯ ಹೋದ ರೀತಿ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಮೊದಲು ಸೌಭಾಗ್ಯ ನೋಡಿ, ಹೋಗಿ ಶ್ಯಾಮ್ ಹೋಗಿ. ನೋಡಿ ನಿಮಗೆ ಕೈ ಮುಗಿತೀನಿ, ನೀವು ನನ್ನ ಪ್ರೀತಿಸ್ತಿರೋದು ನಿಜನೇ, ಆದ್ರೆ ಮೊದ್ಲು ಇಲ್ಲಿಂದ ಹೋಗಿ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನೋಡಿ ಈ ಕ್ಷಣ ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನನ್ನ ಬಗ್ಗೆ ಚಿಂತೆ ಬಿಟ್ಬಿಡಿ, ಆಪತ್ನಲ್ಲಿದ್ದು ನನ್ನನ್ನು ಕಾಪಾಡಿದ್ರಿ, ಒಂದು ಆಶ್ರಯ ಕೊಟ್ರಿ, ನಾಲ್ಕು ದಿನ ಗೃಹಿಣಿಯಾಗಿ ಬಾಳೋ ಅವಕಾಶ ಮಾಡಿಕೊಟ್ರಿ. ಆದ್ರೆ ನಿಮ್ ಜೊತೆ ಗೃಹಿಣಿಯಾಗಿ ಸಂಸಾರ ಮಾಡ್ಕೊಂಡಿದ್ದ ನನ್ನನ್ನ ಸೌಭಾಗ್ಯ ಒಬ್ಬ ವೇಷ ಅಂತ ತಿಳ್ಕೊಂಡಿದ್ದಾರೆ. ಹೋಗಿ ಶ್ಯಾಮ್, ಸೌಭಾಗ್ಯನ್ ಹೇಳಿ ನಾನು ವೇಷ ಅಲ್ಲ, ನಾನು ವೇಷ ಅಲ್ಲ. ಅವ್ರ ತರನೇ ಶ್ಯಾಮ್ನ ಬಯಸಿ ಬಂದೋಳು ಅಂತ ಹೋಗಿ ಹೇಳಿ ಶ್ಯಾಮ್, ಪ್ಲೀಸ್ ಹೋಗಿ ಶ್ಯಾಮ್. ಸೌಭಾಗ್ಯ ಬನ್ನಿ ಅಂದ್ರೆ ಬನ್ನಿ, ನಿಮಗೆ ನನ್ನ ಪ್ರೀತಿ ಯಾವತ್ತಿದ್ರೂ ಒಂದೇ ರೀತಿ ಇರುತ್ತೆ, ಅದು ಅದು ನಿಮ್ ತರ ಬದಲಾಗಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡ್ತಿದ್ದಾರೆ ಅನ್ನೋ ಸಿಟ್ಟದಿಂದಾಗ್ಲಿ, ನನಗೊಬ್ಬ ಸೌತಿ ಇದ್ದಾಳೆ ಅನ್ನೋ ಕೋಪದಿಂದಾಗ್ಲಿ, ಯಾವುದೇ ಕಾರಣಕ್ಕೂ ನಾನು ಕೂಕೊಂಡು ರಂಪ ಮಾಡಲ್ಲ. ನನ್ನ ಸಂಸಾರದ ಮಾನನ್ನ ನಾನೇ ಬೀದಿಗಿಡೋಲ್ಲ. ಸೌಭಾಗ್ಯ ಹುಚ್ಚಿ ತರ ಮಾತಾಡ್ಬೇಡ, ಆತರ ಪಟ್ಟು ನನ್ ಮೇಲೆ ವಿಶ್ವಾಸ ಕಳ್ಕೋಬೇಡ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ, ನಾನ್ ನಿಮ್ ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ. ಈಗ್ಲೂ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಏನ್ ಗೊತ್ತಾ, ನಂಗೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ. ಯಾಕೆಂದ್ರೆ ಗಂಡಸ್ರೆಲ್ಲ ವೇಷ್ಯರ ಸಹವಾಸ ಮಾಡಿದ್ಮೇಲೆ ಹೆಂಡತಿನ ಪೂರ್ತಿ ದೂರ ಮಾಡಿಬಿಡ್ತಾರೆ. ಆದ್ರೆ ಆದ್ರೆ ತಾವ್ ಹಾಗೆ ಮಾಡಿಲ್ವಲ್ಲ, ಏನೋ ನನ್ ಕೊಟ್ಟಿದ್ದ ಪ್ರೀತಿಯಲ್ಲಿ ಅರ್ಧ ಕಿತ್ತ ಅವಳು ಕೊಟ್ಟಿದ್ದೀರ ಹೊರತು ಪೂರ್ತಿ ಕಿತ್ಕೊಳ್ಳಲ್ವಲ್ಲ. ಅದಕ್ಕೆ ಸೌಭಾಗ್ಯ ಪ್ಲೀಸ್ ನಿನ್ ಕೈ ಮುಗಿದು ಕೇಳ್ಕೊತೇನೆ, ಅವಳ ವೇಷ ಅಂತ ಕರಿಬೇಡ, ದೇವರಾಣಿಗೌಳು ವೇಷ ಅಲ್ಲ. ಹಾಗಲ್ಲ ಅಂದ್ರೆ ಇನ್ನೇನ್ರಿ? ನಾನ್ ನಿನ್ ಕೈ ಹಿಡೋದಕ್ಕಿಂತ ಮುಂಚೆನೆ ಅವಳು ನನ್ನ ಜೀವನದಲ್ಲಿ ಬಂದವಳು, ನಾನ್ ನಿನ್ ನೋಡೋದಕ್ಕಿಂತ ಮುಂಚೆನೆ ಅವಳು ನನ್ನ ಪ್ರೇಮ ಪಡೆದವಳು. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದಾಗ ಡ್ಯಾಮ್ ಬರ್ಸ್ಟಾಗಿ ಪ್ರವಾಹದಲ್ಲಿ ನಾವಿಬ್ರು ಕೊಚ್ಚೋದ್ರು, ನಾನ್ ಬದುಕಿದ್ದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ, ಅವಳು ಬದುಕಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಬಲವಂತ ತಡೀಲಾರದೆ ನಾನು ನಿನ್ನ ಕೈ ಹಿಡಿಬೇಕಾಗಿ ಬಂತು. ಲಕ್ಷ್ಮಿ ನಮ್ಮ ಅತ್ತೆ ನಾನು ಜೀವಂತವಾಗಿ ನೋಡ್ತೀನಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಇದೇ ವಿಧಿ ವಿಚಿತ್ರ, ಒಂದು ದಿವಸ ಲಕ್ಷ್ಮಿ ಮತ್ತೆ ನನ್ನ ಎದುರುಗಡೆ ಬಂದ್ಲು. ನಮ್ಮಿಬ್ಬರು ಪ್ರೇಮ ಮೊದಲಿನ ತರಾನೇ ನಿಶ್ಚಲವಾಗಿದೆ ಅನ್ನೋ ಭಾವನೆಯಿಂದ ಅವಳು ಬಂದು ನನ್ನ ಆಲಂಗಿಸ್ಕೊಂಡಾಗ ನಾನು ಮೂಕನಾಗ್ಬಿಟ್ಟೆ. ನನಗೆ ಮದುವೆ ಆಗಿದೆ ಅಂತ ಅವಳಿಗೆ ಹೇಳಿ ಅನಾಹುತ ಮಾಡ್ಲ, ಇಲ್ಲ ಅಗ್ನಿ ಸಾಕ್ಷಿಯ ಕೈ ಹಿಡಿದ್ರು ನಿನಗೆ ಈ ವಿಷಯ ಹೇಳಿ ಆಘಾತ ಮಾಡ್ಲ. ಎಷ್ಟೋ ಸಲ ನಿನಗೆ ವಿಷಯ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ನೀನು ಅದನ್ನ ತಮಾಷೆಯಾಗಿ ತಗೊಂಡೆ. ಸೌಭಾಗ್ಯ ಈಗ ನಿನಗೆ ಎಲ್ಲ ಗೊತ್ತಾಗಿದೆ, ಮುಂದೇನ್ ಮಾಡಬೇಕು ಅಂತ ನೀನೇ ನಿರ್ಧಾರ ಮಾಡು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ
ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಶ್ಯಾಮ್, ಸೌಭಾಗ್ಯನ್ ಹೇಳಿದ್ರ ನಾನ್ ದೇಶಿ ಅಲ್ಲ ಅಂತ? ಅವ್ರು ಒಪ್ಕೊಂಡ್ರ? ಒಪ್ಕೊಂಡೆ ಲಕ್ಷ್ಮಿ, ನಾನು ಒಪ್ಕೊಂಡೆ. ಇನ್ನೂ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ, ಹೋಗ್ತೀನಿ ಲಕ್ಷ್ಮಿ, ನಾನು ಹೊರಟೋಗ್ತೀನಿ. ಲಕ್ಷ್ಮಿ, ಹೀಗೆಲ್ಲ ಮಾತಾಡ್ಬೇಡಮ್ಮ, ಅನ್ಬಾರ್ದು ಮಾತಲ್ಲ ಅಂದು ನಾನು ನನ್ನ ತುಂಬಾ ನೋಯಿಸ್ತೀನಿ. ನೋಡು, ಸತ್ಯವಾಗಲೂ ನಿನ್ನ ತಂಗಿ, ನೀವಿ ಮಾತನ್ನ ಮನ್ಸಾರೆ ಹೇಳ್ತಾ ಇದ್ರೆ ನನಗೆ ಕಟ್ಟಿದ ಬೆಲೆನ ವಾಪಸ್ ತಗೊಳ್ಳಿ. ಲಕ್ಷ್ಮಿ ಲಕ್ಷ್ಮಿ, ನಿಜವಾಗ್ಲೂ ಗುಣದಲ್ಲೂ ನೀನ್ ಲಕ್ಷ್ಮಿ ಕಣಮ್ಮ. ನೀನ ಬೆಲೆ ಕಟ್ಟಿ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ, ಕ್ಷಮಿಸ್ಬಿಡಮ್ಮ. ನೋಡ್ ಲಕ್ಷ್ಮಿ, ಇವತ್ತಿನಿಂದ ಇವ್ರ ಬಾಳ್ನಲ್ಲಿ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನಾವಿಬ್ರು ಇವ್ರ ಪ್ರೀತಿನ ಸಮವಾಗಿ ಹಂಚ್ಕೊಂಡಿರೋರು. ಅಕ್ಕ, ನಾನು ಇಷ್ಟು ಪುಣ್ಯ ಮಾಡಿದ್ದೀನಿ, ಅದಕ್ಕೆ ಶ್ಯಾಮಂತ ಪತಿ ನಿಮ್ಮಂತ ಅಕ್ಕನ ಕಣ್ಣೆದ್ರಿಗೆ ನಾನು ಮುತ್ತೈದೆಯಾಗಿ ಸಾಯ್ತಾ ಇದ್ದೀನಿ. ಲಕ್ಷ್ಮಿ ಲಕ್ಷ್ಮಿ, ಏನಮ್ಮ ಇದು? ಲಕ್ಷ್ಮಿ ಲಕ್ಷ್ಮಿ, ಎಂತ ಕೆಲಸ ಮಾಡಿದೆ ಲಕ್ಷ್ಮಿ? ನನ್ನ ಅಪರಾಧಿ ನಿಜ, ಆ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ ಕೊಡೋದು? ಡಾಕ್ಟರ್ ಮಾತಾಡ್ತಾ ಇದ್ದೀರಾ? ನಾನ್ ಸೌಭಾಗ್ಯ ಮಾತಾಡ್ತಾ ಇದ್ದೀನಿ, ನೀವ್ ಅರ್ಜೆಂಟ್ ಆಗಿ ಬರ್ಬೇಕು. ಅಡ್ರೆಸ್ಸು ಯಾಕೆ ಮಾಡಿದೆ ಲಕ್ಷ್ಮಿ? ನನಗೆ ಬೇರೆ ದಾರಿ ಏನಿತ್ತು ಶ್ಯಾಮ್? ಲಕ್ಷ್ಮಿ ಏನಂದ್ರೆ ಡಾಕ್ಟರ್ ಫೋನ್ ಮಾಡಿದೆ, ಬರ್ತಾರಂತೆ. ಲಕ್ಷ್ಮಿ ಏನಮ್ಮ ಲಕ್ಷ್ಮಿ, ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಮ್ಮ, ಯಾಕೆ ಈ ತರ ಮಾಡ್ಬಿಟ್ಟೆ? ಅಕ್ಕ ಅಕ್ಕ, ನನಗೆ ನಿದ್ದೆ ಬರ್ತಿದೆ. ಲಕ್ಷ್ಮಿ, ನಾನು ಏನ್ ಮಾಡ್ಲಿಕ್ಕ? ಬೇಡಮ್ಮ ಬೇಡ, ಲಕ್ಷ್ಮಿ ನೋಡು ಕಣ್ಣು ಮುಚ್ಕೋಬೇಡ, ಕಣ್ಣು ಬಿಡಮ್ಮ, ನೀನ್ ಕಣ್ಣು ಮುಚ್ಕೊಂಡ್ಬಿಟ್ರೆ ನಮ್ಮ ಮನೇನ ಕತ್ಲಾಗ್ ಬಿಡುತ್ತೆ. ಬೇಡ ಲಕ್ಷ್ಮಿ ಬೇಡ, ಎಚ್ಚರ ಮಾಡ್ಕೋ, ಎಚ್ಚರ ಮಾಡ್ಕೋ. ಏನಂದ್ರೆ ಏನಿದ್ರು ಲಕ್ಷ್ಮಿ, ನೋಡು ನನ್ನ ನೋಡು, ಎಚ್ಚರ ಮಾಡ್ಕೋ ಲಕ್ಷ್ಮಿ, ಲಕ್ಷ್ಮಿ ನನ್ ಲಕ್ಷ್ಮಿ, ನನ್ನ ನೋಡು, ನನ್ನ ನೋಡು ಲಕ್ಷ್ಮಿ, ಲಕ್ಷ್ಮಿ ನೋಡು, ಲಕ್ಷ್ಮಿ ಇಲ್ಲಿ ನೋಡು, ಮಗು ನೋಡು, ಚಂದ್ರ ನೋಡು, ಲಕ್ಷ್ಮಿ ಕಣ್ಬಿಟ್ಟು ನೋಡಮ್ಮ, ನೋಡು ನಮ್ಮ ಮಗು ನೋಡು, ಲಕ್ಷ್ಮಿ 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 ಲಕ್ಷ್ಮಿ. ಅಕ್ಕ ಏನಮ್ಮ, ಇನ್ಮೇಲೆ ಇವನು ನಿಮ್ ಮಗ, ನಿಮ್ ಕಂದ ಲಕ್ಷ್ಮಿ, ಇವನು ನಿಮ್ಮಲ್ಲೇ ಬೆಳಿಬೇಕು ಲಕ್ಷ್ಮಿ. ಲಕ್ಷ್ಮಿ ಅಕ್ಕ, ಅವತ್ತು ನಾವಿಬ್ರು ಆನಂದವಾಗಿ ಸ್ನೇಹದ ಸಂತೋಷದಲ್ಲಿ ಹಾಡಿದ್ವಲ್ಲ ಹಾಡು, ಹಾಡನ್ನ ಒಂದ್ಸಲ ಹೇಳಿ ನನಗೆ ಯಾಕೋ ಲಕ್ಷ್ಮಿ ಲಕ್ಷ್ಮಿ ಹೇಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಲಕ್ಷ್ಮಿ ಲಕ್ಷ್ಮಿ
ಚಂದ್ರು, ಆ ದೇವರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಲಿ. ಸೌಭಾಗ್ಯಮ್ಮ, ಆ ಮಹಾತಾಯಿ ಈ ಲೋಕದಲ್ಲಿಲ್ಲ, ನಮ್ಮ ನೀನೇ ಸೌಭಾಗ್ಯ, ನೀನೇ ಲಕ್ಷ್ಮಿ. ಮಿಸ್ಟರ್ ಶ್ಯಾಮ್, ನಾನು ಆಡಿದ ಮಾತನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಅಷ್ಟು ಹೇಳ್ಬಿಟ್ರೆ ನಮ್ಮ ಕರ್ತವ್ಯ ಮುಗೀತು ಅನ್ಕೊಂಡ್ಬಿಟ್ರ? ಬನ್ನಿ, ಶಾಸ್ತ್ರೋಕ್ತವಾಗಿ ಕನ್ಯಾದಾನ ಮಾಡ್ಕೊಡೋಣ. ಹೌದು ಡ್ಯಾಡಿ, ನನಗೆ ಆ ತಾಯಿನೂ ಸೌಭಾಗ್ಯ ಲಕ್ಷ್ಮಿ, ಈ ತಾಯಿನೂ ಸೌಭಾಗ್ಯ ಲಕ್ಷ್ಮಿ. ಯು ಆರ್ ಕರೆಕ್ಟ್ ಮೈ ಸನ್.